ಈ ಜನಸರಣಿ ಮುಖ್ಯ ಉದ್ದೇಶ ಅಂದ್ರೆ ಒಂದು ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಆ ವಿಷಯದ ತಜ್ಞರಿಂದ ಅದನ್ನು ಮಾತಾಡಿಸಿ ಒಂದು ಆಯ್ದ ಆಹ್ವಾನಿತ ಗಣ್ಯರೆದುರು ಅವರು ಮಾತಾಡ್ತಾರೆ, ಮತ್ತೆ ಅದನ್ನು ನಾವು ಆಡಿಯೋ ವಿಜುವಲ್ ಡಾಕ್ಯುಮೆಂಟೇಶನ್ ಮಾಡ್ತೇವೆ ಮತ್ತು ಅದನ್ನು ಕ್ರಿಯೇಟಿವ್ ಕಾಮರ್ಸ್ನಲ್ಲಿ ಇಂಟರ್ನೆಟ್ನ ಮೂಲಕ ಎಲ್ಲರಿಗೂ ಹಂಚೋದು ನಮ್ಮ ಉದ್ದೇಶ. ಈ ಉದ್ದೇಶವನ್ನು ವಿವರಿಸಿ ಉಲ್ಲಾಸ್ ಕಾರಂತ ಅವರಿಗೆ ಕೇಳಿಕೊಂಡಾಗ ಅವರು ತಕ್ಷಣ ಮರು ಮಾತಾಡದೆ ನಮ್ಮ ಈ ಪ್ರಯತ್ನವನ್ನು ಬಹಳ ಮೌಲ್ಯಮರಸಿನಿಂದ ಸ್ವಾಗತಿಸಿ ಮತ್ತು ನಾನು ತಾನು ಬರ್ತೀನಿ ಅಂತ ಹೇಳಿದ್ರು ಮೊದಲ ಉಪನ್ಯಾಸಕ್ಕೆ ಬಂದಿರುವ ಅವ್ರನ್ನ ಇದಕ್ಕೆ ಹೃತ್ವಾಗ ಸ್ವಾಗತಿಸ್ತೀನಿ. ಅವ್ರ ಜೊತೆಗೆ ಬಹಳ ಪ್ರಖ್ಯಾತ ವನ್ಯಜೀವಿ ಚಲನಚಿತ್ರ ಸಾಕ್ಷಿತ್ರ ನಿರ್ಮಾತೃವಾದ ಶೇಖರ್ ದತ್ತಾತ್ರಿ ಅವರು ಕೂಡ ಜೊತೆಗೆ ಸೇರಿಕೊಂಡ್ರು. ಈಗ ಕಾರ್ಯಕ್ರಮ ಶೇಖರ್ ಅಂತ. ನಮಸ್ಕಾರ. ಐ ಆಮ್ ಅಫ್ರೈಡ್ ದಟ್ಸ್ ದಿ ಎಕ್ಸ್ಟೆಂಟ್ ಆಫ್ ಮೈ ಕನ್ನಡ. ಮೈ ಫಾದರ್ ವಾಸ್ ಆಕ್ಚುಲಿ ಫ್ರಮ್ ಭದ್ರಾವತಿ ಅಂಡ್ ಹೀ ಸ್ಪೋಕ್ ಫ್ಲೂಯೆಂಟ್ ಕನ್ನಡ, ಬಟ್ ಇಟ್ ಡಿಡ್ನ್ಟ್ ರಬ್ ಆಫ್ ಆನ್ ಎನಿ ಆಫ್ ಹಿಸ್ ಚಿಲ್ಡ್ರನ್. ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಸ್ಪೀಕ್ ವೆರಿ ಮಚ್. ಆಲ್ ಐ ವಾಂಟ್ ಟು ಸೇ ಇಸ್ ಐ ಹ್ಯಾವ್ ನೋನ್ ಡಾಕ್ಟರ್ ಕಾರಂತ್ ಫಾರ್ ಅಬೌಟ್ 25 ಇಯರ್ಸ್ ಅಂಡ್ ಐ ಹ್ಯಾಡ್ ದ ಆನರ್ ಅಂಡ್ ಪ್ರಿವಿಲೇಜ್ ಆಫ್ ವರ್ಕಿಂಗ್ ವಿತ್ ಹಿಮ್ ಆನ್ ವೇರಿಯಸ್ ಪ್ರಾಜೆಕ್ಟ್ಸ್ ಫಾರ್ ದ ಲಾಸ್ಟ್ 20 ಇಯರ್ಸ್. ಅಂಡ್ ಈವನ್ ದೋ ಐ ವಾಸ್ ಅ ವೈಲ್ಡ್ ಲೈಫ್ ಫಿಲ್ಮ್ ಮೇಕರ್ ಈವನ್ ಬಿಫೋರ್ ಐ ಮೆಟ್ ಹಿಮ್, ಅಂಡ್ ಈವನ್ ದೋ ಐ ವಾಸ್ ಅ ನ್ಯಾಚುರಲಿಸ್ಟ್ ಸಿನ್ಸ್ ದಿ ಏಜ್ ಆಫ್ ಅಬೌಟ್ 10, ಐ ರಿಯಲಿ ಲರ್ನ್ಡ್ ಹೌ ಟು ಥಿಂಕ್ ಅಬೌಟ್ ಕನ್ಸರ್ವೇಷನ್ ಓನ್ಲಿ ಆಫ್ಟರ್ ಐ ಮೆಟ್ ಡಾಕ್ಟರ್ ಕಾರಂತ್. ಇಟ್ ಈಸ್ ಸಮಥಿಂಗ್ ದಟ್ ಐ ಆಮ್ ಸ್ಟಿಲ್ ಲರ್ನಿಂಗ್ ಅಂಡ್ ಪ್ರಾಬಬ್ಲಿ ವಿಲ್ ನಾಟ್ ಲರ್ನ್ ಇನಫ್ ಇನ್ ದಿಸ್ ಲೈಫ್ ಟೈಮ್. ಬಟ್ ಹೀ ಐ ಡೋಂಟ್ ವಾಂಟ್ ಎಂಬ್ಯಾರಸ್ ಹಿಮ್, ಹೀ ಈಸ್ ಅ ಹಂಬಲ್ ಮ್ಯಾನ್. ಹೀ ಈಸ್ ಪ್ರಾಬಬ್ಲಿ ದ ಕ್ಲಿಯರೆಸ್ಟ್ ಕಾನ್ಸರ್ವೇಷನ್ ಥಿಂಕರ್ ಇನ್ ದ ವರ್ಲ್ಡ್. ಐ ಮೆಟ್ ಸೋ ಮೆನಿ ಪೀಪಲ್ ಫ್ರಮ್ ಅರೌಂಡ್ ದ ವರ್ಲ್ಡ್. ದ ಕ್ಲಾರಿಟಿ ಆಫ್ ಥಾಟ್ ದಟ್ ಹೀ ಬ್ರಿಂಗ್ಸ್ ಟು ಕಾನ್ಸರ್ವೇಷನ್ ಥಿಂಕಿಂಗ್ ಇಸ್ ಸಮಥಿಂಗ್ ಕ್ವೈಟ್ ಅಮೇಝಿಂಗ್, ಅಂಡ್ ಎವ್ರಿ ಕಾನ್ವರ್ಸೇಷನ್ ಐ ಹ್ಯಾವ್ ವಿತ್ ಹಿಮ್ ಐ ಟೇಕ್ ಅವೇ ಸೋ ಮಚ್ ಫ್ರಮ್ ಇಟ್. ಕಪಲ್ ಆಫ್ ಇಯರ್ಸ್ ಅಗೋ ಡಾಕ್ಟರ್ ಕಾರಂತ್ ಅಂಡ್ ಹಿಸ್ ಟೀಮ್ ಕಂಪ್ಲೀಟೆಡ್ 25 ಇಯರ್ಸ್ ಆಫ್ ಟೈಗರ್ ರಿಸರ್ಚ್ ಇನ್ ಇಂಡಿಯಾ. ಇಟ್ಸ್ ದ ಲಾಂಗೆಸ್ಟ್ ರನ್ನಿಂಗ್ ಟೈಗರ್ ರಿಸರ್ಚ್ ಪ್ರೋಗ್ರಾಮ್ ಇನ್ ದ ವರ್ಲ್ಡ್. ಐ ಅಪ್ರಿಷಿಯೇಟ್ ದಿಸ್ ನ್ಯೂ ಇನಿಷಿಯೇಟಿವ್ ದಟ್ಸ್ ಬೀನ್ ಸ್ಟಾರ್ಟೆಡ್. ಇಟ್ಸ್ ವೆರಿ ವೆಲ್ಕಮ್, ಇಟ್ಸ್ ವೆರಿ ನೆಸೆಸರಿ. ಅಂಡ್ ವಾಟ್ ಈಸ್ ಈವನ್ ಮೋರ್ ನೆಸೆಸರಿ, ಐ ಯೂಸ್ ಟು ಡೂ ಪ್ರೋಗ್ರಾಮ್ಸ್ ಲೈಕ್ ದಿಸ್ ಇನ್ ಚೆನ್ನೈ. ವಿ ಯೂಸ್ ಟು ಹ್ಯಾವ್ ಅ ಇನಿಷಿಯೇಟಿವ್ ಕಾಲ್ಡ್ ನೇಚರ್ ಕ್ವೆಸ್ಟ್, and we did it for about 2.5 years before we ran out of steam and money and everything else. But for those 2.5 years we got really good attendance, about 200 people coming once a month for our programs. But what is really important is not for us to come here, be educated and go away, but to be ambassadors in our own rights, because it's not enough for us to have conversations amongst us ourselves. We need to go and talk about these things to other people. Because I find the level of actual awareness quite appalling in, let's say, even in, you know, middle class society. You go to a social gathering and people are talking about the holidays they went to Bali and here and there, but when you talk to them about issues in India, most of them are quite clueless, and it's quite shocking. So when it comes to conservation, the nuances matter, the real issues matter. Because so much of it is emotional breastfeeding and people talking all sorts of rubbish. Somebody goes to a national park for 3 days and has a conversation with the safari guide or the driver, and then they think either those people are experts or they themselves are experts in wildlife. So wildlife is something much more complex, conservation is complex, and it's important for us when we participate in programs like this, A, for the organizers to only get really good quality people to come and speak. It's very difficult every month to find a good speaker, but that is of paramount importance, because like I said, anybody who's been to a national park a few times becomes an expert, and that is not true. They are not experts. So when we ran our Nature Quest programs in Chennai, we vetted everybody and we only brought in people who had tremendous domain knowledge, because there's no point in the blind leading the blind. So I hope this initiative will go from strength to strength and get good people, and I hope all of you will become ambassadors for wildlife and conservation. Thank you very much. ನಾನು ಕೆಲಸ ಮಾಡ್ತಿರೋದು ವೈಲ್ಡ್ ಲೈಫ್ ಕನ್ಸರ್ವೇಷನ್ ಸೊಸೈಟಿ ಅಂತ ಸಂಸ್ಥೆ. ಇದು ಒಂದು 120 ವರ್ಷಗಳ ಹಿಂದೆ ನ್ಯೂಯಾರ್ಕ್ನಲ್ಲಿ ಬ್ರಾಂಕ್ಸ್ ಝೂ ಅಂತ ಒಂದು ಝೂ ಶುರು ಮಾಡಿದಾಗ ಶುರುವಾದ ಸಂಸ್ಥೆ. ಹೆಚ್ಚು ಕಡಿಮೆ 25-30 ವರ್ಷದಿಂದ ಆ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಅನೇಕ ವನ್ಯಜೀವಿ ಸಂರಕ್ಷಣೆಯಲ್ಲಿ ಅನೇಕ ಸಂಸ್ಥೆಗಳು ಕೆಲಸ ಮಾಡ್ತವೆ. ನೀವು WWF ಕೇಳಿಬಿರುವುದು, ಇನ್ನೊಂದು ಕೇಳಿರ್ಬೋದು. ಆದರೆ ಅವ್ರು ಯಾರು ವಿಜ್ಞಾನದ ತಳಹದಿ ಮೇಲೆ
ಮಾಡುವುದಿಲ್ಲ. ಒಂದು ರೀತಿ ಪ್ರಾಣಿಗಳ ಮೇಲೆ, ವನ್ಯಜೀವಿಗಳ ಮೇಲೆ ಪ್ರೀತಿ, ಇಮೋಷನ್, ಕಂಪ್ಯಾಷನ್, ಅನೇಕ ಧಾರೆಗಳಿಂದ ಬಂದು ಉಳಿಸ್ಬೇಕು ಅಂತಾರೆ. ಅದು ಬೇಕು, ಯಾಕಂದ್ರೆ ನಮ್ಗೆ ಒಂದರ ಬಗ್ಗೆ ಪ್ರೀತಿ ಇದ್ದಿದ್ರೆ ಅದನ್ನು ಉಳಿಸಕ್ ಆಗೋದಿಲ್ಲ. ಆದ್ರೆ ಬರೀ ಪ್ರೀತಿ ಕಟ್ಕೊಂಡು ಅದು ಉಳಿಸ್ಲಿಕ್ಕೆ ಆಗೋದಿಲ್ಲ ಅಂತ ನಮ್ಮ ಧೋರಣೆ. ಹಾಗಾಗಿ ನಮ್ಮ ಎಲ್ಲ ಕಾರ್ಯಕ್ರಮಗಳು ಮೊದಲನೇ ತಳಹದಿಯಾಗಿ ವಿಜ್ಞಾನದ ತಳಹದಿಯಿಂದ ಮತ್ತೆ ಈಗ ಪ್ರಾಣಿ ಬೇಕು ಉಳಿಸ್ಬೇಕು ಅಂತ ನೀವು ಹೊರಡೋದು ಯಾಕಂದ್ರೆ ಅದ್ರ ಮೇಲೆ ಪ್ರೀತಿ ಉಂಟು, ಅದ್ರ ಬಗ್ಗೆ ಅನುಮಾನ ಇಲ್ಲ. ಆದ್ರೆ ಏನೇನು ಮಾಡ್ಬೇಕನ್ನೋದೊಂದು ಬರೀ ಇಮೋಷನ್ ಬೇಸಿಸ್ ಮೇಲೆ ಹೋದ್ರೆ ಅನೇಕ ಸಲ ಒಳ್ಳೆ ಕೆಲಸಕ್ಕಿಂತ ಕೆಟ್ಟ ಕೆಲಸ ಆಗ್ತದೆ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ನಮ್ಮ ಸಂಸ್ಥೆ ಮಾಡ್ತಿರುವ ಕೆಲಸ ಎಲ್ಲಿ ಮಾಡಿದ್ರು ಅದು ವಿಜ್ಞಾನದ ತಳಹದಿ ಮೇಲೆ. ಅನೇಕ ಸಂಸ್ಥೆಯಲ್ಲಿ ಕೆಲಸ ಮಾಡುವವರೆಲ್ಲ ವಿಜ್ಞಾನ ಈ ತರಬೇತಿ ಪಡೆದವರು. ಯಾಕಂದ್ರೆ ಒಂದು ಎಮೆಚೂರ್ ಮಟ್ಟದಲ್ಲಿ ಸ್ವಲ್ಪ ಮಾಡ್ಬೋದು, ಆದ್ರೆ ಕೊನೆಗೆ ಎಲ್ಲದಕ್ಕೂ ಒಂದು ಪರಿಣಿತಿ ಬೇಕಾಗ್ತದೆ. ಈಗ ನಿಮ್ಗೆ ಹೊಟ್ಟೆ ನೋವು ಬಂದ್ರೆ ಸರ್ಜರಿಗೆ ಡಾಕ್ಟರ್ ಕ್ವಾಲಿಫಿಕೇಶನ್ ನೋಡಿ ಹೋಗಿ ಚೂರಿ ಹಾಕ್ಲಿಕ್ಕೆ ಬಿಡ್ತೀರಿ, ಇಲ್ದಿದ್ರೆ ಬಿಡುವುದಿಲ್ಲ. ಎಲ್ಲದರಲ್ಲಿಯೂ ಅದು ಅಪ್ಲೈ ಆಗ್ತದೆ. ಒಂದು ಪರಿಣಿತಿ ಅನ್ನೋದು ಎಲ್ಲ ಕ್ಷೇತ್ರದಲ್ಲಿ ಇದೆ. ಅಷ್ಟು ನಮ್ಮ ಸಂಸ್ಥೆಯ ಹಿನ್ನೆಲೆ. ನಾನು ಇನ್ನು ನಾವು ಮಾಡಿದ ಕೆಲಸದ ಬಗ್ಗೆ ಸ್ವಲ್ಪ ಮಾತಾಡ್ತೇನೆ. ನೆಕ್ಸ್ಟ್ ನೆಕ್ಸ್ಟ್ ಅಂದ್ರೆ ಗೊತ್ತಾಗ್ತದಲ್ಲ. ನೆಕ್ಸ್ಟ್ ಈಗ 1.2 ಬಿಲಿಯನ್, ಇನ್ನು 2050ಕ್ಕಾಗುವಾಗ ನಮ್ಮ ದೇಶದಲ್ಲಿ ಹೆಚ್ಚು ಕಡಿಮೆ ಚೈನಾದಷ್ಟು ಚೈನಾಕ್ಕಿಂತ ಮುಂದೆ. ಈಗ ನಾವು ವನ್ಯ ಸಂರಕ್ಷಣೆ ಇದ್ರ ಮಧ್ಯೆ ಮಾಡಬೇಕು, ಇದು ಅನಿವಾರ್ಯ. ನಾವು ಬೇರೆ ರೀತಿಯಲ್ಲಿ ಅದಕ್ಕೆ ಯಾವುದೇ ರೀತಿ ದಾರಿ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ, ಇದಂತೂ ಇದ್ದೇ ಇದೆ. ನೆಕ್ಸ್ಟ್ ಮತ್ತೆ ಇನ್ನೊಂದು ಏನಂದ್ರೆ, ಅನೇಕ ಡೆವಲಪಿಂಗ್ ಕಂಟ್ರೀಸ್ ತರ ಭೂಮಿಯ ಮೇಲೆ, ಅರಣ್ಯಗಳ ಮೇಲೆ, ಪರಿಸರದ ಮೇಲೆ, ನಾನು ಹೆಚ್ಚಾಗಿ ನಿಸರ್ಗದ ಬಗ್ಗೆ ಮಾತಾಡ್ತೇನೆ ಇದರಲ್ಲಿ, ಬೇರೆ ಅರ್ಬನ್ ಪ್ರಾಬ್ಲಮ್ಸ್ ಬಗ್ಗೆ ಅಲ್ಲ. ಡಿಪೆಂಡೆನ್ಸಿ ಬಹಳ ಇದೆ. ಯಾಕಂದ್ರೆ ಬಯೋಮಾಸ್ ಒಂದು ರೀತಿಯಲ್ಲಿ, ಒಂದು ಬಯೋಮಾಸ್ ಅನ್ನೋದು ನಮ್ಗೆ ಉರುವಲಿಗೆ ಬೇಕದು, ಸ್ಟ್ರಕ್ಚರಲ್ಲಿ ಉಪಯೋಗಕ್ಕೆ ಬೇಕು. ನಮ್ದು ಭೂಮಿಯಲ್ಲಿ ಇರೋದು ನಮ್ದು 5% ನಮ್ಮ ಏರಿಯಾ, 2.5% ನಮ್ಮ ಏರಿಯಾ. ಭೂಮಿಯಲ್ಲಿರುವ 15% ಜಾನುವಾರು ನಮ್ಮ ದೇಶದಲ್ಲಿದೆ. ಯಾವ ಎಕ್ಸ್ಟಿಂಕ್ಷನ್ ಆಗುವ ಚಾನ್ಸೇ ಇಲ್ಲ, ಅದ್ರ ಬಗ್ಗೆ ಯಾರು ವರಿ ಮಾಡೋದೇ ಬೇಡ. ಇದೆಲ್ಲ ಏನಾಗ್ತದೆ ಅಂದ್ರೆ, ಮತ್ತೆ ಹೆಚ್ಚು ಕಡಿಮೆ ನಮ್ಗೆ ಗೊತ್ತಿದ್ದ ಹಾಗೆ ಬಡತನದ ಸಂಖ್ಯೆ ಪ್ರಮಾಣ ಸಾಕಷ್ಟಿದೆ. ಇದೆಲ್ಲದರ ಮೊತ್ತ ಏನಂದ್ರೆ, ನೈಸರ್ಗಿಕ ಹುಲ್ಲುಗಾವಲುಗಳು, ಅರಣ್ಯಗಳ ಮೇಲೆ ವಿಪರೀತ ಪರಿಣಾಮ ಇರ್ತದೆ ಇದರಿಂದ. ನೆಕ್ಸ್ಟ್ ಅದ್ರ ಜೊತೆಗೆ ಈ ಡೆಮೋಗ್ರಾಫಿಕ್ ಶಿಫ್ಟ್ ಮತ್ತೆ ಡೆವಲಪ್ಮೆಂಟ್. ನಾನು ಹುಟ್ಟಿದ್ದ 66 ವರ್ಷದ ಹಿಂದೆ 20% ಅರ್ಬನ್ ಇಂಡಸ್ಟ್ರಿಯಲ್ ಸರ್ವಿಸ್ ಸೆಕ್ಟರ್ ನಲ್ಲಿದ್ದು, 80% ಕೃಷಿ ಭೂಮಿ ಆಧಾರಿತ ಇದರಲ್ಲಿದ್ದು, ಈಗ 45-55 ಆಗಿದೆ. ಇದು ಆಗೋದೆ, ಇದು ಚರಿತ್ರೆಯಲ್ಲಿ ಎಲ್ಲ ದೇಶದಲ್ಲಿ ಆದದ್ದು ಇಲ್ಲಿ ಆಗ್ತದೆ. ನನ್ನ ಆರ್ಗ್ಯುಮೆಂಟ್ ಏನಂದ್ರೆ, ಇದನ್ನೆಲ್ಲ ನಾವು ತಡಿಲಿಕ್ಕೆ ಹೊರಟು ವನ್ಯ ಸಂರಕ್ಷಣೆ ಮಾಡ್ತೇನೆ ಅಂದ್ರೆ ಅದು ನನ್ನ ಕೈಯಲ್ಲಿ ಆಗುದಿಲ್ಲ. ಹಾಗಾಗಿ ನಾನು ಇದರೊಟ್ಟಿಗೆ ಆಗ್ತದ ಅಂತ ನೋಡೋದು ಒಂದು ಮೂಲಭೂತವಾದ ಧೋರಣೆ. ಈ ಡೆಮೊಗ್ರಾಫಿಕ್ ಶಿಫ್ಟ್ ಅದು ಒಳ್ಳೇದೇ ಕೆಟ್ಟದೆ, ಅದರಿಂದ ಕನ್ಸರ್ವೇಷನ್ಗೆ ಹೆಲ್ಪ್ ಉಂಟಾ ಇಲ್ವಾ, ಇವುಗಳನ್ನೆಲ್ಲ ಮುಂದೆ ಹೋದಾಗ ಚರ್ಚಿಸ್ಬೋದು. ಅದಂತೂ ಒಂದು ನಮ್ಗೆ ಕಾಣ್ತಿರುವ ಒಂದು ವಿಚಾರ. ನೆಕ್ಸ್ಟ್ ಹಾಗಾಗಿ ನಾನು ಈ ತಂತ್ರಜ್ಞಾನ, ಡೆವಲಪ್ಮೆಂಟ್, ಪ್ರಗತಿ ಇವುಗಳನ್ನೆಲ್ಲ ಸಾರಾಸಗಟಾಗಿ ಒಂಥರ ರಿಜೆಕ್ಟ್ ಮಾಡಿ ನಾವು ನಿಸರ್ಗ ಉಳಿಸ್ಬೇಕಾದ್ರೆ ಯಾವುದೋ 12ನೇ ಶತಮಾನವೋ ಅಥವಾ ಇನ್ನೂ ಕೆಳಗಿನ ಹಿಂದಿನ ಒಂದು ಶತಮಾನದ ತರ ಆ ತರ ಬದುಕಿದ್ರೆ ಮಾತ್ರ ನಿಸರ್ಗ ಉಳಿಸ್ತೇವೆ ಅಂತ ಅನೇಕ ಜನ ಒಂದು ರೊಮ್ಯಾಂಟಿಕ್ ಒಂದು ವಾದ ಮಾಡ್ತಾರೆ. ಅದನ್ನು ಒಪ್ಪಲಿಕ್ಕೆ ಆಗುದಿಲ್ಲ. ನಾನು ಹೇಳೋದೇನಂದ್ರೆ, ಈ ಟೆಕ್ನಾಲಜಿ ತಂತ್ರಜ್ಞಾನ ಪ್ರಗತಿಯಲ್ಲಿ ಹೊಡೆತವೂ ಉಂಟು ನಿಸರ್ಗಕ್ಕೆ ಆಘಾತ. ಅದರಿಂದಾಗಿ ಕೆಲವು ರೀತಿಯಲ್ಲಿ ನಾವು ಫಾಯ್ದೆ ಪಡೆದು ನಿಸರ್ಗವನ್ನು ಉಳಿಸ್ಲಿಕ್ಕೂ ಕೆಲವು ಅದರಲ್ಲಿ ನಮ್ಗೆ ಹೊಸ ದಾರಿಗಳು ಕಾಣ್ತದೆ ಅಂತ ನಾನು ಒಂದು ರೀತಿ ಹಿನ್ನೆಲೆ ಕೊಡ್ತಿರೋದು. ನಾನು ಯಾವ ರೀತಿ ಈ ಸಮಸ್ಯೆಯನ್ನು ಪರಿಹರಿಸ್ಲಿಕ್ಕೆ ನಾನು ನೋಡುವ ಮಟ್ಟದಲ್ಲಿ. ನೆಕ್ಸ್ಟ್ ಇನ್ನೊಂದು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೇನೆ. ನಾನು ಹುಟ್ಟಿದ 48ನೇ ಇಸ್ವಿಯಲ್ಲಿ ಆವರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿ 30 ವರ್ಷ ಇತ್ತು ಭಾರತದಲ್ಲಿ. 55 ವರ್ಷ ಅಂದ್ರೆ ಅಯ್ಯೋ ಭಯಂಕರ ಮುಹೂರ್ತ, ನಾಳೆ ಸತ್ತೋಗ್ತಾರೆ ಅಂತ. ಈಗ ಅದೇ ಆವರೇಜ್ 66ಕ್ಕೆ ಹೋಗಿದೆ. ನೆಕ್ಸ್ಟ್ ಅದೇ ರೀತಿ ನಾವು ಹೇಳ್ತೇವೆ ಕನ್ಸಂಪ್ಷನ್ ಬೇಡ ಅಂತ, ಅದು ಹೇಳೋದ್ ಸಹ ಸೆಲ್ಫೋನ್ ನಲ್ಲಿ ಇನ್ನೊಬ್ಬರಿಗೆ ಹೇಳೋದು. ಈಗ ಆಸ್ಪಿರೇಷನ್ಸ್ ಫಾರ್ ಕನ್ಸಂಪ್ಷನ್, ಮೆಟೀರಿಯಲ್ ಕನ್ಸಂಪ್ಷನ್, ಅದರ ರಿಸಲ್ಟ್ ಈಗ ನಮ್ದು 10th largest ಇಕಾನಮಿ ಇನ್ ದ ವರ್ಲ್ಡ್. ಅದು ಬೇಡ ಅಂತ ನೀವು ಹೇಳ್ಬೋದು, ಅದ್ರ ಬಗ್ಗೆ ನಾನು ನಿಮ್ಮ ಹತ್ರ ವಾದಕ್ಕೂ ನಾನು ಬರುವುದಿಲ್ಲ. ನನ್ನ ಲೈಫ್ ಟೈಮ್ ನಲ್ಲಿ ನೋಡಿದ 3 ಅನುಭವ ಹೇಳ್ತೇನೆ. ನಾನು ಹುಟ್ಟಿದ ವರ್ಷ ಗಾಂಧೀಜಿಯವರಿಗೆ ಗುಂಡು ಹಾಕಿಕೊಂಡ್ರು, ನಾನಲ್ಲ ಬಟ್ ಬೇರೆಯವರು. ಅವರು ಏನ್ ಹೇಳಿದ್ರು, ಒಂದು ರೀತಿಯ
ಬಹಳ ಸರಳ ಮಡ್ಹಟ್ಸ್ನಲ್ಲಿ ಇದ್ದುಕೊಂಡು ಹೋಗುವ ಅಂತ ಅವರೊಂದು ರೀಚ್ ಮಾಡಿದ್ರು. ಕನ್ಸಿಸ್ಟೆನ್ಸಿ ಇತ್ತು ಅದರಲ್ಲಿ, ಆದರೆ ಅದನ್ನು ಯಾರು ಆಕ್ಸೆಪ್ಟ್ ಮಾಡಿಲ್ಲ. ಮುಂದೆ 65ರಲ್ಲಿ ಚೈನಾದಲ್ಲಿ ಒಂದು ಸಲ ಪ್ರಗತಿಯೆಲ್ಲ ಆದ್ಮೇಲೆ ರೆಡ್ ಗಾರ್ಡ್ಸ್ ಮತ್ತೆ ಮಾವು ಅವ್ರು ಬಂದು ಪುನಃ ಇದೆಲ್ಲ ಬೇಡ, ನಾವು ಬಹಳ ಸರಳ ಜೀವನಕ್ಕೆ ಮರಳುವ ಅಂತ ಒಂದು ರೀಚ್ ಮಾಡಿದ್ರು. ನಾವು ಇರೋದು 2% ಜಗತ್ತಿನ ಸರ್ಫೇಸ್ ಏರಿಯಾದಲ್ಲಿ, ಆದರೆ ಜಗತ್ತಿನ ಅದು ಮ್ಯಾಕ್ನಲ್ಲಿ ಮಾಡಿದ್ದು ಬಿಸಿಯಲ್ಲಿ ಪ್ರೊಜೆಕ್ಷನ್ ಸ್ವಲ್ಪ ಟೆಕ್ನಿಕಲ್, 13% ಪಕ್ಷಿ ಜಾತಿ ಜಗತ್ತಿದ್ದು ನಮ್ಮಲ್ಲಿದೆ. ಆ 2% ಭೂಮಿಯಲ್ಲಿ 7% ಸಸ್ತನಿ ಪ್ರಾಣಿಗಳು, ಸ್ತನಿ ಪ್ರಾಣಿಗಳು, ಮ್ಯಾಮಲ್ಸ್ ನಮ್ಮಲ್ಲಿದೆ. ನಾವು ಎಲ್ಲ ವೆಜಿಟೇರಿಯನ್ಸ್ ಜಾಸ್ತಿ ನಮ್ಮಲ್ಲಿ, ಆದರೆ 24% ಕಾರ್ನಿವೋರಸ್ ಆನಿಮಲ್ಸ್ ನಮ್ಮ ದೇಶದಲ್ಲಿದೆ. ಯಾವ ದೇಶದಲ್ಲಿ ಇಷ್ಟು ಕ್ಯಾಪ್ಚರ್ ಆಗಿಲ್ಲ ಬಯೋಡೈವರ್ಸಿಟಿ? ಎರಡನೇದಾಗಿ, ಇದು ನಾವು ಯಾರು ಮಾಡಿದ್ದಲ್ಲ, ಇದು ಯಾವುದೋ ಕಾಲದಲ್ಲಿ ಭೂಖಂಡಗಳ ಮೂವ್ಮೆಂಟ್, ಗ್ಲೋಬಲ್ ಕ್ಲೈಮೇಟ್ನ ಫಲವಾಗಿ ನಮಗೆ ಬಂದಿರೋದು. ಇದನ್ನು ನಾವ್ಯಾರು ಮಾಡಿ, ನಮ್ಮ ಸಂಸ್ಕೃತಿ, ನಮ್ಮ ಯಾವುದೋ ನಮ್ಮ ಹಿರಿಯರು ಪೂರ್ವಜರು ಯಾರಿಗೂ ಕ್ರೆಡಿಟ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಇದು ಬಹಳ ಹಳೆಯದು. ಇದನ್ನೀಗ ಒಂದೇ ಸಲ ನಾಶ ಮಾಡ್ಬೇಕನ್ನುವಾಗ ಸ್ವಲ್ಪ ಯೋಚನೆ ಮಾಡ್ಬೇಕಾಗ್ತದೆ. ನೆಕ್ಸ್ಟ್, ಇದು ಅಗೇನ್ ಸಾರಿ, ಪಿಕ್ಚರ್ ಅಷ್ಟು ಚೆನ್ನಾಗಿಲ್ಲ. ಒಂದೇ ದೇಶದಲ್ಲಿ ಆಫ್ರಿಕಾದ ಫಾನ, 3 ಫಾನಲ್ ರೆಲ್ಮ್ಸ್ ಅಂತ ಇದೆ ಜಗತ್ತಿನಲ್ಲಿ, ಪ್ರಾಣಿಗಳು ಇರುವ ಪ್ರದೇಶಗಳು. ಉದಾಹರಣೆಗೆ ನಮ್ಮಲ್ಲಿರುವ ಸಿಂಹ, ಚಿರತೆ, ಹೈನಾ ಮುಂತಾದವುಗಳು ಆಫ್ರಿಕನ್ ಫಾನಲ್. ಅದೇ ರೀತಿ ಕಂದು ಕರಡಿ, ನರಿ ಅಂದರೆ ರೆಡ್ ಫಾಕ್ಸ್, ರೆಡ್ ಡಿಯರ್, ಅವುಗಳೆಲ್ಲ ನಾರ್ತ್ ಅಮೆರಿಕ ಮತ್ತು ಯುರೋಪಿಯನ್ ಆ ಮೂಲದ ಪ್ರಾಣಿಗಳು. ಅಂದರೆ 3 ಹೇಳಿ ಹೆಸರಿಸಿದ್ದೇನೆ, ಅದರಲ್ಲಿ ಅನೇಕ ಇವೆ ಬೇರೆ ಪಕ್ಷಿ ಪ್ರಾಣಿ ಎಲ್ಲ. ಏಷ್ಯಾ ಖಂಡದ ಟಿಪಿಕಲ್ ಹುಲಿ, ಕಾಡ್ನಾಯಿ ಮುಂತಾದವು ನಮ್ಮಲ್ಲಿದೆ. ಒಂದು ಪೊಲಿಟಿಕಲ್ ಬೌಂಡ್ರಿ ಒಳಗೆ ಇಷ್ಟಿರೋದು ಯಾವ ಬಹಳ ಕಡಿಮೆ ದೇಶದಲ್ಲಿದೆ. ಯಾಕಂದ್ರೆ ಇದು ನಾವು ನಮ್ಮ ತಾಜ್ಮಹಲ್, ಬೇಲೂರು ಹಳೆಬೀಡು, ನಾವು ಬಹಳ ಅದನ್ನು ಅದ್ರ ಬಗ್ಗೆ ಈಗ ನಾಳೆ ಯಾರೋ ಹೋಗಿ ಅದನ್ನೆಲ್ಲ ಹೊಡೆದು ಹಾಕಿ ಜಲ್ಲಿ ಹಾಕಿಬಿಡಿ ಹಾಸನದಿಂದ ಬೇಲೂರಿಗೆ ಅಂದ್ರೆ ಪ್ರೊಟೆಸ್ಟ್ ಆಗ್ತದೆ. ಈವನ್ ರಾಮನಗರದಲ್ಲಿ ಬಂಡೆ ಹೊಡಿಲಿಕ್ಕೆ ಹೋದಾಗ ಪ್ರೊಟೆಸ್ಟ್ ಆಗ್ತದೆ. ಇದ್ರ ಬಗ್ಗೆ ನಾವು ಅದೇ ರೀತಿ ನೋಡ್ಬೇಕಾಗ್ತದೆ ಸ್ವಲ್ಪ. ನೆಕ್ಸ್ಟ್, ಮತ್ತೆ ಎರಡನೇದಾಗಿ, ಈ ಬಯೋಡೈವರ್ಸಿಟಿ ಅಂದ್ರೆ ಬರೀ ದೊಡ್ಡ ಪ್ರಾಣಿಗಳಲ್ಲ, ಎಲ್ಲ ರೀತಿ ಇದೆ. ಈ ಸಂಕೀರ್ಣತೆಯಲ್ಲಿ ಅನೇಕ ಉಪಯುಕ್ತ ವಸ್ತುಗಳು ಇನ್ನೂ ಉಂಟು ನಮ್ಗೆ. ಈಗ ನಾವು ಕಂಡುಹಿಡಿದುವ ಫಾರ್ಮಸಿಟಿಕಲ್, ಎನರ್ಜಿ ಸೋರ್ಸಸ್ ಬಹಳ ಕಡಿಮೆ. ಇನ್ನೂ ಉಪಯುಕ್ತವಾಗುವಂತ ಅನೇಕ ವಿಷಯ ಅಲ್ಲಿದೆ, ಇನ್ನೂ ಎಕ್ಸ್ಪ್ಲೋರೇ ಆಗಿಲ್ಲ. ಜಗತ್ತಿನಲ್ಲಿ ಎಷ್ಟು ಸ್ಪೀಶೀಸ್ ಇದೆ ಅಂತ ಇನ್ನು ಫುಲ್ ಎಕ್ಸ್ಪ್ಲೋರ್ ಆಗಿಲ್ಲ. ಅನೇಕ ಚಿಕ್ಕವುಗಳು, ಸಸ್ಯಗಳು ಎಲ್ಲ ಇದೆ. ನೆಕ್ಸ್ಟ್, ಈ ಎಲ್ಲ ಸಮಗ್ರ ಬಯೋಡೈವರ್ಸಿಟಿಯನ್ನು ನೀವು ಯಾವುದೋ ಜರ್ಮ್ ಪ್ಲಾಸಮ್ ನಲ್ಲಿ ಇಡ್ತೇವೆ ಅಥವಾ ಝೂ ನಲ್ಲಿ ಇಡ್ತೇವೆ ಅಂದ್ರೆ ಆಗುದಿಲ್ಲ. ಅದು ಒಂದಕ್ಕೊಂದು ಹೊಂದಿಕೊಂಡಿರ್ತದೆ. ನಿಸರ್ಗದತ್ತ ಪ್ರದೇಶಗಳಲ್ಲಿ ಮಾತ್ರ ಅದು ಉಳಿಲಿಕ್ಕೆ ಸಾಧ್ಯ ಸಂಕೀರ್ಣತೆಯಲ್ಲಿ. ಈಗ ಒಂದು ಹುಲಿಯನ್ ಸಾಕ್ಬೋದು ನೀವು, ಬಟ್ ಈ ಸಂಪೂರ್ಣ ಸಂಕೀರ್ಣತೆಯನ್ನು ಆಗುದಿಲ್ಲ. ನೆಕ್ಸ್ಟ್, ಅದರಲ್ಲಿ ಅತಿ ಕಷ್ಟ, ನಾವು ನನ್ನ ವೈಯಕ್ತಿಕ ಆಸಕ್ತಿ ಏನಂದ್ರೆ, ಈ ಬಯೋಡೈವರ್ಸಿಟಿಯಲ್ಲಿ ಅನೇಕ ಪ್ರಕಾರಗಳು ನಾವು ಮನುಷ್ಯರು ಮಾರ್ಪಾಡು ಮಾಡಿದ ಭೂಮಿಯಲ್ಲಿ ಬದುಕ್ತವೆ. ಅವುಗಳಿಗೆ ಅಭಯಾರಣ್ಯಗಳು ಅಂತ ಅಗತ್ಯ ಇಲ್ಲ. ಆದರೆ ಕೆಲವು ಜಾತಿಯ ಪ್ರಾಣಿಗಳು, ಈ ದೊಡ್ಡ ಗಾತ್ರದ ಪ್ರಾಣಿಗಳು, ಇವುಗಳು ಮನುಷ್ಯರಿರುವಲ್ಲಿ ಹೊಂದಿಕೊಂಡು ಬದುಕುವುದಿಲ್ಲ. ಅವುಗಳ ಅನೇಕ ಕಾರಣಗಳಿವೆ. ಅವುಗಳ ಕೆಲವು ಉದಾಹರಣೆ ಕೊಡ್ತೇನೆ. ನಮ್ಮಲ್ಲಿರೋದು ಈ ಜಿಂಕೆ, ನೆಕ್ಸ್ಟ್ ಕಾಟಿ, ನೆಕ್ಸ್ಟ್ ಕಾಡಾನೆಗಳು, ನೆಕ್ಸ್ಟ್ ಕರಡಿ. ಇದಕ್ಕೆ ತದ್ವಿರುದ್ಧವು ಸ್ವಲ್ಪ ಮಟ್ಟಿಗೆ ಮನುಷ್ಯ ಮಾರ್ಪಾಡಾದ ಪ್ರದೇಶಗಳಲ್ಲಿ ಇರ್ತದೆ. ರಾಮನಗರದಂತ ಪ್ರದೇಶಗಳಲ್ಲಿ ಕರಡಿ ಇದೆ. ನೆಕ್ಸ್ಟ್ ಕಾಡ್ನಾಯಿಗಳಿಗೆ ಅದಕ್ಕೆ ಒಳ್ಳೆ ರಕ್ಷಿತ ಅರಣ್ಯವೇ ಬೇಕು. ನೆಕ್ಸ್ಟ್ ಚಿರತೆಗಳು ಹೊರಗೂ ಇರ್ತವೆ ಒಳಗೂ ಇರ್ತವೆ, ಎರಡು ಕಡೆ ಅಡಾಪ್ಟ್ ಆಗ್ತವೆ. ನೆಕ್ಸ್ಟ್ ಹುಲಿ ಅಂತ ಪ್ರಾಣಿಗಳಿಗೆ ಅದಕ್ಕೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇಲ್ಲದ ಜಾಗಗಳು ಬೇಕು. ನೆಕ್ಸ್ಟ್ ಈಗ ಇಷ್ಟು ಈ ಒಂದು ಅಭಯಾರಣ್ಯ ಅಂತ ಒಂದು ಶಬ್ದ ನಾನು ಉಪಯೋಗಿಸ್ತೇನೆ. ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ನ್ಯಾಷನಲ್ ಪಾರ್ಕ್, ಕಾನೂನು ಪ್ರಕಾರ 2-3 ಪ್ರಭೇದ ಇದೆ ಅದರಲ್ಲಿ. ಈಗ ನಾವು ಅನೇಕ ಸಲ ನಾವು ಒಂದು ವಾದ ಕೇಳ್ತೇವೆ, ಈ ಪ್ರಾಣಿಗಳಿಗೋಸ್ಕರ ನೀವು ಮನುಷ್ಯರಿಗೆ ತೊಂದರೆ ಮಾಡ್ತೀರಿ, ಪ್ರಾಣಿ ನಮ್ಮ ದೇಶದಲ್ಲಿ ಇದಕ್ಕೆಲ್ಲ ಜಾಗ ಉಂಟ ಅಂತ. ನಾವು ಈ ಕಾನೂನು ಪ್ರಕಾರ ವೈಲ್ಡ್ ಲೈಫ್ ರಿಸರ್ವ್ಸ್ ಅಂತ ಯಾವುದು ಡಿಕ್ಲೇರ್ ಆಗಿದೆ ಅದು ನಮ್ಮ ಭೂಪ್ರದೇಶದಲ್ಲಿ ಕೇವಲ 4% ಇರೋದು. ಈ 4% ನಾನು ಒಂದು ಕೌಂಟರ್ ಪ್ರಶ್ನೆ ಏನು ಕೇಳ್ತೇನೆ ಅಂದ್ರೆ, ನಮ್ಮ ಇಷ್ಟೆಲ್ಲ ಸಮಸ್ಯೆ ಉಂಟು, ಅದು ಭೂ ಸುಧಾರಣೆ ಸಮಸ್ಯೆ ಇರ್ಬೋದು, ವರ್ಗ ಸಂಘರ್ಷ ಇರ್ಬೋದು, ಇನ್ಯಾವುದೋ ಇರ್ಬೋದು, ಡೆವಲಪ್ಮೆಂಟ್ ಇರ್ಬೋದು, ಈ 96% ಉಪಯೋಗಿಸಿ ನಿಮಗೆ ಅದನ್ನು ಪರಿಹಾರ ಮಾಡ್ಲಿಕ್ಕೆ ಆಗದಿದ್ರೆ, ಈ 4% ಮುಗಿಸಿಬಿಟ್ಟು ಅದನ್ನು ಹೇಗೆ ಪರಿಹಾರ ಮಾಡಬೇಕು? ದಟ್ ದ ಡೈರೆಕ್ಷನ್ ಯು ಶುಡ್ ಬಿ ಥಿಂಕಿಂಗ್.
ಖಂಡಿತ ಇದನ್ನು ನೀವು ಮುಗಿಸಿಬಿಟ್ರು ಯಾವ ಸಮಸ್ಯೆಯೂ ಪರಿಹಾರ ಆಗುತ್ತಿಲ್ಲ. ಹಾಗಾಗಿ ಇದನ್ನು ನಾವು ವಿಶೇಷವಾಗಿ ಗಮನ ಕೊಟ್ಟು ನೋಡ್ಬೇಕಾಗ್ತದೆ. ಇಲ್ಲಿ ಕಾಣ್ತಿರುವ ಪ್ರದೇಶಗಳೆಲ್ಲ ನಮ್ಮಲ್ಲಿ ನೋಡಿದ್ರೆ ಬಂಡೀಪುರ, ನಾಗರಹೊಳೆ, ಕುದ್ರಂ, ಇವುಗಳೆಲ್ಲ ಚುಕ್ಕೆಗಳು. 3 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ ನಮ್ಮ ದೇಶದ ಭೂ ಪ್ರದೇಶದಲ್ಲಿ 4% ಇದಕ್ಕೆ ಬಿಟ್ಟಿದ್ದೇವೆ. ನೆಕ್ಸ್ಟ್, ಆದ್ರೆ ನಾನು ಈಗ ಎಲ್ಲ ಏಷ್ಯಾ ಖಂಡದ ಹೆಚ್ಚು ಕಡಿಮೆ ಆಫ್ರಿಕಾ ಅನೇಕ ಕಡೆ ಕೆಲಸ ಮಾಡಿದ್ದೇನೆ, ಏಷ್ಯಾದ ಬೇರೆ ಕಡೆ ಎಲ್ಲ ಹೋಗಿ ನೋಡಿದ್ದೇನೆ. ನಮಗೆ ಒಂದು ಬಹಳ ಒಂದು ಯುನೀಕ್ ಅಡ್ವಾಂಟೇಜ್ ಇದೆ. ಈಗ ನಾನು ಲಾವೋಸ್ ಅಂತ ದೇಶ ಇದೆ, ಅದು ಬುದ್ಧ ಧರ್ಮ 100% ಬುದ್ಧ ಧರ್ಮದವರು ಇರುವುದರಲ್ಲಿ ಕ್ಯಾಂಬೋಡಿಯಾದಲ್ಲಿ ಬುದ್ಧ ಧರ್ಮದಲ್ಲಿ ಪ್ರಾಣಿಗಳ ಬಗ್ಗೆ ಕರುಣೆ ಅಂದ್ರೆ ಅದರ ಮೂಲ ಸತ್ವವೇ ಕರುಣೆ. ಆದ್ರೆ ನೀವು 100 ಕಿಲೋಮೀಟರ್ ಹೋಗಿ ಒಂದು ಪಕ್ಷಿ ಕಾಣ್ಲಿಕ್ಕೆ ಸಿಕ್ಕುವುದಿಲ್ಲ. ಅಲ್ಲೇ ಸಂತೆಗೆ ಹೋಗಿ ಎಲ್ಲ ಹೊರತು ತಿಂತ ಇರ್ತಾರೆ. ಸೊ ಆ ಥಿಯರಿಯಲ್ಲಿ ಕರುಣೆ ಇದೆ, ಪ್ರಾಕ್ಟೀಸ್ ನಲ್ಲಿ ಇಲ್ಲ. ಆದ್ರೆ ನಮ್ಮಲ್ಲಿ ಏನಂದ್ರೆ ಆ ಧರ್ಮದಲ್ಲಿ ಒಂದು ಟಾಲರೆನ್ಸ್, ಇತರ ಪ್ರಾಣಿಗಳಿಗೂ ಬದುಕುವ ಹಕ್ಕು ಉಂಟು ಅನ್ನೋದು ನಿಜವಾಗಿ ಅದು ವೈಯಕ್ತಿಕ ಪ್ರಾಕ್ಟೀಸ್ ನಲ್ಲಿ ನೋಡ್ತೇವೆ ನಾವು. ಇದು ಬೇರೆ ಯಾವ ದೇಶದಲ್ಲಿ, ಬುದ್ಧಿಸ್ಟ್ ದೇಶಗಳಲ್ಲಿ ಇಲ್ಲ, ಬೇರೆ ದೇಶ ಬಿಡಿ ಬೇರೆ ಧರ್ಮಗಳಲ್ಲಿ. ಇದೊಂದು ನಮ್ಗೆ ಬಹಳ ಸ್ಟ್ರಾಂಗ್ ಆಗಿ ಒಂದು ಫೌಂಡೇಶನ್ ಕೊಡ್ತದೆ. ಅಂದ್ರೆ ಈಗ ನಿಮ್ಮ ಮನೆಗೆ ಒಂದು ಪ್ರಾಣಿ ಬಂದ್ರೆ ಅದಕ್ಕೆ ಗುಂಡು ಹೊಡೆಯುವುದಿಲ್ಲ, ಆ ತರ ಹೇಳ್ತಾ ಇಲ್ಲ. ಒಂದು ಅದು ನಮ್ಮ ಸಂಸ್ಕೃತಿಯಲ್ಲಿ ಮೊದಲಿಂದ ನೀವು ಎಲ್ಲಿ ಹೋದ್ರೂ ಆ ಪ್ರಾಣಿ ಇದು ಅದು ಬಸ್ತರ್ ಇದ್ದು ಚಿತ್ರ ಅದು ಬಲಗಡೆ ಕೆಳಗಡೆ ಟ್ರೈಬಲ್ ಆರ್ಟ್. ಅದು ಉತ್ತರ ಕನ್ನಡದ್ದು ಹುಲಿಯಪ್ಪ ದೇವರು ಸಿದ್ದಾಪುರ ಹತ್ರ, ಅದು ನಮ್ಮ ದಕ್ಷಿಣ ಕನ್ನಡದ ಹುಲಿವೇಷ. ಈ ಈ ಇದು ಒಂದು ರೀತಿ ನಮ್ಮ ಸಂಸ್ಕೃತಿಯಲ್ಲಿ ಬಹಳ ಆಳವಾಗಿ ಬೇರೂರಿದೆ. ಅನೇಕ ಕಡೆ ಎಲ್ಲಿಯೂ ಕಾಣದಂತ ಒಂದು ಮಟ್ಟದಲ್ಲಿ ಹೇಳೋದಾದ್ರೆ ಆ ಟಾಲರೆನ್ಸ್ ನಮ್ಮಲ್ಲಿದೆ. ದೇಶದ ಒಳಗೆ ವೇರಿಯೇಷನ್ ಇದೆ ತುಂಬಾ ಒಂದ್ ಕಡೆಯಿಂದ ಒಂದ್ ಕಡೆ. ಆದರೆ ಇದೊಂದು ನಮಗೆ ಅತಿ ಮುಖ್ಯವಾದ ಈ ಪ್ರೊಟೆಕ್ಟೆಡ್ ಏರಿಯಾ ಅಭಯಾರಣ್ಯ ಅನ್ನೋದಕ್ಕೆ ನಮಗೊಂದು ಬಹಳ ಮುಖ್ಯವಾದ ಒಂದು ಎಥಿಕಲ್ ಫೌಂಡೇಶನ್ ಕೊಡ್ತದೆ, ಕಲ್ಚರಲ್ ಫೌಂಡೇಶನ್ ಕೊಡ್ತದೆ. ಈಗ ಅಲ್ಲಿ ಯಾರೋ ಅಭಯಾರಣ್ಯದಲ್ಲಿ ಯಾರನ್ನ ಹೋಗಿ ಅರೆಸ್ಟ್ ಮಾಡಿದ್ರೆ ನೀನ್ಯಾರು ನನ್ನನ್ನು ತಡಿಲಿಕ್ಕೆ ಅಂತ ಹೇಳ್ತಾರೆ. ಲ್ಯಾಟಿನ್ ಅಮೆರಿಕದಲ್ಲಿ ಅಥವಾ ಅಮೆರಿಕದಲ್ಲಿ ಒಬ್ಬ ರ್ಯಾಂಚರ್ ಅನ್ನು ಹೋದ್ರೆ ತೋಳ ಬಂದ್ರೆ ನಾನು ಗುಂಡು ಹೊಡಿತೇನೆ, ಸರ್ಕಾರಕ್ಕೆ ಏನು ಹಕ್ಕು ಉಂಟು ನನ್ನನ್ನು ತಡಿ. ಇಲ್ಲಿ ಇಲ್ಲ, ಅದಕ್ಕೂ ಇರ್ಲಿಕ್ಕೆ ಒಂದು ಜಾಗ ಬೇಕು, ನನ್ನ ತೋಟದಲ್ಲಿ ಬೇಡ ಮಾತ್ರ ಅಂತ. ಅದೊಂದು ಬಹಳ ಮುಖ್ಯವಾದ ವ್ಯತ್ಯಾಸ. ನೆಕ್ಸ್ಟ್, ನಾನು 48 ರಲ್ಲಿ ಹುಟ್ಟಿ 48ರಿಂದ 60ನೇ ಇಸ್ವಿವರೆಗೆ ಎಲ್ಲ ತುಂಬಾ ಆ ಕಾಡು ಪುತ್ತೂರು ಪಶ್ಚಿಮ ಘಟ್ಟ ಪ್ರದೇಶದಲ್ಲೆಲ್ಲ ಸುತ್ತಾಡುವಾಗ ಪಕ್ಷಿ ಬಿಟ್ಟು ಏನು ಇನ್ನು ಉಳಿಯುವುದಿಲ್ಲ ಅಂತ ನನ್ಗೆ ಅನ್ಸಿತ್ತು. ಆಗ ಅಲ್ಲ, ನಮ್ಗೆ ಒಂದು ನಿರಾಶವಾದ ಬಹಳ ಆಳವಾಗಿದೆ ನಮ್ಮ ಪರಿಸರ ವನ್ಯಜೀವಿ ಇವರಲ್ಲಿ. ಓ ಎಲ್ಲ ಹೋಯ್ತು ಎಲ್ಲ ಹೋಯ್ತು ಅಂತ ಖಂಡಿತ ಹೋಗಿಲ್ಲ. ನಾನು ಆಗಿದ್ದು ನೆನೆಸ್ಕೊಂಡ್ರೆ ಮಲೆನಾಡು ಪ್ರದೇಶದಲ್ಲಿ ಅವ್ಯವಾಹಿತವಾಗಿ ಬೇಟೆ ನಡೀತಾ ಇತ್ತು. ಹುಲಿ ಚಿರತೆ ಶಿಕಾರಿ ಮಾಡಿ ಮಂಗಳೂರು ಪುತ್ತೂರು ಪೇಟೆಯಲ್ಲಿ ಮೆರವಣಿಗೆ ಮಾಡ್ತಿದ್ರು 60ನೇ ಇಸ್ವಿವರೆಗೆ. ಆಮೇಲೆ ಕಾನೂನು ಇರಲಿಲ್ಲ ಅದ್ರ ಬಗ್ಗೆ. ಕಾಡನ್ನಂತೂ ಕಾಂಟ್ರಾಕ್ಟರ್ಗಳು ಕೂಕು ಕಡಿಯೋದು ಅಭಯಾರಣ್ಯ ಅಂತ ಇರಲೇ ಇಲ್ಲ. ಕಾಡೊಳಗೆ ಸುತ್ತಾಡಿದ್ರೆ ಒಂದು ಪ್ರಾಣಿ ಕಾಣ್ತಿರ್ಲಿಲ್ಲ. ಹೆಚ್ಚು ಕಡಿಮೆ ಆಳ ಕುದುರೆಮುಖದ ತುದಿಗೆ ಹೋದ್ರೆ ಬೇರೆ ಎಲ್ಲಿ ಏನು ಸಂಪಾಜಿ ಗುಂಪಾಜಿ ಎಲ್ಲಿ ಕಾಡನ್ನ ಸುತ್ತಾಡಿದ್ರು ಪ್ರಾಣಿಗಳು ಕಾಣ್ತಿರ್ಲಿಲ್ಲ. ಈಗ ಮಂಗಳೂರಿನಲ್ಲಿ ಮಂಗಳೂರು ಹತ್ರ ಮೊನ್ನೆ ಏರೋಪ್ಲೇನ್ ಲ್ಯಾಂಡ್ ಆಗ್ಬೇಕಾದ್ರೆ ಒಂದು ಕಾಡಿ ಏರ್ಪೋರ್ಟ್ ನಲ್ಲಿತ್ತು. ಪರಿಸ್ಥಿತಿ ಆಕ್ಚುಲಿ ಈಗ 60ನೇ ಇಸ್ವಿಗಿಂತ ತುಂಬಾ ಬದಲಾಗಿದೆ. ನಾನು ಈಗ ಸ್ವಲ್ಪ ಮುಂದೆ ಹೋಗಿ ಹೇಳ್ತೇನೆ ನಮ್ಮ ಸಂಶೋಧನೆ ಬಗ್ಗೆ. ನಾವು ಸಂಶೋಧನೆ ಮಾಡಿ ಇವತ್ತು 350 ಹುಲಿಗಳು ಹೆಚ್ಚು ಕಡಿಮೆ ಇದೆ ಅಂತ ಅಂದಾಜು ಮಾಡ್ತಿದ್ದೇನೆ ಒಂದು ಪ್ರದೇಶ. ಈಗ 2015 ವಿಷಯ 1964-65ರಲ್ಲಿ ಅದೇ ಪ್ರದೇಶದಲ್ಲಿ 50ಕ್ಕಿಂತ ಹೆಚ್ಚು ಹುಲಿ ಇರಲಿಲ್ಲ. ಸೊ ನಾವೆಲ್ಲ ಹೋಯ್ತು ಅಂತಲೂ ಒಂದು ರೀತಿಯ ನಿರಾಶವಾದದ ಅಗತ್ಯವೂ ಇಲ್ಲ. ಅದನ್ನು ಹೋಲಿಸ್ಕೊಂಡ್ರೆ ನನ್ಗೆ ಎಷ್ಟೋ ಪರಿಸ್ಥಿತಿ ಉತ್ತಮವಾಗಿದೆ. ಇನ್ನೂ ಉತ್ತಮ ಆಗ್ಬೋದು, ಅನೇಕ ಸಮಸ್ಯೆಗಳಿವೆ. ಆದ್ರೆ 55-65ನೇ ಇಸ್ವಿಯಲ್ಲಿ ನಮ್ಮ ದೇಶದಲ್ಲಿದ್ದ ಬಡತನ, ನಮ್ಗಿದ್ದ ಸಮಸ್ಯೆಗಳು, ಆಗಿದ್ದ ಆವರೇಜ್ ವೇಜ್ ಪುತ್ತೂರಿನಲ್ಲಿ 2000 ರೂಪಾಯಿ ಇತ್ತು ಒಬ್ಬ ಗಂಡಸಿಗೆ, ಇವತ್ತು 250 ರೂಪಾಯಿಗೂ ಸಿಕ್ಕುತ್ತೆ. ಬಿಹಾರದಲ್ಲಿ ಬರಗಾಲ ಬಂದು ಅಮೆರಿಕದಿಂದ ಜನ ಸಾಯ್ತಿದ್ರು, 1000 ಜನ ಸಾಯ್ತಿದ್ರು, ಅದು ನ್ಯೂಸ್ ರೀಲ್ನಲ್ಲಿ ನೋಡ್ತಿತ್ತು. ಇವತ್ತು ಅದು ನಾವು ಕಾಣೋದಿಲ್ಲ. ಜನಸಂಖ್ಯೆ ಜಾಸ್ತಿ ಆಗಿದೆ, ಮೆಟೀರಿಯಲ್ ವೆಲ್ತ್ ಬಂದಿದೆ, ಆದರೂ ಇವತ್ತು ನಾವು ಉಳಿಸ್ಕೊಂಡಿದ್ದೇವೆ ಸಾಕಷ್ಟು. ನೆಕ್ಸ್ಟ್,
ಸೊ ನನಗೆ ಆಸಕ್ತಿ ಆಗಿ ನಾನು ಇಂಜಿನಿಯರಿಂಗ್ ಎಲ್ಲ ಓದಿ ಆದಮೇಲೆ ನನಗೊಂದು ತೃಪ್ತಿ ಇರಲಿಲ್ಲ. ನಾನು 2ನೇ ವರ್ಷ ಇಂಜಿನಿಯರಿಂಗ್ ಇರುವಾಗ ಜಾರ್ಜ್ ಶಾಲರ್ ಅಂತ ಬಹಳ ಪ್ರಖ್ಯಾತ ವಿಜ್ಞಾನಿ ಅವರು 63ನೇ ಇಸ್ವಿಯಲ್ಲಿ ಬಂದು ಪ್ರಥಮ ಬಾರಿಗೆ ಹುಲಿಗಳ ಅಧ್ಯಯನ ಭಾರತದಲ್ಲಿ ಶುರು ಮಾಡಿದರು. ಅವರ ಲೇಖನಗಳನ್ನು ಓದಿ ನನಗೆ ಇದನ್ನು ನಾನು ಮಾಡಬೇಕು, ನಾನೆಲ್ಲ ಓದಿದ್ದೆ, ಕೆನೆತ್ ಆಂಡರ್ಸನ್ನು, ಜಿಮ್ ಕಾರ್ಬೆಟ್ಟು, ಆದರೆ ವೈಜ್ಞಾನಿಕವಾಗಿ ಪ್ರಥಮ ಅವರು ಮಾಡಿದ್ದು, ಅದರಿಂದ ನನಗನ್ಸಿತ್ತು ಇದನ್ನು ಮಾಡಿದರೆ ಮಾತ್ರ ಉಳಿಸ್ಲಿಕ್ಕೆ ಸಾಧ್ಯ ಇದನ್ನು ಅಂತ ಆ ದಿಕ್ಕಿನಲ್ಲಿ ನನ್ನ ಇಂಜಿನಿಯರಿಂಗ್ ಬಿಟ್ಟು ಆ ದಿಕ್ಕಿನಲ್ಲಿ ನಡೀಲಿಕ್ಕೆ ಶುರು ಮಾಡಿದ್ದೆ. ನೆಕ್ಸ್ಟ್ ಮುಂದೆ 1999ರಲ್ಲಿ ಈಗ ಹುಲಿ, ನನಗೆ ಆಸಕ್ತಿ ಮೊದಲಿಂದ ಇದ್ದದ್ದು ಹುಲಿಗಳು, ಹುಲಿಗಳಿಗೆ ಹುಲಿಗಳ ವರ್ತನೆ ಅಧ್ಯಯನ ಮಾಡೋದು ಹೇಗೆ. ಆಗ ಈ ರೇಡಿಯೋ ಟೆಲಿಮೆಟ್ರಿ ಅನ್ನೋದು ಭಾರತದಲ್ಲಿ ಇರಲಿಲ್ಲ. ಒಂದೇ ಒಂದು ಪ್ರಾಜೆಕ್ಟ್ ಆನೆಗಳ ಮೇಲೆ ಮಾಡ್ತಿದ್ರು, ಹುಲಿಗಳ ಮೇಲೆ ಅಥವಾ ಇನ್ಯಾವ ಪ್ರಾಣಿ ಮೇಲೂ ಆಗಿರಲಿಲ್ಲ. ಆದರೆ ನನಗೇನಂದ್ರೆ ನಾನು ಫ್ಲಾರಿಡಾ ವಿಶ್ವವಿದ್ಯಾಲಯದಲ್ಲಿ ಇರುವಾಗ ಡಾಕ್ಟರ್ ಸನ್ಕ್ವಿಸ್ಟ್ ಅಂತ ಅವರು ಪ್ರಥಮ ಬಾರಿ ನೇಪಾಳದಲ್ಲಿ ಹುಲಿಗಳಿಗೆ ರೇಡಿಯೋ ಕಾಲರ್ ಹಾಕಿ ಪರಿಣಿತಿ ಪಡೆದಿದ್ರು, ಅವ್ರು ನನ್ನ ಗುರುಗಳಾಗಿದ್ದರು. ಅದೇ ರೀತಿ ಕಾಡಿನಲ್ಲಿ ಕೆ ಎನ್ ಚಿನ್ನಪ್ಪನವರು, ಆ ಉದ್ದದ ವ್ಯಕ್ತಿ ಬಲಗಡೆ ಸೈಡ್ನಲ್ಲಿ, ಅವರು ನನಗೆ ಗುರುಗಳಾಗಿದ್ದರು. ಒಂದು ರೀತಿಯಲ್ಲಿ ಕಾಡಿನ ಪ್ರಾಣಿಗಳ ವರ್ತನೆ ಬಗ್ಗೆ ಒಂದು ನೇಟಿವ್ ವಿಸ್ಡಮ್ ಅಥವಾ ಸ್ಕಿಲ್ ಅಂತ. ಸೊ ಹಾಗೆ 90ರಿಂದ 96ರವರೆಗೆ ಹುಲಿಗಳಿಗೆ ರೇಡಿಯೋ ಕಾಲರ್ ತಡಿಸಿ ಟ್ರ್ಯಾಕಿಂಗ್ ಮಾಡಿ ಅವುಗಳ ಬಗ್ಗೆ, ಯಾಕಂದರೆ ಒಂದನ್ನು ಉಳಿಸ್ಬೇಕು ಅಂದರೆ ಅದಕ್ಕೆ ಏನು ಅಗತ್ಯ ಉಂಟು ಉಳಿಲಿಕ್ಕೆ ಅಂತ ನಾವು ತಿಳ್ಕೊಳ್ಬೇಕು, ನಾವು ಡಿಸೈಡ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಆ ತಿಳುವಳಿಕೆ ಹಂತ ಹಂತವಾಗಿ ಬಂತು, ಹುಲಿಗಳಿಗೆ ಏನು, ಅವುಗಳು ಯಾವ ರೀತಿ ಸಮಾಜ ನಡೆಸ್ತವೆ, ಅವುಗಳ ಆಹಾರಕ್ಕಾಗಿ ಏನು, ಹೇಗೆ ಬೇಟೆಯಾಡ್ತವೆ, ಎಷ್ಟು ಬೇಟೆಯಾಡ್ತವೆ, ಇದೆಲ್ಲ ಪ್ರಶ್ನೆಗಳನ್ನು ತಿಳ್ಕೊಳ್ಳಿಕ್ಕೆ ಶುರು ಮಾಡಿದೆ. ನೆಕ್ಸ್ಟ್ ಆಗಲೇ ಆ ಟ್ರ್ಯಾಂಕ್ಯುಲೈಸರ್ ಕಾಲರಿಂಗ್ ಎಲ್ಲ, ಆಗ ಏನಾಯ್ತಂದ್ರೆ ನಿಮ್ಮಲ್ಲಿ ಕೆಲವರಿಗೆ ಗೊತ್ತಿರ್ಬೋದು ಇದೆಲ್ಲ ಹೊಸ್ತು, ಹಾಗಾಗಿ ಒಂದು ಕಡೆಯಿಂದ ಇದ್ರ ಬಗ್ಗೆ ತಿಳುವಳಿಕೆ ಇರಲಿಲ್ಲ. ಹಾಗಾಗಿ ನನ್ನ ಯೋಜನೆಯನ್ನು ನಿಲ್ಲಿಸಲಿಕ್ಕೆ ಅನೇಕ ಸಲ ಪ್ರಯತ್ನ ಮಾಡಿದ್ರು, ಕೋರ್ಟಿಗೆ ಹೋಗ್ಬೇಕಾಯ್ತು. ಅದೊಂದು ಸುಲಭದಲ್ಲಿ ಮಾಡಿದ ಕೆಲಸ ಅಲ್ಲ. ಅಂತೂ ಸ್ವಲ್ಪ ಪ್ರಾಥಮಿಕ ಮಾಹಿತಿ ಎಲ್ಲ ಬಂತು ಹುಲಿಗಳ ಬಗ್ಗೆ. ನೆಕ್ಸ್ಟ್ ಟ್ರ್ಯಾಕ್ ಮಾಡಿ ಹೆಚ್ಚು ಕಡಿಮೆ 6 ವರ್ಷ ನಾನು ಕಾಡಲ್ಲೇ ಇದ್ದೆ ಹುಲಿಗಳ ಜೊತೆಗೆ. ಈ ಅಶೋಕ್ ಅವ್ರದ್ದೆಲ್ಲ ಪರಿಚಯ ಆದದ್ದಾಗ ನಾನು, ಯಾಕಂದ್ರೆ ನಾನು ಕೆಲಸ ಮಾಡುವಾಗ ಅವರು ಆಸಕ್ತಿಯಲ್ಲಿ ಬಂದು ನಮ್ಮೊಟ್ಟಿಗೆ ಇದನ್ನೆಲ್ಲ ನೋಡಬೇಕು, ತಿಳ್ಕೊಳ್ಬೇಕು ಅಂತ ಬರ್ತಿದ್ರು. ಹುಲಿಗಳು, ಚಿರತೆಗಳು ಇತ್ಯಾದಿ, ಅವುಗಳ ವರ್ತನೆ ಇತ್ಯಾದಿ. ಇವತ್ತು ನನಗೆ ಒಂದು ಹುಲಿ ಅಲ್ಲಿ ಬಂತು ಇಲ್ಲಿ ಬಂತು, ಅದಕ್ಕೆ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಸಭಕ್ಕೆ ಸಲಹೆ ಕೊಡ್ತಾರೆ ಜನರು, ಅವರು ವರ್ತಿಸ್ತಾರೆ, ನನಗೆ ಆಶ್ಚರ್ಯ ಆಗ್ತದೆ. ಅದರ ಬೇಸಿಕ್ ವರ್ತನೆಯೇ ಗೊತ್ತಿಲ್ಲದೆ ನೀವು ಈ ರೀತಿ ಮಾಡಿದರೆ ಏನು. ನೆಕ್ಸ್ಟ್ ಸೊ ಆ ಒಂದು 6 ವರ್ಷ ಕಾಲ ಪ್ರಾಯಶಃ ನನ್ನ ಜೀವನದಲ್ಲಿ, ಆಗಲೇ ಶೇಖರ್ ಅವರು ಬಂದು ಅಲ್ಲಿ ಸಿನಿಮಾ ಮಾಡಿದ್ದು, ಪ್ರಾಣಿಗಳ ಒಟ್ಟಿಗೆ ಇದ್ದೆ ನಾನು, ವಾರಕ್ಕೆ ಆರು ದಿನ ಕಾಡಿನಲ್ಲೇ ಇರ್ತಿದ್ದೆ. ನೆಕ್ಸ್ಟ್ ಇನ್ನೊಂದೇನಂದ್ರೆ ಇದು ಕೈಯಲ್ಲಿ ಮಾಡುವ ಕೆಲಸ. ಈಗ ಹುಲಿ ಏನು ತಿಂತದೆ, ಎಷ್ಟು ಮಾಂಸ ತಿಂತದೆ, ಏನನ್ನು ಹಿಡಿತದೆ, ಹೇಗೆ ಕೊಲ್ತದೆ, ಅದಕ್ಕೆ ಯಾವ ರೋಗ ಉಂಟ, ಅಥವಾ ಹೆತ್ತಿ ಪ್ರಾಣಿಗಳನ್ನು ತಿಂತದ, ಯಾವ ಇದನ್ನೆಲ್ಲ ನಾವು ಕೈ ಹಾಕಿ ಮುಟ್ಟುವ ಕೆಲಸ. ಇದೊಂದು ನಮ್ಮ ದೇಶದಲ್ಲಿ ಒಂದಿದೆ, ಈ ಶಿಷ್ಟ ಜನರು ಇದೆಲ್ಲ ಮಾಡುದಿಲ್ಲ, ಮೇಲ್ವರ್ಗದವರು ಶಿಷ್ಟ ಜನರು. ಸೊ ಹಾಗಾಗಿ ಈ ಫೀಲ್ಡ್ ಬಯಾಲಜಿ ಅನ್ನೋದಕ್ಕೆ ಮೊದಲಿಂದ ನಮ್ಮಲ್ಲಿ ಉತ್ಸಾಹ ಕಮ್ಮಿ. ಯಾವುದು ಲ್ಯಾಬೊರೇಟರಿಯಲ್ಲಿ ಇರೋದು, ಸಾಫ್ಟ್ವೇರ್ ಅಥವಾ ಜೆನೆಟಿಕ್ಸ್ ಅದೆಲ್ಲ ಆದರೆ ಆಸಕ್ತಿ ಜಾಸ್ತಿ. ಹಾಗಾಗಿ ನಾವೆಲ್ಲ ಕೆಲವರು ಪ್ರಥಮ ಬಾರಿಗೆ ಇದೆಲ್ಲ ಮಾಡಿದಾಗ ಒಂಥರ ವಿಚಿತ್ರ ಅಂತ ನೋಡ್ತಿದ್ರು ಬಂದ್ರೆ ಎಲ್ಲ. ನಮ್ಮ ತಂದೆಯವರೇ ಹೇಳಿದ್ರು, ಈ ಹೆಣ ಬರುವ ಕೆಲಸಕ್ಕೆ ನೀನು ಇಂಜಿನಿಯರಿಂಗ್ ಓದ್ಬೇಕಿತ್ತ, ಅವರು ತಮಾಷೆಗೆ ಹೇಳಿದ್ರು. ನೆಕ್ಸ್ಟ್ ಆದರೆ ಇದರಿಂದ ಏನು ಗೊತ್ತಾಯಿತು ಅಂದರೆ, ಆ ಹುಲಿಗಳ ಟೆರಿಟರಿ ಸಿಸ್ಟಮ್ ಹೇಗೆ, ಒಂದು ಹೆಣ್ಣು ಹುಲಿ ಹೆಚ್ಚು ಕಡಿಮೆ 3-4 ವರ್ಷ ಆಗುವಾಗ ಅಷ್ಟೊಳಗೆ ಅದು ಒಂದು ಟೆರಿಟರಿ ಎಸ್ಟಾಬ್ಲಿಷ್ ಮಾಡ್ಕೊಳ್ತದೆ. ಅದರೊಳಗೆ ಸಾಕಷ್ಟು ಪ್ರಾಣಿಗಳು ಇರಬೇಕಾಗ್ತದೆ ಅದಕ್ಕೆ ತಿನ್ನಲಿಕ್ಕೆ. ಅದರಲ್ಲಿ ಮರಿಗಳನ್ನು ರೈಸ್ ಮಾಡ್ತದೆ. ಒಂದು 3-4 ಟೆರಿಟರಿ ಮೇಲೆ ಒಂದು ಗಂಡು ಹುಲಿ ಇರ್ತದೆ. ಇದೆಲ್ಲ ಮಾಹಿತಿ ಬರುವಾಗ ನಮಗೆ ಆಶ್ಚರ್ಯ ಆಯಿತು. ಯಾಕಂದರೆ ನನ್ನ ಸಹೋದ್ಯೋಗಿ ಒಬ್ಬರು ರಷ್ಯಾದಲ್ಲಿ ಹುಲಿಗಳಿಗೆ ಕಾಲರ್ ಹಾಕಿ ಸ್ಟಡಿ ಮಾಡ್ತಾ ಇತ್ತು. ಒಂದು ಹೆಣ್ಣು ಹುಲಿಯ ಟೆರಿಟರಿ ನಾಗರಹೊಳೆಯಲ್ಲಿ ನಾನು 6 ವರ್ಷ ಟ್ರ್ಯಾಕ್ ಮಾಡಿದ್ದೆ. ಅದನ್ನು ಬರೀ 16 ಚದರ ಕಿಲೋಮೀಟರ್ ಇತ್ತು. ರಷ್ಯಾದಲ್ಲಿ ಅದೇ 600 ಚದರ ಕಿಲೋಮೀಟರ್, ಅಂದರೆ ಆಲ್ ಆಫ್ ನಾಗರಹೊಳೆಯಲ್ಲಿ ಒಂದು ಹೆಣ್ಣು ಹುಲಿ ಇರ್ಬೋದು. ಸೊ ಈ ರೀತಿ ಪ್ರಶ್ನೆಗಳು, ಈ ವೇರಿಯೇಷನ್ನು, ಇದರ ಎಕ್ಸ್ಪ್ಲನೇಷನ್ ಏನು ಮುಂತಾಗಿ ತಿಳ್ಕೊಂಡು ಬರುವಾಗ, ಆದರೆ ಅದರಿಂದ ಒಂದು ಬಹಳ ಆಶಾವಾದದ ಇದು ಬಂತೇನಂದರೆ, ನಮ್ಮ ಅಭಯಾರಣ್ಯಗಳು ಸಣ್ಣದು, ನಾಗರಹೊಳೆ 600 ಚದರ ಕಿಲೋಮೀಟರ್, ಸೌತ್ ಟಂಜಾನಿಯಾದಲ್ಲಿ ಸುಲು ಅಂತ ಇದೆ, ಅದು 60,000 ಚದರ ಕಿಲೋಮೀಟರ್, ಅಂದರೆ ನಮ್ಮ ಕರ್ನಾಟಕದ ಎಲ್ಲ
ರಿಸರ್ವ್ ಫಾರೆಸ್ಟ್ ಸೇರಿಸಿದ್ರು 60,000 ಸ್ಕ್ವೇರ್ ಕಿಲೋಮೀಟರ್ ಒಂದೇ ಸ್ಯಾಂಕ್ಚುರಿ ಇದೆ. ಆದರೆ ನಮ್ಮ ಸ್ಯಾಂಕ್ಚುರಿಗಳು ಚಿಕ್ಕದಾದರೂ ಪ್ರೊಡಕ್ಟಿವಿಟಿ ಜಾಸ್ತಿ ಇದೆ, ಜಾಸ್ತಿ ಪ್ರಾಣಿಗಳಿರ್ಬೋದು. ಇದು ಒಂದು ರೀತಿಯ ಆಶಾದಾಯಕ ಚಿಹ್ನೆಯಾಗಿ ಮೂಡಿಬರುತ್ತೆ. ನೆಕ್ಸ್ಟ್, ಸುಮಾರು ಹುಲಿಗಳ ವರ್ತನೆ, ಅವುಗಳ ಟೆರಿಟೋರಿಯಾಲಿಟಿ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳುವಾಗ ಆಗ ಏನಾಯ್ತು ಅಂದ್ರೆ, ಈ ಚೈನಾದಲ್ಲಿ ಎಫ್ಲೂಯೆನ್ಸ್ 80ರಿಂದ ಅವರ ಇಕನಾಮಿಕ್ ರಿಫಾರ್ಮ್ ಶುರುವಾಗಿ 90 ಆಗುವಾಗ ಅವರ ಇಕಾನಮಿ ತುಂಬಾ ಅಭಿವೃದ್ಧಿ ಆಗಿತ್ತು. ಆದ್ರೆ ಅವರ ನಮ್ಮ ತರ ಅಲ್ಲ, ಅವ್ರದ್ದು ಔಷಧಿ ಸಿಸ್ಟಮ್ ಆಯುರ್ವೇದದ ತರ ಅಲ್ಲ. ಆಯುರ್ವೇದ ಇಸ್ ಬೇಸಿಕಲಿ ಪ್ಲಾಂಟ್ ಬೇಸ್ಡ್, ಅವ್ರದ್ದೆಲ್ಲ ಆನಿಮಲ್ ಬೇಸ್ಡ್. ಪ್ರತಿಯೊಂದು ಪ್ರಾಣಿಯನ್ನು ಬಂದ್ರೆ, ತಿಂದ್ರೆ, ಹುರಿದ್ರೆ, ಕಣ್ಣು ಬಾಲ ಎಲ್ಲದಕ್ಕೂ ಅದಕ್ಕೆ ನಮ್ಮ ಆಯುರ್ವೇದದಷ್ಟೇ ಇಲಾಬರೇಟ್ ಒಂದು ಸಿಸ್ಟಮ್ ಉಂಟು. ಅದು ಮಾತ್ರ ಈ ಹುಲಿ, ಖಡ್ಗಮೃಗ ಇಂಥ ಪ್ರಾಣಿಗಳನ್ನು ಬಹಳ ದುಡ್ಡಿದ್ದವರು, ಮಹಾರಾಜರು, ವಾರ್ಲಾರ್ಡ್ಸ್ ಅವರು ಮಾತ್ರ, ಯಾಕಂದ್ರೆ ಬೆಲೆ ಜಾಸ್ತಿ. ಈ ಜನಸಂಖ್ಯೆಯಲ್ಲಿ ಅಫ್ಲೂಯೆನ್ಸ್ ಜಾಸ್ತಿ ಆದಾಗ ಒಂದು ಕಡೆಯಿಂದ ಇನ್ಕಮ್, ಈ ವೆಸ್ಟರ್ನ್ ಸ್ಟೈಲ್ ಆಫ್ ಲೈಫ್ ಬಂತು. ಆದ್ರೆ ಅದ್ರ ಜೊತೆಗೆ ಇದು ಹೋಗ್ಲಿಲ್ಲ, ಈ ಹಳೆ ನಂಬಿಕೆಗಳು. ಸೊ ಈ ಹುಲಿ ಮೂಳೆಗಳಿಗೆ ಹುಲಿ ಬಹಳ ಡಿಮಾಂಡ್ ಶುರು ಆಯ್ತು 90ರಲ್ಲಿ. ರಣತಂಬೂರ್ ಅರಣ್ಯದಲ್ಲಿ ಇದ್ದ ಹುಲಿಗಳೆಲ್ಲ ಬೇಟೆ ಆಗಿ ಹೋದ್ವು, ದೊಡ್ಡ ಟೈಗರ್ ಕ್ರೈಸಿಸ್ ಅಂತ 93ರಲ್ಲಿ. ಆ ಟೈಮ್ನಲ್ಲಿ ನನಗೆ ಏನಾಯ್ತು ಅಂದ್ರೆ, ನಾನು ಒಂದು ಅದ್ರ 10 ಮೊದಲೇ ಈ ಅರಣ್ಯ ಇಲಾಖೆಯವರು ಹುಲಿ ಗಣತಿ ಮಾಡೋದು ನೋಡು, ಪಗ್ಮಾರ್ಕ್ ಸೆನ್ಸಸ್ ಅಂತ ಟ್ರೇಸ್ ಮಾಡಿ ಮಾಡ್ತಿದ್ರು. ನಾನು ಚಿನ್ನಪ್ಪನವರು ಅದನ್ನು ನೋಡಿ 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 ಖಂಡಿತ ಸಾಧ್ಯವೇ ಇಲ್ಲ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೆ. ಇದು ನಡೆಯುವುದಿಲ್ಲ, ಇದು ಪ್ರತಿಯೊಂದು ಹುಲಿಯ ಹೆಜ್ಜೆ ಗುರುತಿಡ್ದು ಟೋಟಲ್ ಕೌಂಟ್ ಮಾಡೋದೆಲ್ಲ ಸಾಧ್ಯ ಇಲ್ಲ, ತಪ್ಪಿದು ಅಂತ. ಆದರೆ ಒಪ್ಪಲಿಲ್ಲ ನನ್ನ ವಾದವನ್ನು. ಅದು ನಾನು ಆಲ್ಟರ್ನೇಟ್ ಒಂದು ಮೆಥಡ್ ಕಂಡಿಡಿವ ಅಂತ ಹೇಳಿ ಈ ಕ್ಯಾಮರಾ ಟ್ರ್ಯಾಪಿಂಗ್ ಅಂತ, ಆಗ ಚೀಪ್ ಕ್ಯಾಮರಾಸ್ ಎಲ್ಲ ಬಂತು, ಟ್ರಿಪ್ ವೈರ್ ಹಾಕಿ ನೆಕ್ಸ್ಟ್ ಟ್ರಿಪ್ ವೈರ್ ಇಟ್ಟು ಕಾಡು ಪ್ರಾಣಿಗಳು ಅವುಗಳ ಫೋಟೋ ಅವೇ ತೆಗೆಯೋದನ್ನು 1991ರಲ್ಲಿ ಶುರು ಮಾಡಿದ್ದೆ. ಈಗ ನಾವು ಟ್ರಿಪ್ ವೈರ್ ಕ್ಯಾಮ್ರಾ ಟ್ರ್ಯಾಕ್ ಮಾಡ್ತೇವೆ ಅಂತ ಸರ್ಕಾರದವರು ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಸೊ ಇದೆಲ್ಲ ನಮಗೆ ತೊಂದರೆಗಳು. ಈಗ ಆನೆ ಬೇಡ ನಮಗೆ, ಕ್ಯಾಮರಾ ಒಂದು ಹಾಳು ಮಾಡ್ತದೆ. ನೆಕ್ಸ್ಟ್, ಆದರೆ ಮುಖ್ಯವಾಗಿ ಈ ರೀತಿ ಹುಲಿಗಳ ಫೋಟೋ, ಕ್ಲಿಯರ್ ಫೋಟೋ ಸಿಕ್ಕಿದಾಗ ಅವುಗಳ ಬಾಡಿ ಮಾರ್ಕಿಂಗ್ಸ್ ಮಾತ್ರ ಫಿಂಗರ್ ಪ್ರಿಂಟ್ ಥರ ಯುನೀಕ್. ಹಾಗಾಗಿ ಅವುಗಳನ್ನು ಗಣತಿ ಮಾಡಿ, ಅದ್ರ ಜೊತೆಗೆ ಸ್ವಲ್ಪ ಸ್ಟ್ಯಾಟಿಸ್ಟಿಕ್ಸ್ ಮಾಡೆಲಿಂಗ್ ಎಲ್ಲ ಬೇಕು. ಅಂತೂ ಇಂಡಿವಿಜುವಲ್ ಹುಲಿಗಳನ್ನು ಗುರುತಿಡಿದು ಗಣತಿ ಶುರು ಮಾಡಿದ್ದು. ಅದೇ ರೀತಿ ಚಿರತೆಗಳಿಗೂ ಯುನೀಕ್ ಮಾರ್ಕಿಂಗ್ಸ್ ಇದೆ, ಅವುಗಳನ್ನು ನಾವು ಇಂಡಿವಿಜುವಲ್ ಐಡೆಂಟಿಫೈ ಮಾಡ್ಬೋದು. ಆದರೆ ಅದರಲ್ಲಿ ಎಷ್ಟು ಪರ್ಸೆಂಟ್, 100 ಹುಲಿ ಇದ್ರೆ ನಿಮ್ಗೆ ಎಲ್ಲ ಸಿಕ್ಕುವುದಿಲ್ಲ, 50 ಸಿಗ್ತದೋ 60%, ಅದನ್ನು ಕಂಡುಹಿಡಿಯಲಿಕ್ಕೆ ಮಾತ್ರ ಬಹಳ ಮುಂದುವರಿದ ಸ್ಟ್ಯಾಟಿಸ್ಟಿಕ್ಸ್ ಮಾಡೆಲಿಂಗ್ ಎಲ್ಲ ಬೇಕಾಗ್ತದೆ. ಹಾಗಾಗಿ ಬರೀ ಫೋಟೋ ಪ್ರಶ್ನೆ ಅಲ್ಲ ಅದು, ಅದ್ರ ಜೊತೆಗೆ ಕೆಲವು ಸ್ಯಾಂಪ್ಲಿಂಗ್ ಥಿಯರಿ ಎಲ್ಲ ಬಹಳ ಮುಂದುವರೆದ ಅಪ್ಲಿಕೇಶನ್ಸ್ ಇದೆ. ನೆಕ್ಸ್ಟ್, ಇದೊಂದು ಸ್ವಲ್ಪ ಸ್ಕ್ರೂ ಅಪ್ ಆಗಿದೆ. ಎನಿವೆ, ಏನಂದ್ರೆ ಇಷ್ಟವರೆಗೆ ಮಾತಾಡಿದ್ದೆಲ್ಲ ನಮ್ಮ ಸೈನ್ಸ್ ಬಗ್ಗೆ. ಆದರೆ ಆ ಸೈನ್ಸ್ ಅನ್ನೇ ನೀವು ಇಟ್ಟುಕೊಂಡ್ರೆ ಅದು ಪುಸ್ತಕದ ಬದನೆಕಾಯಿ. ಅದು ಕನ್ಸರ್ವೇಷನ್ಗೆ ಹೋಗ್ಬೇಕಾದ್ರೆ ಇನ್ನು 3-4 ಸ್ಟೆಪ್ ಬೇಕಾಗ್ತದೆ. ಒಂದು ಕನ್ಸರ್ವೇಷನ್ ಆಗ್ಬೇಕಾದ್ರೆ ಅಲ್ಲಿ ಚಿನ್ನಪ್ಪನವ್ರ ತರನ ಅರಣ್ಯ ಇಲಾಖೆಯಲ್ಲಿ ಅನೇಕ ದಕ್ಷರು ದುಡಿದಿದ್ರಿಂದ ಇವತ್ತಿದೆ. ನಾವು ಏನು ವಿಜ್ಞಾನ ಮಾಡಿದ್ರು, ಆ ರಕ್ಷಣೆ ಕೆಲಸ ಬೇರೆಯವರೊಬ್ರು ಮಾಡದಿದ್ರೆ ಈ ವಿಜ್ಞಾನಕ್ಕೆ ಏನು ಉಪಯೋಗ ಇಲ್ಲ. ಯಾಕಂದ್ರೆ ರಕ್ಷಣೆ ಅಂತೂ ಆಗ್ಲೇಬೇಕು, ಲಾ ಎನ್ಫೋರ್ಸ್ಮೆಂಟ್, ಪ್ರೊಟೆಕ್ಷನ್, ಅದೆಲ್ಲ. ಎರಡನೇದು ಅಡ್ವೊಕೇಸಿ, ಅಂದ್ರೆ ಕೋರ್ಟ್ ಕೇಸ್ ಹಾಕ್ಬೇಕಾಗ್ತದೆ ಅಥವಾ ಯಾವುದೇ ರೀತಿಯಲ್ಲಿ ಆ ನಿರ್ವಹಣೆ ಸರಿ ಇಲ್ಲ ಅಂದ್ರೆ ಒತ್ತಡ ಹಾಕ್ಬೇಕಾಗ್ತದೆ ಮೀಡಿಯಾದಲ್ಲಿ, ಆ ಅಡ್ವೊಕೇಸಿ ಬೇಕಾಗ್ತದೆ. ಮತ್ತೆ ದೀರ್ಘಕಾಲದ ದೃಷ್ಟಿಯಿಂದ ಈ ರಿಮೋಟ್ ಏರಿಯಾದಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಹೇಳ್ತೇನೆ, ಜನರನ್ನು ಪುನರ್ವಸತಿ ಮಾಡಿ ಪ್ರಾಣಿಗಳಿಗೆ ಸ್ಪೇಸ್ ಕ್ರಿಯೇಟ್ ಮಾಡ್ಬೇಕಾಗ್ತದೆ. ಈ 4 ಕ್ರಮಗಳು ಇದ್ರೆ ಮಾತ್ರ ವಿಜ್ಞಾನ ಫಲ ಕೊಡ್ತದೆ. ನೆಕ್ಸ್ಟ್, ಹಾಗಾಗಿ ನಾನು ಆಗ ಬಹಳ ಹಳೆ ಕಾಲದಲ್ಲೇ ಒಂದು ರೀತಿಯ ಕೆಲಸ ಮಾಡುವಾಗಲೇ ನಾನು ಎಲ್ಲರನ್ನು ಸೇರಿಸ್ಕೊಂಡು ಮಾಡ್ತಿದ್ದೆ ಈ ಡೇಟಾ ಕಲೆಕ್ಷನ್ ಅಲ್ಲಿ. ಅರಣ್ಯ ಇಲಾಖೆಯವರು, ಇನ್ನು ಕೆಲವರು, ಅಶೋಕ್ ಅವರೆಲ್ಲ ಆಗ್ಲೇ ಬಂದದ್ದು 89ನೇ ಇಸ್ವಿಯಲ್ಲಿ. ಆಸಕ್ತರು ಬರ್ತಿದ್ರು ನಮ್ಗೆ, ನಮಗೂ ನಿಮ್ಮೊಟ್ಟಿಗೆ ಫೀಲ್ಡ್ ವರ್ಕ್ ಮಾಡ್ಬೇಕು. ಆಮೇಲೆ ಕಾಡಲ್ಲಿ ತಗೊಂಡೋಗಿ ನಡೆದು ಗಿಡ್ದು ಆ ಉಣ್ಣೆ ಕಚ್ಚಿ ಆನೆ ಓಡಿಸಿ ಆದ್ಮೇಲೆ 90% ವಾಪಸ್ ಬರ್ತಿರ್ಲಿಲ್ಲ. ಬಟ್ ಆ ವಾಪಸ್ ಬರುವವರನ್ನು ಕಟ್ಟಿಕೊಂಡು ಅವರಿಗೂ ಒಂದು ಬಹಳ ಆಸಕ್ತಿ ಶುರುವಾಯಿತು. ಇವತ್ತು ಪ್ರಾಯಶಃ ಈ ಕ್ಷೇತ್ರದಲ್ಲಿ ಇರುವ ಹೆಚ್ಚಿನವರೆಲ್ಲ ಇವತ್ತು, ಈಗ ಪ್ರವೀಣ್ ಭಾರ್ಗವರ ಇನ್ನೊಬ್ರು ಎಲ್ಲರೂ ಇದ್ರ ಮೂಲಕ ಬಂದು ಒಂದು ರೀತಿ ಒಂದು ಟೀಮ್ ತರ ಆಯ್ತು. ಅವರವರು ಕೆಲವರು ಅವರ ದಾರಿ ಇಟ್ಕೊಂಡ್ರು. ಅಂತೂ ಎಲ್ರು ಇದ್ರ ಬಗ್ಗೆ ಒಂದು ವೈಜ್ಞಾನಿಕ ದೃಷ್ಟಿಯಿಂದ ನೋಡ್ಲಿಕ್ಕೆ ಶುರು ಮಾಡಿದ್ರು. ಬರೀ ಸೆಂಟಿಮೆಂಟಲ್ ನಮ್ಗೆ ಪ್ರಾಣಿಗಳ ಮೇಲೆ ಪ್ರೀತಿ ಮಾತ್ರ ಅಂತಲ್ಲ. ಅದೇ ರೀತಿ ಅರಣ್ಯ ಇಲಾಖೆಯ
ರೇಂಜರ್ಸು ಅನೇಕರು ಅವರ ಕಷ್ಟ ಕಾರ್ಪಣ್ಯಗಳು ಅವರ ತೊಂದರೆಗಳು ನಮ್ಗೆ ಅರ್ಥ ಆಗ್ತದೆ. ನಾವು ಹೊರಗೆ ಇತ್ಕೊಂಡು ಬೈಯೋದು ಸುಲಭ. ನೆಕ್ಸ್ಟ್, ಸೊ ಈ ಒಂದು ಸಿಟಿಸನ್ ಸೈನ್ಸ್ ಮಾಡೆಲ್ ಅನ್ನು ನಾವು ತುಂಬಾ ಡೆವಲಪ್ ಮಾಡಿದ್ದೇವೆ. ಈಗ ಹೆಚ್ಚು ಕಡಿಮೆ 1,000 ಜನದ ಮೇಲೆ ಇದ್ದಾರೆ ಈ ರೀತಿ ಟ್ರೈನ್ಡ್. ಕೆಲವರು ವಾರಕ್ಕೆ ವರ್ಷಕ್ಕೆ ಎರಡು ವಾರ ಬರ್ತಾರೆ, ಕೆಲವರು ವರ್ಷಕ್ಕೆ ಒಂದು ವಾರ ಬರ್ತಾರೆ, ಇನ್ನು ಕೆಲವು ರೀತಿ ಕೆಲಸಕ್ಕೆ ಬರೀ ವೀಕೆಂಡ್ ಬರ್ತಾರೆ. ಈ ಜನರನ್ನು ಸೇರಿಸ್ಕೊಂಡು ಅಂದ್ರೆ ಆಸಕ್ತರು, ಆಸಕ್ತಿ ಇಲ್ಲದಿದ್ರೆ ಓಡಿಸ್ಬಿಡೋದು, ಕೆಲವರು ಸುಮ್ಮನೆ ಪಿಕ್ನಿಕ್ ತರ ಬರ್ತಾರೆ. ನೆಕ್ಸ್ಟ್, ಇವತ್ತು ಅಂತವ್ರ ಅನೇಕರು ಅವರವರ ಪ್ರದೇಶಗಳಲ್ಲಿ ಬೇರೂರಿ ಸಣ್ಣ ಸಣ್ಣ ಸಂಸ್ಥೆಗಳನ್ನು ಹುಟ್ಟಾಕೊಂಡು ಜಗಳಾಡ್ತಾ ಇದ್ದಾರೆ. ಇವರು ಡಿ ವಿ ಗಿರೀಶ್ ಅಂತ ಚಿಕ್ಕಮಗಳೂರಿನಲ್ಲಿ, ಅವರು ಕಾಫಿ ಪ್ಲಾಂಟ್, ಆದ್ರೆ ಅವರು ಕಾಫಿ ತೋಟದಲ್ಲಿ 90% ಅವ್ರು ಮಾಡೋದು ಕನ್ಸರ್ವೇಶನ್, 10% ಮಾತ್ರ ಸ್ವಂತ ಕೆಲಸ ಮಾಡ್ತಾರೆ. ಆ ರೀತಿ ಅನೇಕ ಒಂದು ನೆಟ್ವರ್ಕ್ ತರ ಆದಾಗ ನಮ್ಗೆ ಬಹಳ ಶಕ್ತಿ ಬರುತ್ತೆ. ಯಾಕಂದ್ರೆ ಈ ರೀತಿ ನೀವು ಯಾವುದನ್ನು ಸರಿ ಅಂತ ವಿಜ್ಞಾನ ಹೇಳ್ಬೋದು, ಅದನ್ನು ಇಂಪ್ಲಿಮೆಂಟ್ ಮಾಡ್ಲಿಕ್ಕಿರುವ ಎಲ್ಲ ತಾಪತ್ರಯಗಳನ್ನು ವಿಜ್ಞಾನಿಗಳು ಮಾಡ್ಲಿಕ್ಕೆ ಆಗುತ್ತಿಲ್ಲ. ನೆಕ್ಸ್ಟ್, ಇದರಲ್ಲಿ ಇನ್ನೊಂದು, ನಾವು ವಿಜ್ಞಾನಿಗಳು ಅಂತ ಕೂತ್ಕೊಳ್ಲಿಕ್ಕೆ ಆಗುದಿಲ್ಲ, ಪ್ರತಿಯೊಬ್ಬರ ಹತ್ರವೂ ಹೋಗ್ಬೇಕಾಗ್ತದೆ. ಪ್ರತಿಯೊಬ್ಬರು ಒಂದು ಪಾತ್ರ ಕನ್ಸರ್ವೇಶನ್ ನಲ್ಲಿದೆ. ಪಿ ಎಂ ಮುತ್ತಣ್ಣನವರು ಎಡಗಡೆ ಇರುವವರು, ಅವರು ಪತ್ರಿಕೋದ್ಯಮಿ, ಅವರೊಂದು ಟ್ಯಾಬ್ಲಾಯ್ಡ್ ನಡೆಸ್ತಾ ಇದ್ರು ಮಲೆನಾಡು ವಾರ್ತೆ ಅಂತ, ನನ್ನನ್ನು ಇಂಟರ್ವ್ಯೂ ಮಾಡ್ಲಿಕ್ಕೆ ಬಂದ್ರು. ನನಗೆ ಅವರ ಪ್ಯಾಷನ್ನು, ಅವರ ಒಂದು ರೀತಿಯ ಆಸಕ್ತಿ, ಅವರ ಸ್ಕಿಲ್ಸ್ ನೋಡಿ ನನ್ಗೆ ಏನ್ ಅನ್ಸುತ್ತೆ, ಇಂಥವ್ರು ಈ ಪತ್ರಿಕೋದ್ಯಮ ಮಾಡ್ಲಿಕ್ಕೆ ಬೇಕಾದಷ್ಟು ಜನ ಇದ್ದಾರೆ, ಈ ಜನ ಕನ್ಸರ್ವೇಶನ್ ಬಂದ್ರೆ ತುಂಬಾ ಸಹಾಯ ಆಗ್ತದೆ ಅಂತ. ಹಾಗೆ ಚಿನ್ನಪ್ಪನವರು, ನಾನು ಅವರನ್ನು ಉಸಲಾಯಿಸಿ ಅವರ ಪೇಪರ್ ಅನ್ನೇ ಕ್ಲೋಸ್ ಮಾಡಿ ಅವರನ್ನು ನಾವು ಸೇರಿಸ್ಕೊಂಡೆವು. ಇವತ್ತಿಗೆ ಈ ಗಿರಿಜನರ ಬಗ್ಗೆ ಅವರಿಗೆ ಎಷ್ಟು ಕಾಳಜಿ ಇದೆ, ಗಿರಿಜನ ಪುನರ್ವಸ್ಥೆಯಲ್ಲಿ ಅವರನ್ನು ತೊಡಗಿಸ್ಕೊಂಡೆವು. ಇವತ್ತು ಅವರು ಎಲ್ಲ ಮಟ್ಟದಲ್ಲಿ ಅದಕ್ಕೆ ಏನೇನು ಬೇಕೋ ಅವರು ಎಷ್ಟು ಸಮರ್ಥವಾಗಿ ನಡೆಸ್ತಾ ಇದ್ದಾರೆ. ಅವರು ಲಾಯರ್ ಟ್ರೈನಿಂಗ್, BSc BL ಲಾಯರ್. ನೆಕ್ಸ್ಟ್, ಅದೇ ರೀತಿ ಇವರು ಈಗ ತುಂಬಾ ಜನ ಆಗಿದ್ದಾರೆ. ಇನ್ನು ಕೆಲವರು ವಿನಯ್ ಕುಮಾರ್ ಅಂತ, ಅವರು ಸರ್ಕಾರಿ ಅಧಿಕಾರಿ, ಅವರು ಕಸ್ಟಮ್ಸ್ ನಲ್ಲಿ ಇದ್ರು, ಚಿದಾನಂದ ಮೂರ್ತಿ ಅವರ ಮಗ. ಅವರು 5 ವರ್ಷದಿಂದ ನಮ್ಮೊಟ್ಟಿಗೆ ಕೆಲಸ ಮಾಡ್ತಾರೆ ಕಸ್ಟಮ್ಸ್ ನಲ್ಲಿ. ಭಾನುವಾರ ಸಹ ರಜೆ ಹಾಕುದಿಲ್ಲ ಅಂತ ಡಿಪಾರ್ಟ್ಮೆಂಟ್ ಅವರು. ಇವರು 5 ವರ್ಷ ಡೆಪ್ಯುಟೇಷನ್ ತಕೊಂಡು ಇನ್ನು ಪ್ರಾಯಶಃ ನಮ್ಮಲ್ಲಿ ಮುಂದುವರಿತಾರೆ ಅಂತ ಕಾಣ್ತದೆ. ಆಸಕ್ತರು ಬೇಕು, ಅದು ಬಹಳ ಮುಖ್ಯ. ನಿಮ್ಗೆ ಹಾರ್ಟ್ ಅದ್ರಲ್ಲಿ ಇಲ್ಲದಿದ್ರೆ ಅದು ಬೇರೆ ಮತ್ತೆ ಒಂದು ವ್ಯವಸ್ಥೆ ಆಗ್ಬಿಡುತ್ತದೆ. ನೆಕ್ಸ್ಟ್, ಈಗ ಇನ್ನೊಂದು ಹಂತದಲ್ಲಿ ಹೊಸಬ್ರು ಬರ್ತಾ ಇದ್ದಾರೆ. ಇವರು ನನ್ನ ಜೊತೆಗೆ ನನ್ನ PhD ಸ್ಟೂಡೆಂಟ್ ವಿದ್ಯಾತ್ರೇಯ ಅಂತ, ಚಿರತೆಗಳ ಬಗ್ಗೆ ಅಧ್ಯಯನ ಮಾಡಿದ್ರು. ಅವರು ಒಂದು ಹೊಸ ಆಯಾಮ ತಂದು ಕೊಟ್ಟಿದ್ದೇನೆಂದ್ರೆ, ನಾವು ಅಭಯಾರಣ್ಯಗಳನ್ನು ರಕ್ಷಿಸ್ಬೇಕು, ಆದ್ರೆ ಅಭಯಾರಣ್ಯಗಳ ಹೊರಗೆ ಈಗ ಪ್ರಾಣಿಗಳಿವೆ, ಸಂಖ್ಯೆ ಜಾಸ್ತಿ ಆಗಿದೆ, ಅದು ಬೇರೆ ಬೇರೆ ರೀತಿಯ ಸಮಸ್ಯೆ ಬರ್ತದೆ, ಅದರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅಕೋಲಾ ಅಂತ ಮಹಾರಾಷ್ಟ್ರದಲ್ಲಿ ಚಿರತೆಗಳ ಬಗ್ಗೆ ಅಧ್ಯಯನ ಮಾಡಿದ್ರು. ರೇಡಿಯೋ ಕಾಲರ್ ಹಾಕಿ ನಮ್ಗೆ ಆಶ್ಚರ್ಯ ಆಯ್ತು, ನಾಗರಹೊಳೆಯಲ್ಲಿದ್ದಷ್ಟೇ ಪಾಪ್ಯುಲೇಷನ್ ಡೆನ್ಸಿಟಿ ಅಲ್ಲಿ ಕಬ್ಬಿನಗದ್ದೆಯಲ್ಲಿ ಚಿರತೆಗಳಿತ್ತು, ಆದ್ರೆ ಆಹಾರ ಮಾತ್ರ ಬೇರೆ. ನಾಗರಹೊಳೆ ಚಿರತೆಗಳ 90% ಡಯಟ್ ಜಿಂಕೆ ಮತ್ತೆ ಕಡವೆ, ಅಲ್ಲಿ 90% ಡಯಟ್ ನಾಯಿ ಮತ್ತೆ ಬೇಕು. ಸೊ ಒಂದು ಹೊಸ ವ್ಯವಸ್ಥೆಗೆ ಒಗ್ಗಿಕೊಂಡು ಅವಿವೆ, ಅದ್ರಲ್ಲಿ ಸಮಸ್ಯೆ ಇದೆ, ಆದ್ರೆ ಬೇರೆ ದೇಶದಲ್ಲಿ ನೀವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮಲ್ಲಿ. ಸೊ ಅವರು ಇವತ್ತು ಕಾಮನ್ ಯೂಸ್ ಲ್ಯಾಂಡ್ಸ್ಕೇಪ್ ನಲ್ಲಿ ಕಾರ್ನಿವೋರ್ಸ್ ಬಗ್ಗೆ ವಿಶ್ವದಲ್ಲೇ ಹೆಸರು ತಕೊಂಡಿದ್ದಾರೆ, ಪೂನಾದಲ್ಲಿದ್ದಾರೆ. ನೆಕ್ಸ್ಟ್, ಅದೇ ರೀತಿ ನಾವೊಂದು MSc ಪ್ರೋಗ್ರಾಮ್ ಮಾಡಿದ್ದೇವೆ ಇಲ್ಲಿ, ಅದರ ಬಗ್ಗೆ ಮತ್ತೆ ಹೇಳ್ತೇನೆ. ಇಮ್ರಾನ್ ಸಿದ್ದಿಕಿ ಅಂತ ನಮ್ಮ ಸ್ಟೂಡೆಂಟ್, ಅದರಲ್ಲಿ ಅವರೀಗ ಆಂಧ್ರದಲ್ಲಿ ಆಲ್ಮೋಸ್ಟ್ ಇದೇ ಮಾಡೆಲ್ ಅನ್ನು ಕಟ್ತೇನೆ ನಾನು ಅಂತ. ಅವರು ದುಬೈಯಲ್ಲಿ GIS ಮಾಡಿಕೊಂಡು ಒಳ್ಳೆ ದುಡ್ಡು ಮಾಡ್ಕೊಂಡಿದ್ರು, ಇಲ್ಲಿ ಬಂದು ಇದೊಂದು ಹುಚ್ಚಿಡಿತ್ತು ಅವರಿಗೆ ಆಂಧ್ರದವರು. ಅದನ್ನೆಲ್ಲ ಬಿಟ್ಟು ಮನೆಯವರ ಹತ್ರ ಜಗಳಾಡಿ ನಮ್ಮ MSc ಬಂದು ಸೇರ್ಕೊಂಡು ಇವತ್ತವರು ನಮ್ಮ ಸೀನಿಯರ್ ಸ್ಟಾಫ್ ಆಗಿ ಆಂಧ್ರದಲ್ಲಿದ್ದಾರೆ. ಯಾರು MLA ಯಾರನ್ನು ಬಂದರೂ ಇಟ್ಕೊಂಡು ಹೋಗೋದು, ಅವ್ರನ್ನ ಇನ್ಫ್ಲುಯೆನ್ಸ್ ಮಾಡೋದು, ಅವರಿಂದ ಕೆಲಸ ತೆಗೊಳ್ಳೋದು ಮಾಡಿದ್ದಾರೆ. ನೆಕ್ಸ್ಟ್, ಇದರಲ್ಲಿ ಈ ರೀತಿ ನೆಟ್ವರ್ಕ್ ಬಂದಾಗ ನಮಗೊಂದು ಧೈರ್ಯ ಬರ್ತದೆ, ಎಂಥ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಬೋದು. ನಾನು ಮುಂದೆ ನೋಡ್ತಾ ಇದ್ದೆ, ಸರಿ 4% ಆದ್ರೂ ಉಳಿಸ್ಬೇಕಾದ್ರೆ ಆ 4% ಒಳಗೂ ಜನವಸ್ತಿ ಇದೆ. ಆ ಜನವಸ್ತಿಯಲ್ಲಿಯೂ ಬದಲಾವಣೆಗಳಾಗ್ತಾ ಇದೆ. ಅವರ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಇದೆ, ಡಿಮಾಂಡ್ಸ್ ಜಾಸ್ತಿ ಆಗ್ತಾ ಇದೆ, ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಎಲೆಕ್ಟ್ರಿಸಿಟಿ ಬೇಕು, ರೋಡ್ ಬೇಕು, ಆಸ್ಪತ್ರೆ ಬೇಕು, ಶಾಲೆ ಬೇಕು ಇತ್ಯಾದಿಗಳು, ಅವುಗಳನ್ನೆಲ್ಲ ಈ 4% ಒಳಗೆ ಹಾಕಿದ್ರೆ ಅದು ಉಳಿಯೋದಿಲ್ಲ. ಹಾಗಾಗಿ ಇದಕ್ಕೆ ಪರಿಹಾರ ಏನು? ಈ ಇಲಾಖೆಯವರು ಮಾತ್ರ ಮೊದಲು ಮಾಡಿದಾಗ ಒಕ್ಕಲೆಬ್ಸೋದು, ದಬ್ಬೋದು, ಅವರಿಗೆ ಪರಿಹಾರ ಕೊಡೋದಿಲ್ಲ, ಈ ರೀತಿ ಭಯಗಳು ಇರ್ತದೆ ಅವರಿಗೆ. ಮತ್ತೆ ಹೊರಗಿನ ಸಮಾಜ ಬೇರೆ, ಅವರಿಗೆ
ಹಿಂದೇಟ್ ಹಾಕ್ತಾರೆ ಹೊರಗಿನ ಬಲಾಢ್ಯ ಸಮೂಹಗಳ ಮುಂದೆ ನಾವು ಬದುಕೋದು ಹೇಗೆ ಅಂತ. ಹಾಗಾಗಿ ಮುದ್ದಣ್ಣ ಅವರು ಸೇರಿ ಇವರೊಟ್ಟಿಗೆ ಕೆಲಸ ಮಾಡಿ ಅವರನ್ನು ಕನ್ವಿನ್ಸ್ ಮಾಡಿ ಸರ್ಕಾರಕ್ಕೂ ನಾವು ಬಹಳಷ್ಟು ಒತ್ತಡ ಹಾಕ್ಬೇಕಾಗ್ತದೆ. ಯಾಕಂದ್ರೆ ಸರ್ಕಾರದಲ್ಲಿ ಒಳ್ಳೆ ಸ್ಕೀಮ್ ಇರ್ತದೆ, ಇಂಪ್ಲಿಮೆಂಟ್ ಆಗುದಿಲ್ಲ, ಅದ್ ಮಾಡ್ಬೇಕಾದ್ರೆ ನಾವು ಬೇಕಾಗ್ತದೆ. ನೆಕ್ಸ್ಟ್, ಇದರಿಂದ ಇನ್ನೊಂದು ಏನಂದ್ರೆ ಈ ಪ್ರಾಣಿಗಳ ಸಂಖ್ಯೆ ಹೆಚ್ಚಾದ ಹಾಗೆ ಪ್ರಾಣಿಗಳು ಇಲ್ಲದಿದ್ರೆ ಸಮಸ್ಯೆ ಇರುವುದಿಲ್ಲ, ಇಲ್ಲದಿದ್ರೆ ಆ ಕೃಷಿ ಇದರಲ್ಲಿ ಬಹಳಷ್ಟು ವೈರುಧ್ಯಗಳು ಶುರುವಾಗ್ತದೆ, ಬೇಟೆ ಶುರುವಾಗ್ತದೆ, ಕಾನ್ಫ್ಲಿಕ್ಟ್ ಶುರುವಾಗ್ತದೆ. ನೆಕ್ಸ್ಟ್, ಒಂದು ರೀತಿಯಲ್ಲಿ ಆ ಒಳಗಿಂದ ಜನರ ಒತ್ತಡ, ಇನ್ನೊಂದು ಹೊರಗಿಂದ ಅಭಿವೃದ್ಧಿ, ನಮ್ಮ ಹೈವೇಗಳು, ಇದು ಅನೇಕ ಹೊಸ ಹೊಸ ರೀತಿಯ ಒತ್ತಡಗಳು. ನೆಕ್ಸ್ಟ್, ಇದರ ಮಧ್ಯೆ ಇರುವ ಜನರ ಸಮಸ್ಯೆ ಪರಿಹರಿಸೋದು ಬಹಳ ಪ್ರಯಾರಿಟಿ ಅಂತ ನಮ್ಗೆ ಅನಿಸಿತ್ತು. ಇದು ಭದ್ರದಲ್ಲಿ ಅವರು ಭತ್ತ ಬೆಳೆದಿದ್ದಾರೆ, ಆನೆ ಇದ್ದಲ್ಲಿ ನೀವು ಭತ್ತ ಬೆಳಿಲಿಕ್ಕೆ ಆಗುದಿಲ್ಲ, ಹುಲಿ ಇದ್ದಲ್ಲಿ ನೀವು ದನ ಸಾಕ್ಲಿಕ್ಕೆ ಆಗುದಿಲ್ಲ, ಅದೆಲ್ಲ ಇಲ್ಯೂಷನ್ಸ್ ಇರ್ತದೆ, ಎಲ್ಲ ಒಟ್ಟಿಗೆ ಇರ್ತದೆ ಅಂತ. ನೆಕ್ಸ್ಟ್, ಹಾಗಾಗಿ ಒಂದು ರೀತಿ ವ್ಯವಸ್ಥಿತವಾಗಿ ಪುನರ್ವಸತಿ ಯೋಜನೆಗೆ ಸರ್ಕಾರಿ ಪುನರ್ವಸತಿ ಯೋಜನೆಗಳನ್ನು ಹೇಗೆ ಉತ್ತಮಗೊಳಿಸೋದು, ಹಾಗೆ ನಮ್ಮ ಭಾಗವಹಿಸಿ ಅಂತ ಗಿರೀಶ್ ಅವರು ಭದ್ರಾದಲ್ಲಿ ಬಹಳ ಪ್ರಗತಿ ತೋರಿಸಿದ್ರು, ಮುದ್ದಣ್ಣನವ್ರು ನಾಗರೋಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆಗ ನಮ್ಗೆ ಅನಿಸಿತು ಕುದುರೆಮುಖದ ಅಂತ ಕೆಲವು ಪ್ರದೇಶದಲ್ಲಿ ಅಲ್ಲಿ ಯಾವ ಯೋಜನೆ ಇಲ್ಲ, ಇಂಡಿವಿಜುವಲ್ ಫಾರ್ಮರ್ಸ್ ಇದ್ರು, ಹಾಗಾಗಿ ನಮ್ಮ ಸಂಸ್ಥೆಯಿಂದಲೇ ದುಡ್ಡು ಹಾಕಿ ಅವರಿಗೆ ಪರಿಹಾರ ಕೊಟ್ಟು ಅವರಿಗೆ ಹೊರಗಡೆ ಒಳ್ಳೆ ಬದುಕು ರೂಪಿಸ್ಕೊಳ್ಳಿಕ್ಕೆ ಆಸಕ್ತಿ ಮಾಡ್ಕೊಂಡು ಆಸ್ಪದ ಮಾಡಿಕೊಂಡು ಅದು ಒಂದು ಮಾಡಿ ಟ್ರೈ ಮಾಡಿದ್ದೆವು. ನೆಕ್ಸ್ಟ್, ಹಾಗಾಗಿ ಇವತ್ತು ಶುರುವಾದದ ಹುಲಿ ಸಂಶೋಧನೆ ಅಂತ ಈ ಎಲ್ಲ ಆಲ್ಮೋಸ್ಟ್ ಒಂದು ಸೋಷಿಯಲ್ ವೆಲ್ಫೇರ್ ತರ ಚಟುವಟಿಕೆಗಳಲ್ಲಿ ಕನ್ಸರ್ವೇಷನ್ ಅಂದ್ರೆ ಅದು ಒಂದು ನ್ಯಾರೋ ಇದರಿಂದ ನೋಡಿ ಹುಲಿಯ ವರ್ತನೆಯಿಂದ ಹೊರಟು ಅದು ವಿಸ್ತರಿಸ್ತಾ ಹೋಗಿ ಅನೇಕ ಮಟ್ಟ ಮುಟ್ಟಿದೆ ಇವತ್ತು ಮಕ್ಕಳು, ವಿದ್ಯಾಭ್ಯಾಸ ಇನ್ನೊಂದು. ಆದ್ರೆ ಒಂದು ಬಹಳ ಇಂಪಾರ್ಟೆಂಟ್ ಏನಂದ್ರೆ ನಾವು ಇದೆಲ್ಲ ಮಾಡೋದು ಆ ಮದರ್ ತೆರೇಸಾನು ಇದೇ ಮಾಡ್ತಿದ್ರು, ಬಟ್ ಅವರ ಗೋಲ್ ಬೇರೆ. ನಮ್ಮ ಗೋಲ್ ಖಂಡಿತ ಜನರು ಖುಷಿಯಾಗಿರ್ಬೇಕು ಅನ್ನೋದು ಹೌದು, ಅದೇ ಸೆಕೆಂಡ್ರಿ ಗೋಲ್. ಇದು ಒಂದು ದಾರಿ, ಯಾಕಂದ್ರೆ ಆ ಪ್ರಾಣಿಗಳು ನೆಮ್ಮದಿಯಾಗಿರ್ಬೇಕಾದ್ರೆ ಜನರು ನೆಮ್ಮದಿಯಾಗಿರ್ಬೇಕು, ಇಲ್ಲದಿದ್ರೆ ವೈರುಧ್ಯ ಇದ್ದಲ್ಲಿ ಎರಡೂ ಉಳಿಯುವುದಿಲ್ಲ, ಪ್ರಾಣಿಗಳಂತೂ ಖಂಡಿತ ಉಳಿಯುವುದಿಲ್ಲ ಅಂತ. ನೆಕ್ಸ್ಟ್, ಸೊ ಕೊನೆಗೆ ಅನೇಕ ನಮ್ಮಲ್ಲಿ ಒಂದುಂಟು ಸಂರಕ್ಷಣೆಯ ಇನ್ನೊಂದು, ಇಷ್ಟು ಖರ್ಚಾಯಿತು ಹಾಗಾಗಿ ಪ್ರಗತಿ, ಇಷ್ಟು ಕೋಟಿ ಖರ್ಚು ಮಾಡಿದೆವು, ಒಂದು ದುಡ್ಡಿನಲ್ಲಿ ಅಜೆಟ್ ಮಾಡ್ತೇವೆ, ಇಲ್ಲದಿದ್ರೆ ಇಂಥ ಸ್ಕೀಮ್ ಆಯ್ತು, ಇಂಥ ಯೋಜನೆ ಆಯ್ತು. ನಮ್ಮ ಸಂರಕ್ಷಣಾ ಕ್ಷೇತ್ರದಲ್ಲಿ ಈ ರೋಗ ಬಹಳ ಬಲವಾಗಿ ಬೇರೂರಿದೆ, ಅನೇಕ ಸಂರಕ್ಷಣಾ ಸಂಸ್ಥೆಗಳಿದೆ, ಸೇವ್ ದ ಟೈಗರ್, ಸೇವ್ ದಿಸ್, ಸೇವ್ ದಟ್, ವಿ ಹ್ಯಾವ್ ಸ್ಪೆಂಟ್ $1 million, ವಿ ಹ್ಯಾವ್ ಸ್ಪೆಂಟ್ $10 million. ಆಯ್ತಪ್ಪ, ಅದರ ಪರಿಣಾಮ ಮೇಜರ್ ಮಾಡಿದ್ದೀನಿ, ನೀನು ಖರ್ಚು ಮಾಡಿದ್ದೀಯ ಹೌದು, ನೀನು ಒಳ್ಳೆಯವನು ಹೌದು, ಅದರಿಂದ ಪ್ರಾಣಿಗಳಿಗೆ ಏನಾಯ್ತು ಅಂತ ನೋಡು. ಈಗ ನೀನು ಇಷ್ಟು ದುಡ್ಡು ಹಂಚಿ ಇಷ್ಟು ಮಾಡಿದ್ದಿ ಹೌದು, ಎಲ್ಲ ಉದ್ದಾರ ಆಯ್ತು, ಆ ಪ್ರಾಣಿಗೆ ಉದ್ದಾರ ಆಯ್ತು ನೋಡು. ಸೊ ನಮ್ದು ಈ ಥ್ರೂ ಔಟ್ ದಿಸ್ ಪ್ರಾಸೆಸ್ ಆ ಆನಿಮಲ್ಸ್ ಅನ್ನು ಮಾನಿಟರ್ ಮಾಡೋದು ಇಸ್ ಸೆಂಟ್ರಲ್. ಸೊ ಇಷ್ಟೆಲ್ಲ ಒದ್ದಾಡಿ ಪ್ರಾಣಿಗಳು ರಿಕವರ್ ಆಗಿ ಹುಲಿ ರಿಕವರ್ ಆಗದಿದ್ರೆ ಏನ್ ಪ್ರಯೋಜನ? ಹಾಗಾಗಿ ಬಹಳ ಅಕ್ಯುರೇಟ್ ಆಗಿ ಅದೇ ಆ ವಿಡಿಯೋದಲ್ಲಿ ಹೇಳಿದಾಗೆ ಒಂದು ಬಹಳ ವ್ಯಾಪಕವಾದ ಒಂದು ಟೈಗರ್ ಮಾನಿಟರಿಂಗ್ ಪ್ರೇ ಮಾನಿಟರಿಂಗ್ ಸ್ಕೀಮ್ ಈಗ ಹೆಚ್ಚು ಕಡಿಮೆ 25 ವರ್ಷದಿಂದ ನಡೆಸ್ತಾ ಇದ್ದೇವೆ. ಸೊ ಇವತ್ತು ನಾವಿದು ವರ್ಕ್ ಆಗಿದೆ ಅಂತ ಹೇಳಲಿಕ್ಕೆ ನನಗೆ ಕೊನೆಯ ಪ್ರೂಫ್ ಏನಂದ್ರೆ ಹುಲಿಗಳ ಸಂಖ್ಯೆ ಏನಾಗಿದೆ. ನೆಕ್ಸ್ಟ್, ಸೊ ಹಾಗೆ ಎಲ್ಲ ಈಗ ಅನೇಕ ಅಭಯಾರಣ್ಯಗಳಿವೆ, ಅವುಗಳಲ್ಲಿ ಇದು ಹುಲಿಗಳ ಸಂಖ್ಯೆ ಹೇಗಿದೆ, ಎಷ್ಟೆಷ್ಟು ನೋಡಿ, ಅದೆಲ್ಲ ಇನ್ನೂ ಸಂಖ್ಯೆ ತುಂಬಾ ಕಡಿಮೆ ಇದೆ ಕೆಲವುದರಲ್ಲಿ, ಆದ್ರೆ ಮುಂದೆ ಕೆಲಸ ಮಾಡಿದ್ರೆ ಆ ಮಟ್ಟಕ್ಕೆ ಹೋಗ್ತದೆ. ಆದ್ರೆ ಇವತ್ತು ನಾಗರಹೊಳೆ ಭದ್ರಾ ಬಂಡೀಪುರ ಈ ಅಭಯಾರಣ್ಯ ಜಗತ್ತಿನಲ್ಲಿ ಅತಿ ದೊಡ್ಡ ಹುಲಿಗಳ ಸಂಖ್ಯೆ ಇರೋದು ನಮ್ಮ ಸೆಂಟ್ರಲ್ ವೆಸ್ಟರ್ನ್ ಘಾಟ್ಸ್ ನಲ್ಲಿ, ಮೇನ್ಲಿ ಕರ್ನಾಟಕ ಮತ್ತೆ ಪಕ್ಕದ ತಮಿಳ್ನಾಡು ಮತ್ತೆ ಕೇರಳದಲ್ಲಿ 450 ಹುಲಿ ಇದೆ, ಎಲ್ಲಿಯೂ ಇಲ್ಲ ವಿಶ್ವದಲ್ಲಿ ಒಂದು ಸಮೂಹದಲ್ಲಿ, ಅದನ್ನು ಮೆಜರ್ಮೆಂಟ್ ಮಾಡಿ ತೋರಿಸ್ಲೂಬಹುದು. ಸೊ ಸುಮ್ಮನೆ ಒಂದು ಬಾಯಿ ಮಾತಿಗೆ ಹೇಳೋದಲ್ಲ, ನಾನು ಒಂದು ಉದಾಹರಣೆ ಹೇಳ್ತೇನೆ. ಯಾಕಂದ್ರೆ ಸುಂದರ್ಬನ್ ಅಂತ ಪಶ್ಚಿಮ ಬಂಗಾಳದಲ್ಲಿದೆ, ಅವ್ರು ಯಾವಾಗ್ಲೂ ಬಂಗಾಳಿಗಳಿಗೆ ಬಹಳ ತಮ್ಮ ಅಭಿಮಾನ ಜಾಸ್ತಿ, ಸುಂದರ್ಬನ್ ಲಾರ್ಜೆಸ್ಟ್ ಟೈಗರ್ ಪಾಪ್ಯುಲೇಷನ್ ಇನ್ ದ ವರ್ಲ್ಡ್, ಯಾಕಂದ್ರೆ ಅದೊಂದು 2,500 square kilometers ಇದೆ, ಅವ್ರು ಈ ಹೆಜ್ಜೆ ಲೆಕ್ಕ ಹಾಕಿ 260 ಹುಲಿ ಇದೆ ಅಂತ ಮಾಡಿಬಿಟ್ಟಿದ್ರು. ಕೊನೆಗೆ ಹೋಗಿ ಕ್ಯಾಮರಾ ಇಟ್ಟು ನಾವು ಅಳತೆ ಮಾಡಿದಾಗ ಅಲ್ಲಿ ಒಂದು 70-80 ಹುಲಿ ಇದೆ, 260 ಇಲ್ಲ. ಸೊ ಆ ಮೆಜರ್ಮೆಂಟ್ ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್, ಸೊ ಇದೆಲ್ಲ ಒಬ್ರು ಮಾಡುವ ಕೆಲಸ ಅಲ್ಲ, ಖಂಡಿತ ಒಂದು ಜನರೇಷನ್ ಬೇಕು. ಈಗ
ಕೃಷಿಯಲ್ಲಿ ಪ್ರಗತಿಪರ ಕೃಷಿಕರು ಅಗ್ರೀನ್ ರೆವಲ್ಯೂಷನ್ ಆಗಲಿ ಇನ್ನೊಂದಾಗಲಿ ಒಂದು ಟ್ರೈನಿಂಗ್ ಕೊಟ್ಟು ಒಂದು ಪೀಳಿಗೆ ತಯಾರಾಗಬೇಕು ಅನ್ನೋದು ಮುಖ್ಯ. ಹಾಗಾಗಿ ಒಂದು ಈ ಸಿಟಿಜನ್ ಸೈನ್ಸ್ ಆಸಕ್ತರನ್ನು ಸೇರಿಸ್ಕೊಂಡು ಅವರನ್ನು ಕನ್ಸರ್ವೇಷನ್ಗೆ ಸೇರಿಸೋದು. ಅವರಲ್ಲಿ ಕೆಲವರಿಗೆ ಆಸಕ್ತಿ ವಿಪರೀತ ಆಗಿ ಇಲ್ಲ ನಾವು ಕನ್ಸರ್ವೇಷನ್ ಇಲ್ಲ ನಾವು ರಿಸರ್ಚ್ಗೆ ಬಂದು ಬಿಡ್ತೇವೆ ಅಂತ ಅನೇಕರು ಸೇರ್ಕೊಂಡವರು ಇದ್ದಾರೆ. ನೆಕ್ಸ್ಟ್ ಮತ್ತೆ ನನಗೆ ಇನ್ನೊಂದು ಕೊನೆಯದ್ದು ಅನಿಸಿದ್ದು ಏನಂದ್ರೆ ಈಗ ನಮ್ಮ ದೇಶದಲ್ಲಿ ಎಷ್ಟು ಮೆಡಿಕಲ್ ಕಾಲೇಜ್ ಇದೆ ನೋಡಿ, ಇಂಜಿನಿಯರಿಂಗ್ ಕಾಲೇಜ್ ಇದೆ, ಎಲ್ಲ ಇದೆ. ಆದರೆ ಈ ವನ್ಯಜೀವಿ ಸಂರಕ್ಷಣೆಯಲ್ಲಿ ಒಂದು ಮಾಸ್ಟರ್ಸ್ ಡಿಗ್ರಿ ಟ್ರೈನಿಂಗ್ ಕೊಡುವ ಒಂದೇ ಒಂದು ಕೋರ್ಸ್ ಡೆಹ್ರಾಡೂನ್ನಲ್ಲಿತ್ತು. ಅದು ಒಂದು ರೀತಿ ಸರ್ಕಾರಿ ಅಧಿಕಾರಿಗಳ ವಿಜ್ಞಾನಿಗಳನ್ನು ಸ್ವಲ್ಪ ಸೈಡ್ಲೈನ್ ಮಾಡಿ ಅಧಿಕಾರಿಗಳ ಡಾಮಿನೇಷನ್ ಹೆಚ್ಚಾಗಿ ಅಷ್ಟು ಚೆನ್ನಾಗಿ ನಡೀತಿರ್ಲಿಲ್ಲ. ಆಗ ನನಗೇನು ಅನಿಸಿತು ಅಂದರೆ ನಾವು ಒಂದು ಯಾಕೆ ಸ್ಟಾರ್ಟ್ ಮಾಡಬಾರ್ದು ಎಮ್ ಎಸ್ ಸಿ ಪ್ರೋಗ್ರಾಮ್. ಎಮ್ ಎಸ್ ಸಿ ಇಸ್ ದ ಕೋರ್, ಮತ್ತೆ ರಿಸರ್ಚ್ ಮಾಡೋರು ಪಿ ಎಚ್ ಡಿ ಮಾಡ್ತಾರೆ, ಬಟ್ ಕನ್ಸರ್ವೇಷನ್ ಮಾಡಲಿಕ್ಕೆ ಒಂದು ಎಮ್ ಎಸ್ ಸಿ ಲೆವೆಲ್ ನಾಲೆಜ್ ಬೇಕು. ನನಗೆ ಅದೇನು ಅನಿಸಿತು ಅಂದರೆ ನಮ್ಮ ನನ್ನ ಜಾರ್ಜ್ ಶಲ್ಲರ್ ಅವರೇ ನನ್ನನ್ನು ಡಬ್ಲ್ಯೂ ಸಿ ಎಸ್ ಸಿಗೆ ಸೇರಿಸ್ಕೊಂಡಿದ್ದೆ. ಅವ್ರ ಹತ್ರ ಹೋಗಿ ಹೇಳಿದೆ ನಮಗೆ ಒಂದು ಹಾಫ್ ಎ ಮಿಲಿಯನ್ ಡಾಲರ್ಸ್ 5 ವರ್ಷ 6 ವರ್ಷಕ್ಕೆ ಕೊಡಿ, ನಾನು $10,000 ಒಂದು ಸ್ಟೂಡೆಂಟ್ ಅನ್ನು ತಯಾರು ಮಾಡ್ತೇನೆ. ನಾವೀಗ $50,000 $60,000 ಸ್ಕಾಲರ್ಶಿಪ್ ಕೊಟ್ಟು ಅವರನ್ನು ಅಲ್ಲಿ ಟ್ರೈನಿಂಗ್ ಮಾಡೋದು, ಕೇಂಬ್ರಿಡ್ಜ್ನಲ್ಲಿ ಟ್ರೈನಿಂಗ್ ಮಾಡೋದು, ಅವ್ರು ಬರಲಿಕ್ಕಿಲ್ಲ, ಅಲ್ಲೇ ಸೆಟ್ಲ್ ಆಗೋದು. ಅದರ ಬದಲು ಇಲ್ಲೇ ಟ್ರೈನ್ ಮಾಡುವ ಅಂತ ಅವರು ಮೊದಲು ಹೇಳಿದ್ರು. ವಿ ಆರ್ ನಾಟ್ ಎ ಯೂನಿವರ್ಸಿಟಿ, ಬೇಡ ಅದೆಲ್ಲ ಅಂತ. ಇಲ್ಲ ನಾನು ಮಾಡಿ ತೋರಿಸ್ತೇನೆ ಕೊಡಿ ಅಂತ ಹೇಳಿದೆ. ಕೊನೆಗೆ ಒಪ್ಕೊಂಡ್ರು. ಹಾಗೆ ಏನಾಯ್ತು, ನಮ್ಮ ವಿಶ್ವವಿದ್ಯಾನಿಲಯದ ಸ್ಥಿತಿ ನೋಡಿದರೆ ದೊಡ್ಡ ಬಿಲ್ಡಿಂಗ್ ಕಟ್ತಾರೆ, ಫುಲ್ ಫ್ಯಾಕಲ್ಟಿ ಬಂದು ಕೂರ್ತಾರೆ, ಆಮೇಲೆ ಪ್ರಗತಿ ಇರುವುದಿಲ್ಲ. ಸೊ ಆ ಮಾಡೆಲ್ ಬೇಡ ಅಂತ ಅನಿಸಿತು. ನನಗೇನಂದ್ರೆ ನಮ್ಮ ಹತ್ರ ಇರುವ ದುಡ್ಡೆಲ್ಲ ಅತ್ಯುತ್ತಮ ಟೀಚರ್ಗಳು ಅವರನ್ನು ತಂದು ಲೆಕ್ಚರ್ ಕೊಡಿಸೋದು. ಅಂದ್ರೆ ನಮ್ ಹೊರಗೆ ಟ್ರೈನಿಂಗ್ ಆಗಿ ಸುಮಾರು ಜನ ಬಂದಿದ್ರು, ಇದು ಮೊದಲು ಆಗ್ತಿರ್ಲಿಲ್ಲ ಮಾಡ್ಲಿಕ್ಕೆ. ಈಗ ಬೆಂಗಳೂರು, ಚೆನ್ನೈ, ಕೊಯಂಬತ್ತೂರು, ಡೆಲ್ಲಿ ಅಂತ ಹೇಳಿ ವಿದೇಶದಲ್ಲಿ ತರಬೇತಿ ಆದ ಈ ಪರಿಣಿತಿ ಇರುವವರು ಇದ್ದಾರೆ. ಅಂದ್ರೆ ಅವರನ್ನು ಸ್ಟಾಫ್ ಆಗಿ ತಕೊಳ್ಲಿಕ್ಕಿಲ್ಲ, ಅವ್ರು ಬಂದು ಆ ಸಬ್ಜೆಕ್ಟ್ ಟೀಚ್ ಮಾಡಿ ಹೋಗೋದು. ಎರಡನೇದಾಗಿ ಬಿಲ್ಡಿಂಗ್ ಬಿಲ್ಡಿಂಗಿಗೆಲ್ಲ ಒಂದ್ ಕಾಸು ಖರ್ಚಾಗಬಾರ್ದು. ಸೊ ಎನ್ ಸಿ ಬಿ ಎಸ್ ಅಂತ ಇದೆ, ಪಿ ಎಫ್ ಆರ್, ಅಲ್ಲಿ ಹೋಗಿ ನಾನು ವಿಜಯ ರಾಘವನ್ ಅಂತ ಈಗ ಡಿ ಬಿ ಟಿ ಸೆಕ್ರೆಟರಿ ಅವ್ರ ಹತ್ರ ಹೇಳಿದ್ರೆ ಈ ತರ ಒಂದು ಯೋಜನೆ ಉಂಟು, ನಿಮ್ದು ಫುಲ್ ಫೆಸಿಲಿಟೀಸ್ ಕೊಡ್ಬೇಕು ನಮಗೆ, ಕ್ಲಾಸ್ ರೂಮಿಗೆ, ಹಾಸ್ಟೆಲ್, ಅದು ಇದು ಎಲ್ಲ ಟೀಚಿಂಗ್ ನಾವು ಮಾಡ್ತೇವೆ, ಆ ಟೀಚರ್ಸಿಗೆ ನಾವು ಕೊಡ್ತೇವೆ, ಒಂದು ಎಕ್ಸ್ಪೆರಿಮೆಂಟ್ ಮಾಡುವ ಒಪ್ಕೊಂಡ್ರು. ಅವ್ರು ನಾವೊಂದು ಎಗ್ರಿಮೆಂಟ್ ಮಾಡಿ ಈಗ ಆ ಕಾರ್ಯಕ್ರಮ 2 ವರ್ಷಕ್ಕೊಮ್ಮೆ ರಿಕ್ರೂಟ್ಮೆಂಟ್ ಹೆಚ್ಚು ಕಡಿಮೆ 4 ಗಂಟೆ ಎಂಟ್ರೆನ್ಸ್ ಟೆಸ್ಟ್ ಉಂಟು, ಅದು ಬಹಳ ಕಷ್ಟ ಉಂಟು ಪಾಸ್ ಆಗ್ಲಿಕ್ಕೆ. ಹೆಚ್ಚು ಕಡಿಮೆ 1,500 ಜನ ಅಪ್ಲೈ ಮಾಡಿ ಕೊನೆಗೆ ನಾವು 15 ಜನರನ್ನು ತಕೊಳ್ಳೋದು. ಸೊ ಇಟ್ಸ್ ವೆರಿ ಕಾಂಪಿಟಿಟಿವ್. ಆದ್ರೆ ಹಾಗೆ ಈಗ 5 ಬ್ಯಾಚ್ ನಾವು ಇದರಿಂದ ಪಾಸ್ ಆಗಿ ಅನೇಕರು ಹೊರಗಡೆ ಪಿ ಎಚ್ ಡಿ ಮಾಡ್ತಿದ್ದಾರೆ, ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಅದೊಂದು 2006 ಶುರುವಾದದ್ದು ಈಗ 75 ಸ್ಟೂಡೆಂಟ್ಸ್ ಗ್ರಾಜುಯೇಟ್ ಆಗಿದ್ದಾರೆ. ಯಾಕೆ ಹೇಳ್ತಾ ಇದ್ದೆ ಅಂದ್ರೆ ಯಾರಾದ್ರೂ ಆಸಕ್ತರಿದ್ರೆ ಇದೊಂದು ಆಪರ್ಚುನಿಟಿ ಉಂಟು. ನನ್ಗೆ ಇರ್ಲಿಲ್ಲ ಇದು, ನಾನು ಹೊರಗೆ ಹೋಗ್ಬೇಕಾಗ್ಬಂತು. ಅದರಿಂದ ನಾನು ಮುಂದೆ ಇನ್ಸಿಸ್ಟ್ ಮಾಡಿದ್ದೆ ಏನಂದ್ರೆ ಆ ಅಂಡರ್ ಗ್ರಾಜುಯೇಟ್ ಡಿಗ್ರಿ ಅದು ಯಾವ ಕ್ಷೇತ್ರದಲ್ಲೂ ಇರ್ಬೋದು, ಅದು ನೀವು ಬಯಾಲಜಿ ಆಗಿರ್ಬೇಕು ಅಂತಿಲ್ಲ. ಸೊ ನಮ್ಮಲ್ಲಿ ಒಬ್ರು ಈವನ್ ಇಂಗ್ಲಿಷ್ ಗ್ರಾಜುಯೇಟ್ ಇದಕ್ಕೆ ಬಂದು ಎಮ್ ಎಸ್ ಸಿ ಪಾಸ್ ಮಾಡಿದ್ರು. ಮ್ಯಾಥ್ಸ್ ನವರು ಇದ್ದಾರೆ, ಎಂಜಿನಿಯರ್ಸ್ ಅಂತೂ 4-5 ಜನ ಇರ್ತಾರೆ. ಇಂಜಿನಿಯರಿಂಗ್ ಸೇರೋದು ನನ್ನ ಹಾಕಿ ಮತ್ತೆ ಅದು ಬೇಡ ಅಂತ ಬಿಡುವವರು. ಪ್ರತಿ ಬ್ಯಾಂಕ್ನಲ್ಲಿ 4-5 ಇಂಜಿನಿಯರಿಂಗ್ ಇದ್ದಾರೆ. ಇನ್ನೊಂದೇನಂದ್ರೆ ಅರ್ಧಕ್ಕರ್ಧ ಹೆಣ್ಮಕ್ಳಿದ್ದಾರೆ. ಇದು ಆಲ್ಮೋಸ್ಟ್ 50-50 ಗ್ರಾಜುಯೇಟ್ಸ್ ನಾವು. ತುಂಬಾ ಚೆನ್ನಾಗಿ ನಡೀತಾ ಇದೆ. ನೆಕ್ಸ್ಟ್ ಅದೇನಂದ್ರೆ ಈಗ ಈ ಮ್ಯಾಪ್ನಲ್ಲಿ ಈ ದೇಶದಲ್ಲಿ ಎಲ್ಲೆಲ್ಲಿ ಇವರು ಕೆಲಸ ಮಾಡಿದ್ದಾರೆ ಸ್ಟೂಡೆಂಟ್, ಒಂದು ರೀತಿ ಈ ಮಾಡೆಲ್ ಅನ್ನು ಎಲ್ಲ ಕಡೆ ಪಸರಿಸುವ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ. ನೆಕ್ಸ್ಟ್ ಹಾಗೆ ಒಂದು ಬಹಳ ಸಂಕ್ಷಿಪ್ತವಾದದನ್ನು ಆಗಿ ಹೇಳಿದ್ದೇನೆ. ಓವರಾಲ್ ನಾನೇನು ಹೇಳೋದಂದ್ರೆ, ನಾವು ಈಗ ಒಂದು ಹಳೆ ಕಾಲಕ್ಕೆ ಹೋಗಿಯೇ ಸಂರಕ್ಷಣೆ ಆಗ್ಬೇಕು ಇರೋದ್ರಲ್ಲಿ ನಾವು ಮಾಡ್ಬೋದು. ಎರಡನೇದಾಗಿ ಯಾವ್ದನ್ನು ನಾವು ಡೆವಲಪ್ಮೆಂಟ್ ಪ್ರಗತಿ ಅಂತೇವೆ ಅದರಿಂದ ನೆಗೆಟಿವ್ ಖಂಡಿತ ಉಂಟು. ರಿಸೋರ್ಸ್ ಡಿಮಾಂಡ್ ಜಾಸ್ತಿ ಆಗ್ತದೆ, ಆರ್ಗನೈಸೇಷನ್ ಆಗ್ತದೆ, ಐರನ್ ಓರ್ ಮೈನಿಂಗ್ ಅಲ್ಲಿ ಡ್ಯಾಮೇಜ್ ಆಗ್ತದೆ. ಆದರೆ ಈ ಡೆಮೊಗ್ರಾಫಿಕ್ ಶಿಫ್ಟ್ ಇಂದ ಏನಾಗ್ತಾ ಇದೆ ಅಂದ್ರೆ ಅನೇಕ ಇದ್ದ ಹಳೆ ಒತ್ತಡಗಳು ಹೋಗ್ತಾ ಇದೆ. ಲಕ್ಷ ಈಗ ಒಂದೇ ಒಂದು ಸಿಂಪಲ್ ಎಕ್ಸಾಂಪಲ್ ನೀವು ಹೊರಗೆ ಹೋಗಿ ನೋಡಿ. ಇಲ್ಲಿಂದ ಒಂದು 25 ವರ್ಷ ಹಿಂದೆ ಇಲ್ಲಿಂದ ನೀವು ಮಂಗಳೂರಿಗೆ ಅಲ್ಲಿಗೆ ಹೋಗಿ 1,000 ಎತ್ತಿನ ಗಾಡಿ ನಿಮಗೆ ಸಿಕ್ಕೋದಾಗಿದೆ. ಆ ಇಡೀ
ಪುಲ್ ಅಪ್ ಟ್ರಾಕ್ಷನ್ ಹೋಗಿದೆ, ಅವನ್ ತಂದೆ ಇದ್ರಲ್ಲಾದ್ರೆ ಈ ರೀತಿ ಅನೇಕ ಚೇಂಜಸ್. ನಾನು ಪುತ್ತೂರಿನಲ್ಲಿ ಮತ್ತೆ ಮತ್ತೆ ಸಹ ಕೊಡಗಿನಲ್ಲಿ ಬರೀ ಪ್ರೋಟೀನಿಗೆ, ಆ ಪ್ರೋಟೀನ್ ಡಿಮಾಂಡ್ ವಾಸ್ ಸೋ ಹೈ, ಸಂಜೆ ಆದ್ರೆ ಎಲ್ಲ ಹೆಡ್ ಲೈಟ್ ಕಟ್ಕೊಂಡು ಒಂದು ಕೋಗಿ ತಕೊಂಡು ಹೋಗೋದು ಬೇಟೆಗೆ, ಎಲ್ಲರೂ ಬೇಟೆ ಆಡ್ತೀವಿ. ಮೇನ್ ಡಿಮಾಂಡ್ ಪ್ರೋಟೀನ್. ಇವತ್ತು 100-100 meters ಒಂದು ಆ ಫಾರ್ಮ್ ಚಿಕನ್ ವೈರ್ ಮೆಶ್ ಗೇಜ್ ನಲ್ಲಿ ಸಿಗ್ತದೆ, 100 rupees ಕೂಲಿ ಇದೆ. ಆ ಹೋಲ್ ಪ್ರೆಷರ್ ಹೋಗಿದೆ, ದಟ್ ಸಬ್ಸಿಸ್ಟೆನ್ಸ್ ಹಂಟಿಂಗ್ ಎಟ್ ದಟ್ ಲೆವೆಲ್. ಎರಡನೇದಾಗಿ ಕಲ್ಚರ್. ಈಗ ನಾವ್ ಹೇಳ್ತೇವೆ ಕ್ರಿಕೆಟ್ ಇನ್ನೊಂದೋ ಸಿನಿಮಾ ಟಿವಿ, ಕಂಪ್ಲೀಟ್ ದ ಐಡಿಯಾ ಆಫ್ ಎಂಟರ್ಟೈನ್ಮೆಂಟ್ ಹ್ಯಾಸ್ ಚೇಂಜ್. ಸೋಷಿಯಲ್ ಎಂಟರ್ಟೈನ್ಮೆಂಟ್ ಅಂದ್ರೆ ಬೇಟೆ ಅಂತ ಇತ್ತು ನಮ್ಮಲ್ಲಿ, ಅಲ್ಲ ನಿಮ್ಮ ಅಟ್ಲೀಸ್ಟ್ ಓಲ್ಡರ್ ಅಮಂಗ್ ಯು ವಿಲ್ ನೋ ದಟ್ ಕಲ್ಚರ್. ಸೊ ಅನೇಕ ಈ ಮಾಡರ್ನಿಟಿಯ ಅನೇಕ ಮುಖಗಳು ಸಂರಕ್ಷಣೆಗೆ ಹೆಲ್ಪ್ ಆಗ್ತಾ ಉಂಟು. ಇವತ್ತು ಇಲ್ಲಿ ಬೆಂಗಳೂರು ಹೊರವಲಯದ ರಿಂಗ್ ರೋಡ್ ನಲ್ಲಿ 4 ಚಿರತೆ ಸತ್ತಿದೆ, ರೋಡ್ ಕಿಲ್ಸ್ ಇನ್ ದ ಲಾಸ್ಟ್ 2 years. ಎಲ್ಲಿತ್ತು ಮೊದಲು? ಇಲ್ಲಿಂದ ಹೆಚ್ಚು ಕಡಿಮೆ ಬಂಡೀಪುರ ನಾಗರಹೊಳೆ ಹೋಗುವವರೆಗೆ ನಿಮ್ಗೆ ಕಾಣ್ತಿ. ಸೊ ಅನೇಕ ರೀತಿಯಲ್ಲಿ ತಿಳುವಳಿಕೆ ಜಾಸ್ತಿ ಆಗಿದೆ. ಎಷ್ಟು ಅಮೇಜಿಂಗ್ ಅಂದ್ರೆ, ಒಂದೊಂದ್ಸಲ ಈಗ ಹಳ್ಳಿಯಲ್ಲೇ ಯಾವುದು ಪ್ರಾಣಿ ಸಿಕ್ಕಾಕೊಂಡ್ರೆ ಜನರು ಹೋಗಿ ಅದನ್ನು ರೆಸ್ಕ್ಯೂ ಮಾಡಿ ಕೊಲ್ಬೇಡಿ ಅಂತ ಇದ್ದಾರೆ. ಆಟಿಟ್ಯೂಡ್ ಚೇಂಜ್ ಆಗ್ತಾ ಉಂಟು. ಹಾಗಾಗಿ ನಾವು ಈ ಮಾಡರ್ನಿಟಿಯನ್ನು ಟೋಟಲಿ ರಿಜೆಕ್ಟ್ ಮಾಡಿ ಕನ್ಸರ್ವೇಷನ್ ಮಾಡಬೇಕು ಅಂತಿಲ್ಲ. ಈ ಎಫ್ಲೂಯೆನ್ಸ್ ಅಥವಾ ರೈಸಿಂಗ್ ಇನ್ಕಮ್ಸ್ ಅನ್ನು ನಾವು ಡಿನೈ ಮಾಡ್ಲಿಕ್ಕೆ ಹೋಗಿ ಕನ್ಸರ್ವೇಷನ್ ಮಾಡ್ಲಿಕ್ಕೆ ಆಗೋದು ಕಷ್ಟ. ಹಾಗಾಗಿ ಅದನ್ನು ನಾವು ಟೋಟಲಿ ನೆಗೆಟಿವ್ ಆಗಿ ನೋಡಬಾರ್ದು. ಒಂದು ದೊಡ್ಡ ಡಿಬೇಟ್ ಆಯಿತು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತ 80s ಅದರ ಎಲ್ಲ ಕಡೆ ಸಂರಕ್ಷಣೆಯೂ ಮಾಡಬೇಕು, ಉಪಯೋಗವೂ ಆಗಬೇಕು ಬಹಳ ಬುದ್ಧಿವಂತಿಕೆಯಿಂದ ಅಂತ ವಾದ. ಆಗ ಅನೇಕ ಜಾನ್ ರಾಬಿನ್ಸನ್ ಅಂತ ಇದ್ದಾರೆ, ಖಂಡಿತ ಅತ್ಯಂತ ಯೋಚನೆ ಮಾಡಿದ ವ್ಯಕ್ತಿ, ನನ್ನ ಗುರುಗಳಾಗಿದ್ದು, ಹೇಳಿದ್ರು ಇದು ಸಾಧ್ಯ ಇಲ್ಲ. ನಾವು ಯಾವ ರೀತಿ ಮಾಡಬೇಕು, ಸಸ್ಟೈನೇಬಲ್ ಡೆವಲಪ್ಮೆಂಟ್, ಸಸ್ಟೈನೇಬಲ್ ಯೂಸ್ ಅಲ್ಲ, ಸಸ್ಟೈನೇಬಲ್ ಲ್ಯಾಂಡ್ಸ್ಕೇಪ್ಸ್. ಕೆಲವು ಪ್ರದೇಶಗಳು ಅತಿ ಕಟ್ಟುನಿಟ್ಟಿನ ರಕ್ಷಣೆ ಮಾಡಬೇಕು, ಅದು 4% ಇರೋದು ನಮ್ಮಲ್ಲಿ, ಇನ್ನೊಂದು ಕಡೆ 10% ಇರೋದು. ಇನ್ನು ಕೆಲವು ಪ್ರದೇಶದಲ್ಲಿ ಸ್ವಲ್ಪ ಮಟ್ಟಿಗೆ ಬಳಕೆ, ಸ್ವಲ್ಪ ಮಟ್ಟಿಗೆ ಸಂರಕ್ಷಣೆ ಎರಡು ಮಾಡ್ಬೋದು. ಇನ್ನು ಕೆಲವು ಪ್ರದೇಶವನ್ನು ಇಂಟೆನ್ಸಿವ್ ಆಗಿ ಅಗ್ರಿಕಲ್ಚರ್ ಇಂಡಸ್ಟ್ರಿಗೆ ಉಪಯೋಗಿಸ್ಬೇಕಾಗ್ತದೆ. ಅದು ಮೂರನ್ನು ನೀವು ಬ್ಯಾಲೆನ್ಸ್ ಮಾಡದಿದ್ರೆ ಸಂರಕ್ಷಣೆ ಸಾಧ್ಯ ಇಲ್ಲ. ಡೆವಲಪ್ಮೆಂಟ್ ಇಸ್ ಡಿಫ್ರೆಂಟ್ ಫ್ರಮ್ ಕನ್ಸರ್ವೇಷನ್, ದಿಸ್ ಇಸ್ ಹೌ ಯು ಕ್ಯಾನ್ ಡಿವೈಡ್ ದ ಟು ಅಂತ ಅವರು ಆರ್ಗ್ಯೂ ಮಾಡಿದ್ರು 93. ಖಂಡಿತ ನಾನು ಹೆಚ್ಚು ಕಡಿಮೆ ಆಧಾರದ ಮೇಲೆ ಮುಂದುವರೆದಿದ್ದೆ. ನೆಕ್ಸ್ಟ್, ಇದು ನಾನು ಹುಲಿಯೇ ನೋಡೋದಿಲ್ಲ ಅಂತಿದ್ದವನು, ನಾನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲ ಸತ್ತೋಗಿತ್ತು ಅಂತ. ಇದು ನಾನು 1994 ನೋಡಿದ ಒಂದು ಚಿತ್ರ ನಾಗರಹೊಳೆಯಲ್ಲಿ. ನೆಕ್ಸ್ಟ್, ಹಾಗೆ ಹುಲಿ ಮತ್ತೆ ವನ್ಯಜೀವಿಗಳು ನಾವೆಲ್ಲ ಒಟ್ಟಿಗೆ ಇರ್ಬೋದು, ಆದ್ರೆ ಸ್ವಲ್ಪ ಯೋಚಿಸಿ ಇರ್ಬೇಕಾಗ್ತದೆ. ಅದಕ್ಕೆ ಸುಲಭ ಸರಳ ಒಂದು ಸಿಂಪಲ್ ಫಾರ್ಮುಲೆ ಇಲ್ಲ. ಅಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ, ಏನಾದರೂ ಮುಂದೆ ಪ್ರಶ್ನೆಗಳಿದ್ರೆ ಉತ್ತರ. ಪ್ರಶ್ನೆಗಳಿದ್ರೆ ಸರ್, ನೀವೊಂದು ಮಾತಿನಲ್ಲಿ 50 ಸಾಧಾರಣ ಅಷ್ಟು ರೇಂಜ್ ನಾವು ನಿಗದಿತ್ತು, ಆದರೆ ಈಗ ಜಾಸ್ತಿ ಆಗಿದ್ದಾವೆ. ನನ್ನ ತಂದೆಯವರು, ಅವರು ಈಗ 70 ಆಯ್ತು. ನಾವು ಬಿಟ್ಟಲ್ಲಿ ಕಳಂಜಿಯನ್ನು ಕಾಣಿದ್ರು, ಕೇಳಿದ್ರು ಆ ಏರಿಯಾದಿಂದ ಬಂದ್ರು. ಅವರು ಸಣ್ಣದಿರುವಾಗ ಆ ಏರಿಯಾದಲ್ಲೆಲ್ಲ ತುಂಬ ಟೈಗರ್ಸ್ ಇದ್ದು ಅಂತ ಹೇಳ್ತಾರೆ. ಬಟ್ ಇವಾಗ ಟೈಗರ್ಸ್ನದ್ದು ಏನು ಸೂಚನೆ ಕೂಡ ಇಲ್ಲ ಅಲ್ಲಿ ಇನ್ಫ್ಯಾಕ್ಟ್. ಸೊ ಎಲ್ಲಿ ಹೋದ್ವು ಆ ಟೈಗರ್ಸ್ ಇನ್ಫ್ಯಾಕ್ಟ್? ಅಲ್ಲ, ಅವರು ನನಗಿಂತ 4 ದೊಡ್ಡವರಲ್ಲ, ಅಲ್ಲಿ ಹುಲಿ ಇರಲೇ ಇಲ್ಲ, ಆ ಅವರ ಜೀವಮಾನದಲ್ಲಿ ಇರಲಿಲ್ಲ. ಚಿರತೆಗಳಿರ್ತಿತ್ತು, ಲೆಪರ್ಡ್, ಅದು ತುಳುವಿನಲ್ಲಿ ಬಿಲಿ ಅಂದ್ರೆ ಚಿರತೆ, ಹುಲಿಗೆ ಬಲಿಪ ಅಂತ ಹೇಳೋದು. ಸೊ ಅದು ಬಹಳ ಕನ್ಫ್ಯೂಷನ್, ಹುಲಿ ಚಿರತೆ ಅಂತ ಹುಲಿ ಅಂತ ತಿಳ್ಕೊ. ಅಲ್ಲಿ ಹುಲಿಗಳು ನಾಶ ಆಗಿ ಬಹಳ ಟೈಮ್ ಆಗಿದೆ, ಅಲ್ಲಿ ಇಲ್ಲ, ಅಲ್ಲಿ ಚಿರತೆ ಇಲ್ಲ. ಈಗ ಈಗ ನಾನು ಚಿಕ್ಕದಿರುವಾಗಲೂ ಅಲ್ಲಿ ಚಿರತೆಗಳಿತ್ತು, ಅದು ಲಾಸ್ಟ್. ಆಮೇಲೆ ಅದನ್ನು ನೋಡಿ ಈಗ ಮತ್ತೆ ಬರ್ಲಿಕ್ಕೆ ಶುರುವಾಗಿದೆ ಚಿರತೆಗಳು, ಹುಲಿ ಬರುದಿಲ್ಲ ಅಂತ. ಅದೇ ತರ ಒಂದು ಇನ್ನೊಂದು ಕೇಳಿದರೆ, ಈ ಕಬ್ಬಿನ ಹತ್ರ ಕಾರ್ಕಳ ಚಿಕ್ಕಮ್ಮಿರುವಾಗ ಅಲ್ಲಿ ಸಹ ಹುಲಿಗಳಿದ್ದು, ಈಗ ಇಲ್ವ ಇಲ್ಲ ಹೇಳ್ತಾರೆ. ಅಲ್ಲ, ಸಿ ಅದೇ 60s ನಲ್ಲಿ ಲಾಸ್ಟ್ ಹುಲಿಗಳನ್ನು ಎಲಿಮಿನೇಟ್ ಮಾಡಿದ್ರು. ಶಿಕಾರಿ ಎಲ್ಲ ಆಗ್ತಿತ್ತು ಕುದುರೆಮುಖಕ್ಕೆ. ನಾನು 65 ಹೋಗುವಾಗ ಬಂಗಾಳಿ ವ್ಯಾಲಿಯಲ್ಲಿ 4 ಹುಲಿ ಪಾಯ್ಸನ್ ಮಾಡಿದ್ರು, ಆಗ ಆಲ್ಮೋಸ್ಟ್ ಎಕ್ಸ್ಟೆನ್ಷನ್ ಸ್ಟೇಜಿಗೆ ಹೋಗಿದ್ರು. ಈಗ ಅಲ್ಲಿ ಕುದುರೆಮುಖದಲ್ಲಿ ಎಲ್ಲ ಬೇಕಾದಷ್ಟು ಮೇಲೆ, ಅಂದ್ರೆ ಈ ಅಷ್ಟು ರಕ್ಷಣೆ ಇಲ್ಲ. ಈಗ ನಾಗರಹೊಳೆ ಬಂಡೀಪುರಕ್ಕೆ ರಕ್ಷಣೆ 50 ವರ್ಷದಿಂದ ಸಿಕ್ಕಿದೆ, ಕುದುರೆಮುಖಕ್ಕೆ 10 ಆಯ್ತು.
ದೇ ಆರ್ ಕಮಿಂಗ್ ಬ್ಯಾಕ್ ನಾಟ್ ಎಕ್ಸಾಕ್ಟ್ಲಿ ಇನ್ ದ ಆ ಪರ್ಟಿಕ್ಯುಲರ್ ಪ್ಲೇಸ್ ಅಂತ. ಅಲ್ಲಿ ಸಹ ಈಗ ಮಂಗಳೂರಿನಲ್ಲಿ ಚಿರತೆ ಗಿರ್ತೆ ಎಲ್ಲ ಎಷ್ಟೋ ಜಾಸ್ತಿ. ಮೊದಲಿನ ಪೇಪರ್ನಲ್ಲಿ ನೋಡಿ ನಾನು ಕನ್ನಡ ಪತ್ರಿಕೆಗಳಲ್ಲಿ ಇದೆಲ್ಲ ವರದಿ ಆಗ್ತದೆ, ಅದನ್ನ ನಾವು ಸ್ಟ್ಯಾಟಿಸ್ಟಿಕ್ಸ್ ಇಟ್ಕೊಳ್ತೇವೆ. ಚಿರತೆ ನೋಡಿದ್ದು, ಚಿರತೆ ದನ ಹಿಡಿದದ್ದು ಅಥವಾ ಚಿರತೆಯನ್ನು ಹಿಡಿದು ಮಾಡಿದ್ದು, ನಾವು ಕಳೆದ ವರ್ಷದಲ್ಲಿ ಆವರೇಜ್ ನೋಡಿದರೆ ವಾರಕ್ಕೆ 5 ರಿಪೋರ್ಟ್ ಉಂಟು, ನ್ಯೂಸ್ ಪೇಪರ್ ರಿಪೋರ್ಟ್. ಈಗ ನೀವು ಹೇಳಿದ್ರಿ ಈಗಿರೋ ವ್ಯವಸ್ಥೆಯಲ್ಲಿ ನಾವು ಸರಿಯಾಗಿ ಕೆಲಸ ಮಾಡಿದರೆ ವನ್ಯಪ್ರಾಣಿಗಳನ್ನು ಉಳಿಸ್ಬೋದು ಅಂತ. ಇನ್ನೊಂದು ವಾದ ಏನು ಅಂತಂದರೆ ನಮ್ಮಲ್ಲಿ ನಮ್ಮ ದೇಶದಲ್ಲಿ ಕಾಡಿನ ಪ್ರಮಾಣ ಕಡಿಮೆ ಇದೆ, ಅದು 30%-ಕ್ಕಿಂತ ಜಾಸ್ತಿ. ಈಗೆಲ್ಲ ಅಂಕಿಅಂಶಗಳನ್ನು ನಾವು ಹೇಳ್ತೀವಿ. ಹೇಗೆ ನಿಮ್ಮ ಪ್ರಕಾರ ಅರಣ್ಯೀಕರಣ ಜಾಸ್ತಿ ಆಗಬೇಕು ಅಂತಿದೆಯಾ, ಅಥವಾ ಅದರ ಪರಿಣಾಮಗಳೇನು, ಮತ್ತು ಈಗಿರುವ ಏನು ಪಶ್ಚಿಮ ಘಟ್ಟ ಇತ್ಯಾದಿ ಸಮಸ್ಯೆಗಳ ಹಿನ್ನೆಲೆಯಲ್ಲಿ ಅರಣ್ಯೀಕರಣದ ಬಗ್ಗೆ ಮತ್ತು ಅದರ ಮೂಲಕ ವನ್ಯಪ್ರಾಣಿ ಸಂರಕ್ಷಣೆ? ಈಗ ಟೋಟಲ್ ಲೀಗಲ್ ಫಾರೆಸ್ಟ್ ಏರಿಯಾ 20% ಇದೆ, ಫಾರೆಸ್ಟ್ ಅಂತ ಯಾವುದು ಕಾನೂನು ಪ್ರಕಾರ. ಅದರಲ್ಲಿ ಮರ ಗಿಡ ಎಲ್ಲ ಇದ್ದು ಸ್ವಲ್ಪ ಮಟ್ಟಿಗೆ ನೈಜ ರೂಪದಲ್ಲಿ ಇರುವುದು 10% ಇದೆ. ಈ ವನ್ಯಪ್ರಾಣಿ ರಕ್ಷಣೆಗೆ ಇನ್ನು ಎಕ್ಸ್ಟ್ರಾ ಎಫರ್ಟ್ ಹಾಕಿ ಸ್ಯಾಂಕ್ಚುರಿ ಅಂತ ನೋಟಿಫೈ ಮಾಡಿರೋದು 4% ಇದೆ. ಅದರಲ್ಲಿ ನಿಜವಾಗಿ ಎಫೆಕ್ಟಿವ್ ಪ್ರೊಟೆಕ್ಷನ್ ಗಾರ್ಡ್ಸ್ ಎಲ್ಲ ಇದ್ದು ಕೆಲಸ ಮಾಡೋದು ಪ್ರಾಯಶಃ 2% ಇರ್ಬೋದು. ಖಂಡಿತ ಅದು 10, 20, 30 ಹೋಗಬೇಕು. ಇದು ದೀರ್ಘಕಾಲದ ಇದು, ಬಟ್ ಅದು ಹೋಗಬೇಕಾದ್ರೆ ಅದರ ಮೇಲೆ ಇರುವ ಒತ್ತಡಗಳು ಕಮ್ಮಿ ಆಗ್ಬೇಕಾಗ್ತದೆ. ಆ ಒತ್ತಡ ಕಮ್ಮಿ ಮಾಡಲಿಕ್ಕೆ ಏನ್ ಮಾಡಬೇಕು ಅನ್ನೋದು. ಆದರೆ ಅನೇಕ ಕಡೆ ಉಪಯೋಗ ಕಮ್ಮಿ ಆದಾಗ, ಈವನ್ ಒನ್ ಆಫ್ ದ ಬಿಗ್ಗೆಸ್ಟ್ ಸಪ್ರೆಸರ್ಸ್ ಆಫ್ ವೆಜಿಟೇಷನ್ ವಾಸ್ ಗ್ರೇಜಿಂಗ್. ಆ ಗ್ರೇಜಿಂಗ್ ಪ್ರೆಷರ್ ಕಮ್ಮಿ ಆದಾಗ ಈಗ ಅನೇಕ ಕಡೆ ಬರ್ತಾ ಇದೆ. ಅಟ್ಲೀಸ್ಟ್ ಅಭಯಾರಣ್ಯಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಿದೆ. ಅದು 5% ಬಹಳ ಕಮ್ಮಿ. ನಾನು ಹೇಳೋ ಪ್ರಕಾರ ಅದು 10% ಆದರೂ ಇರಬೇಕು. ಓವರ್ಆಲ್ ಕವರ್ಡ್ ಫಾರೆಸ್ಟ್ ಕವರ್ ಶುಡ್ ಬಿ 30% ಆರ್ ಮೋರ್. ಮತ್ತೆ ಇನ್ನೊಂದು ಆಗ್ತಾ ಇದೆ ಈಗ ಅನೇಕ ರೀತಿಯಲ್ಲಿ. ಈಗ ಲಾಂಗ್ ಟರ್ಮ್ ಕ್ರಾಪ್ ಅಂತ ಇಟ್ಕೊಂಡಿದ್ದೀನಿ, ಕಾಫಿ, ಕಾರ್ಡಮಮ್, ರಬ್ಬರ್ಗೆಲ್ಲ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅಪ್ಲೈ ಮಾಡಿಲ್ಲ. ಒಂಥರ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ನೋಡಿದೆ. ಈ ಫಾರೆಸ್ಟ್ರಿ ಕ್ರಾಪ್ಸಿಗೆ ಅದು ಕೊಟ್ಟಿಲ್ಲ. ಹಾಗಾಗಿ ಅದೆಲ್ಲ 30-40 ವರ್ಷದಲ್ಲಿ ರಿಟರ್ನ್ ಬರುವಂಥದ್ದು. ಇದೆಲ್ಲ ಸ್ಲೋ ಆಗಿ ಬರ್ತದೆ ಅಂತ ಅನಿಸ್ತದೆ ನನಗೆ. ಸೊ ಯಾಕಂದರೆ ಇವನ್ ನೀವು ವೈಲ್ಡ್ ಲೈಫ್ ಬೇಡ ಅಂದರೂ ಬರೀ ನಮ್ಮ ನದಿಗಳನ್ನು ಉಳಿಸ್ಲಿಕ್ಕೆ, ಹೈಡ್ರಾಲಜಿ ಉಳಿಸ್ಲಿಕ್ಕೆ, ಜಲಮೂಲಗಳನ್ನು ಉಳಿಸ್ಲಿಕ್ಕೆ ಸರ್ಟನ್ ಪ್ರಪೋರ್ಷನ್ ಕಾರ್ಡ್ ಇರಲೇಬೇಕಾಗ್ತದೆ. ಅದು ಈ ವನ್ಯಜೀವಿ ಸಂರಕ್ಷಣೆಗಿಂತ ಜಾಸ್ತಿ ಬೇಕಾಗ್ತದೆ. ನಾವು ಅದು ನಾಶ ಮಾಡಿದಷ್ಟು ನಮ್ಮ ರಿಸರ್ವಾಯರ್ಸ್ ಹೋಗ್ತದೆ, ಇರಿಗೇಷನ್ ಹೋಗ್ತದೆ, ಸೊಸೈಟಿ ಅಂಡರ್ಮೈನ್ ಆಗ್ತದೆ. ಅರಣ್ಯೀಕರಣದ ಬಗ್ಗೆ ಕೇಳಿದ್ರು, ಅರಣ್ಯೀಕರಣ ಎಲ್ಲಿ ಮಾಡಬೇಕು? ಈಗ ಅರಣ್ಯ ಇರೋ ಜಾಗವನ್ನ ಹನಿಯಾಗಿ ಉಳಿಸೋದು ಒಂದು, ಬಿಸಿ ಮೈಲಲ್ಲೆಲ್ಲ ಅರಣ್ಯ ಮಾಡ್ಕೊಂಡ್ರೆ ಪರಿಸರ ಪ್ರಾಣಿಗಳು ಜಾಸ್ತಿ ಆಗ್ತವೆ. ಇದು ಒಂದು ಸಣ್ಣ ಸಮಸ್ಯೆ ಕೂಡ ಇದೆ. ಈಗ ತುಮಕೂರಿನಲ್ಲಿ ಮೈನ್ ಹಳ್ಳಿ ಇದೆಯಲ್ಲ, ಬ್ಲ್ಯಾಕ್ ಬಸ್, ಅಲ್ಲಿ ಗ್ರೇಟ್ ಇಂಡಿಯನ್ ಬಸ್ ಸ್ಟ್ಯಾಂಡ್ ರಾಣಿ ಬಂದೂರು ಅಷ್ಟೇ ಅಂತ ನಿಮಗೂ ಗೊತ್ತಿರೋ ಹಾಗೆ. ನಾನು ಆಮೇಲೆ ಕೆಲವು ಫಾರೆಸ್ಟ್ ಅಧಿಕಾರಿಗಳನ್ನ ಮುಂತಾರೆ ಇದ್ರ ಮೇಲೆ ಕೆಲಸ ಮಾಡ್ತೀರ ಅಂತ ಹೇಳಿದ್ರೆ 2002 ಅಲ್ಲಿ ಬಂದ್ಮೇಲೆ ಅವ್ರು ಮತ್ತೆ ಬಂದಿಲ್ಲ ಗ್ರೇಟ್ ಇಂಡಿಯನ್. ಅದು ಅರಣ್ಯೀಕರಣ ಮಾಡ್ತೀವಿ, ಸಮಾಜೀಕರಣೀಕರಣ ಅಂತ ಈ ಬ್ಲ್ಯಾಕ್ ಬಸ್ ಇರೋ ಜಾಗದಲ್ಲಿ ಕಾಡು ಬೆಳೆಸಕ್ಕೆ ಸಂಬಂಧ ಏನೋ ತೋಟ ಬೆಳೆಸ ಅವ್ಕು ವಾಸಬೇಕು ಐತಿ. ಅವು ಬೈಲಿರಲ್ಲೇ ಇರ್ತಾರೆ ಕೃಷ್ಣ ಕಾಡು ಬೆಳೆಸ್ತಾ ಹೋದಾಗ ಹಕ್ಕಿಗಳು ಬರತ್ತೆ. ಇಲ್ಲಂತೂ ಮೈನಲ್ಲಿ ಕೆಲವು ಪ್ರಮಾಣ ಇದೆ, 400-450 ಅದನ್ನು ಹೇಳಿದ್ರು ಹಕ್ಕಿದ್ದಾರೆ ಅಲ್ಲಿ ಹಕ್ಕಿ ಬರ್ತದೆ. ಆದ್ರೆ ಆ ಪ್ರದೇಶ ಬೈಲ್ ಹೇಳಿ ಒಂದೊಂದು ಜೀವಿಗೆ ಒಂದೊಂದು ರೀತಿಯ ಪ್ರದೇಶ ಉತ್ತರ ಕೊಡ್ತೇನೆ. ಇದು ಕಾಡು ಅಂದ್ರೆ ಡಿಪಾರ್ಟ್ಮೆಂಟ್ ಹೋಗಿ ನಡುವ ಜಾಗ ಅಂತ ಅರ್ಥ ಮಾಡ್ಕೊಳ್ಳೋದಲ್ಲ. ಇಕೋ ರೀಜನ್ಸ್, ಒಂದೊಂದು ಕಡೆಗೆ ಒಂದೊಂದು ರೀತಿ ನೈಸರ್ಗಿಕ ಪರಿಸರ ಇದೆ. ಅದೇನಾಯ್ತು ಈ ರಿಸರ್ವ್ ಫಾರೆಸ್ಟ್, ಈಗ ನಮ್ಮ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಉಳಿದದೇನಂದ್ರೆ 1850 ಸುಮಾರಿಗೆ ಫಾರೆಸ್ಟ್ ರಿಸರ್ವೇಶನ್ ಕಾನೂನು ಬಂತು. ಅದು ಬರುವಾಗ ಈಗ ಇರೋದಕ್ಕಿಂತ 3 ಪಾಲು ಹೆಚ್ಚು ಅರಣ್ಯ ಇತ್ತು. ಈಗ ರಿಸರ್ವ್ ಫಾರೆಸ್ಟ್ ಅಂತ ಏನ್ ಮಾಡಿದ್ದಾರೆ ಅದು ಉಳಿದಿದೆ, ಅದರ ಹೊರಗಿದ್ದದ್ದು ಪೂರ್ತಿ ಹೋಗಿದೆ. ಬಟ್ ಬಯಲ್ಸೀಮೆಯಲ್ಲಿ ವ್ಯಾಲ್ಯೂಬಲ್ ಟಿಂಬರ್ ಇರಲಿಲ್ಲ. ಎರಡನೇದಾಗಿ ಅದರಿಂದ ಉಪಯುಕ್ತವಾಗಿ ರೈಲ್ವೆಗೋ ಇನ್ನೊಂದಕ್ಕೋ ಬೇಕಾದದ್ದು ಯಾವ್ದು ಇರಲಿಲ್ಲ.
ಹಾಗೆ ಆ ಪ್ರಪೋರ್ಷನ್ ಆಫ್ ರಿಸರ್ವ್ ಫಾರೆಸ್ಟ್ ಇರೋದು ಬಹಳ ಕಮ್ಮಿ, 5% ಇದೆ, 5% 6% ಇದೆ, ಅದು ಜನರಲ್ ಯೂಸ್ ಇಂದ ಡಿಗ್ರೇಡ್ ಆಗಿ ಹೋಗಿದೆ. ಇವರು ಅರಣ್ಯೀಕರಣ ಇಡೀ ನಮ್ಮ ದಕ್ಷಿಣ ಪೀಠಭೂಮಿಯಲ್ಲಿ ಒರಿಜಿನಲ್ ಅದು ಯಾವ ರೀತಿ ಇತ್ತು, ನೀವು ಹೇಳುವಂತ ಜಾಗಗಳು ಬಸ್ತರ್ಡ್ ಬ್ಲಾಕ್ ಬಕ್ ತೋಳ ಇರುವ ಜಾಗ ನಿಮ್ಗೆ ಒರಿಜಿನಲ್ ಯಾವ ರೀತಿ ಇತ್ತು ಅಂತ ನೋಡ್ಬೇಕಾದ್ರೆ ಕರ್ನೂಲ್ನಲ್ಲಿ ಅವರಲ್ಲಪ್ಪಾಡು ಅಂತ ಒಂದು ಜಾಗ ಇದೆ, 26 square kilometers. ಇಡೀ ಭಾರತದಲ್ಲಿ, ದಕ್ಷಿಣ ಭಾರತದಲ್ಲಿ ಉಳಿದಿರೋದು ಅಷ್ಟೇ ಆ ನ್ಯಾಚುರಲ್ ಸ್ಟೇಟ್ನಲ್ಲಿ. ನೀವು ಹೇಳ್ತಿರೋದು ರಾಣೆಬೆನ್ನೂರು ಮೈದಾನ ಪ್ರಾಣಿಗಳಿವೆ, ಬಟ್ ಆ ಒರಿಜಿನಲ್ ನೈಸರ್ಗಿಕ ರೂಪ ಹೋಗ್ಬಿಟ್ಟು ಅದೆಲ್ಲ ಇನ್ನು ಮುಂದೆ ಇಂಥ ಪ್ರದೇಶಗಳಿದ್ದಾಗ, ಈಗ ಹೊಳಲ್ಕೆರೆ ಹತ್ರ ಒಳ್ಳೆ ಅಂತ ಏರಿಯಾ ಇದ್ರು ಅದನ್ನ ಯಾವುದೋ ಇದಕ್ಕೆ ಕೊಡೋದು, DRDO ಕೊಡೋದು, ಸಿ ಇದೆಲ್ಲ ಅರಣ್ಯ ಅಂದ್ರೆ ಮರ ಇರುವ ಅರಣ್ಯ ಅಂತಲ್ಲ, ಕಂಪ್ಲೀಟ್ ಸಮೂಹ ಇರ್ತದೆ ಪ್ರಾಣಿಗಳ. ಅವರೊಬ್ರು ಆಗದೆ ಸರ್, ಈಗ ಲಾಸ್ಟ್ ಸೆನ್ಸಸ್ನಲ್ಲಿ ಸರ್ಚಿಗೆ ಟೂರಿಸ್ಟ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. ಸೊ ಅಂದ್ರೆ ನೀವು ಹೇಳಿದ ಪ್ರಕಾರ 4% ಅಷ್ಟೇ ನಮ್ಮ ಪ್ರೊಟೆಕ್ಟೆಡ್ ಏರಿಯಾಸ್ ಇರೋದು. ಸೊ ಇದು ಬೆಳವಣಿಗೆ ಇನ್ನೂ ಜಾಸ್ತಿ ಇರೋಕ್ ಸಾಧ್ಯವ ಅಂದ್ರೆ ಬರೋ ಸೆನ್ಸಸ್ ಬಗ್ಗೆ ಮತ್ತೊಂದಷ್ಟು ಹುಲಿಗಳ ಸಂಖ್ಯೆ ಜಾಸ್ತಿ ಆಗೋ ಸಾಧ್ಯತೆ ಇದೆಯಾ, ಅಥವಾ ಸಪೋರ್ಟ್ ಮಾಡೋಕ್ ಸಾಧ್ಯ ಅನ್ನೋ ನಮ್ಮ ಪ್ರೊಟೆಕ್ಟೆಡ್ ಏರಿಯಾಸ್? ಈಗ ಫಸ್ಟ್ ಆಫ್ ಆಲ್ ಅವರು ಉಪಯೋಗಿಸುವ ವಿಧಾನಗಳು ಅಷ್ಟು ನಿಖರವಾಗಿಲ್ಲ ಇವತ್ತಿಗೆ. ಆ 30% 4 ವರ್ಷದಲ್ಲಿ 30% ಅದನ್ನೆಲ್ಲ ನಂಬಲಿಕ್ಕಾಗುದು. ಲಾಸ್ಟ್ ಟೈಮ್ ಹೇಳುವಾಗ 17% 3 ವರ್ಷದಲ್ಲಿ ಅಂದರು. ಆ ಸಂಖ್ಯೆ ಅವರು ಮಾಡುವ ವಿಧಾನ ಸರಿ ಇಲ್ಲ. ಆದರೆ ನೀವು ಇಡೀ ದೇಶದಲ್ಲಿ ನೋಡಿದರೆ ಕೆಲವು ಪ್ರದೇಶಗಳಲ್ಲಿ ಹುಲಿಗಳ ಸಂಖ್ಯೆ ಜಾಸ್ತಿ ಆಗಿದೆ, ಎಲ್ಲ ಕಡೆ ಆಗಿಲ್ಲ. ಬಹಳ ಆಶ್ಚರ್ಯಕರ ಸಂಗತಿ ಏನಂದರೆ ಹುಲಿಗಳ ಸಂಖ್ಯೆ ಜಾಸ್ತಿ ಆಗ್ತಿರೋದು ನಮ್ಮ ಪಶ್ಚಿಮ ಘಟ್ಟದಲ್ಲಿ, ತರಾಯಿ ಅಂತ ಇದೆ ಉತ್ತರಾಖಂಡದಲ್ಲಿ, ಅಲ್ಲಿ ಆಮೇಲೆ ಸೆಂಟ್ರಲ್ ಇಂಡಿಯಾದಲ್ಲಿ ಕಾನಾ, ಪೆಂಚ್, ತಡೋಬ ಸಾಕಷ್ಟು ಜನಸಂದಣಿ ಆಗ್ತಿರುವ ಜಾಗದಲ್ಲಿ. ನಮ್ಮ ಇನ್ನು ಛತ್ತೀಸ್ಗಢ, ಜಾರ್ಖಂಡ್, ಒರಿಸ್ಸಾ ಹಾಗೂ ನಾರ್ತ್ ಈಸ್ಟ್ ಎಕ್ಸ್ಟೆನ್ಸಿವ್ ಫಾರೆಸ್ಟ್ ಇರುವಲ್ಲಿ ಜಾಸ್ತಿ ಆಗೇ ಇಲ್ಲ, ಇನ್ಫ್ಯಾಕ್ಟ್ ಇದ್ದದ್ದು ಹೋಗ್ತಾ ಇದೆ. ಯಾಕಂದ್ರೆ ಅಲ್ಲಿ ಇದಕ್ಕೆ ಮುಖ್ಯ ಕಾರಣ ಬೇಟೆ. ನೀವು ಎಲ್ಲಿ ಆ ಬೇಟೆಯನ್ನು ತಡಿಲಿಕ್ಕೆ ಆಗುದಿಲ್ವ, ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಮತ್ತೆ ನಿಮ್ಮ ಎರಡನೇ, ಹಾಗಾಗಿ ಇದು ಎಲ್ಲ ಕಡೆ ಆಗಿದೆ ಭಾರತದಲ್ಲಿ 30% ಅದೆಲ್ಲ ನಂಬಲಿಕ್ಕೆ ಆಗುತ್ತೆ. ಕೆಲವು ಕಡೆ ಆಗಿದೆ, ಕೆಲವು ಕಡೆ ಆಗಿಲ್ಲ. ಆದರೆ 2600 ನಂತರ ಎಷ್ಟೊಂದು ಹಣ ಬಂದಿದೆ ಇದಕ್ಕೆ, ಎಷ್ಟೊಂದು ಪ್ರಯತ್ನ ಆಗಿದೆ ಅದೆಲ್ಲ ಗಮನಿಸಿದ್ರೆ, ಅದರ ಮೊದಲಿಗಲ್ಲ, ಆ ಸರಿಸ್ಕದ ಎಕ್ಸ್ಟೆನ್ಷನ್ ಆದಮೇಲೆ ಟೈಗರ್ ಟಾಸ್ಕ್ ಫೋರ್ಸ್ ಅಂತ ಮಾಡಿ ಇನ್ವೆಸ್ಟ್ಮೆಂಟ್ ಎಲ್ಲ ಬಂದಿದೆ, ಕೇಂದ್ರ ಸರ್ಕಾರದಿಂದ ದುಡ್ಡು ಬಂದಿದೆ. ಕೆಲವು ಕಡೆ ಆ ದುಡ್ಡು ನಿರರ್ಥಕವಾಗಿ ಹೋಗಿದೆ, ಕೆಲವು ಕಡೆ ಆ ದುಡ್ಡನ್ನು ಸ್ವಲ್ಪ ಉಪಯೋಗಿಸ್ಕೊಂಡಿದ್ದಾರೆ ಸರಿಯಾಗಿ ಕರ್ನಾಟಕದಲ್ಲಿ ಇನ್ನೊಂದೇ ಕಡೆ. ಅದರಿಂದಾಗಿ ಇಲ್ಲಿ ಸ್ವಲ್ಪ ಉತ್ತಮ ಫಲಿತಾಂಶ ಬಂತು. ಸೊ ಅದು ಯೂನಿಫಾರ್ಮ್ ಅಲ್ಲ. ಎರಡನೇದಾಗಿ ಅಷ್ಟು ದುಡ್ಡು ಖರ್ಚಾಗಬೇಕಿತ್ತು ಅನ್ನೋದು ಅದೊಂದು ಬೇರೆ ಪ್ರಶ್ನೆ. ಎರಡನೇದಾಗಿ ನಿಮ್ಮ ದೊಡ್ಡ ಇನ್ನೊಂದು ಪ್ರಶ್ನೆಗೆ ಉತ್ತರ, ಈಗ 150 ವರ್ಷಗಳ ಹಿಂದೆ ಜಗತ್ತಿನಲ್ಲಿ ಹುಲಿಗಳು 30 ದೇಶಗಳಲ್ಲಿ ಇದ್ದವು, ಈಗ 12 ದೇಶದಲ್ಲಿ ಉಳಿದಿದೆ ಏಷ್ಯಾದಲ್ಲಿ. ಆ ಒರಿಜಿನಲ್ ಅವುಗಳಿದ್ದ ಜಾಗಕ್ಕೂ ಈಗ ಇರೋದು 7%, ಅಂದ್ರೆ 93% ಜಾಗದಲ್ಲಿ ಅವುಗಳ ನೆಲೆ ನಾಶ ಆಗ್ಬೋದು. ಈಗ ನಮ್ಮ ದೇಶದಲ್ಲೇ ನೋಡಿದ್ರೆ ಹೆಚ್ಚು ಕಡಿಮೆ 300,000 square kilometers ಹುಲಿಗಳಿರುವಂತ ಅರಣ್ಯ ರಿಸರ್ವ್ ಫಾರೆಸ್ಟ್ ಅದು ಇದ್ರೆ ಅದು ಮೊದಲು ಇರ್ತಿದ್ದಂಥದ್ದು. 150 ವರ್ಷ ಹಿಂದೆ ಹೋದ್ರೆ ನಿಮ್ಗೆ ಹುಲಿಗಳಿರ್ತಿತ್ತು. ಇವತ್ತದ್ರಲ್ಲಿ ಹುಲಿಗಳು ನಿಜವಾಗಿ ಇರೋದು ಪ್ರಾಯಶಃ 100,000 square kilometers ಇಲ್ಲ. ಅದರಲ್ಲಿ ಸ್ವಲ್ಪ ಸಂಖ್ಯೆಯಲ್ಲಿದ್ದು ಉತ್ತಮವಾಗಿ ಪರಿಸ್ಥಿತಿ ಇರೋದು ಪ್ರಾಯಶಃ 40,000-50,000 square kilometers. ಹಾಗಾಗಿ ನೀವು ರಕ್ಷಣೆ ಉತ್ತಮ ಮಾಡಿದ್ರೆ ಈಗ 2,500-3,000 ಹುಲಿ ಇರ್ಬೋದು, ಒಂದು 5,000-7,000 ಹುಲಿಗಳ ನಿರ್ವಹಣೆ ಮಾಡುವಷ್ಟು ಅರಣ್ಯ ಉಂಟು. ಅಂದ್ರೆ ನೀವು ಹೊರಗೆ ಹೋಗುವ ಅಗತ್ಯ ಇಲ್ಲ, ಇರೋದನ್ನೇ ಉತ್ತಮವಾಗಿ ನಡೆಸ. ಸರ್, ಮುಖ್ಯವಾಗಿ ಒಂದು ಪ್ರಶ್ನೆ, ಸರ್ಕಾರ ಒಂದು ಕಡೆ ಕನ್ಸರ್ವೇಷನ್ ಬಗ್ಗೆ, ಅರಣ್ಯವನ್ನು ಉಳಿಸೋದು, ವನ್ಯ ಪ್ರಾಣಿಗಳನ್ನು ಉಳಿಸೋದ್ರ ಬಗ್ಗೆ ಮಾತಾಡ್ತಾರೆ, ಆದರೆ ಬಂಡೀಪುರ, ನಾಗರಹೊಳೆ, ಅಣಶಿ, ದಂಡೇರಿ ಕಡೆ ಕರ್ನಾಟಕದಲ್ಲಿ ಟೂರಿಸಮ್ ಅಂದರೆ ಏನು, ಎಕೋ ಟೂರಿಸಮ್ ಹೆಸರಿನಲ್ಲಿ ಫಾರೆಸ್ಟ್ನಲ್ಲಿ ತುಂಬ ಬೆಳಗ್ಗೆ ಮತ್ತು ಸಂಜೆ ವೆಹಿಕಲ್ ಡೆನ್ಸಿಟಿ ತುಂಬ ಇರುತ್ತೆ. ಇದರಿಂದ ಈ ಕನ್ಸರ್ವೇಷನ್ ಆಕ್ಟಿವಿಟೀಸ್ಗೆ ಯಾವ ಥರ ಪ್ರಯೋಜನ, ಇದರಿಂದ ಬಾಧಕ ಇಲ್ವೇ, ನಿಮ್ಮ ಸಲಹೆ ಏನು ತಜ್ಞರಾಗಿ? ಟೂರಿಸಮ್ ಅಂದರೆ ಅದು ಒಂದು ಡಬಲ್ ಎಚ್ ಸೋರ್ಡ್ ಅನ್ಬೋದು. ಒಂದೇನಂದರೆ
ಅದನ್ನು ಸರಿಯಾಗಿ ನೀವು ನಿರ್ವಹಣೆ ಮಾಡಿ, ನಿಯಮಿತ ಸಂಖ್ಯೆಯಲ್ಲಿ ಜನರು ಹೋಗಿ ನೋಡಿದರೆ ಒಂದು ರೀತಿಯಲ್ಲಿ ಇದನ್ನು ಉಳಿಸ್ಬೇಕು ಅನ್ನುವ ಭಾವನೆ ಎಜುಕೇಷನ್ ಜಾಸ್ತಿ ಆಗ್ತದೆ. ನಾವೆಲ್ಲ ಹೆಚ್ಚು ಕಡಿಮೆ ಇದರಲ್ಲಿ ಆಸಕ್ತರಾದದ್ದು ಒಂದು ರೀತಿಯಲ್ಲಿ ಟೂರಿಸ್ಟ್ ಆಗಿ ಹೋಗಿ, ಅದೇನಂದ್ರೆ ಜನಸಾಮಾನ್ಯರ ಕೈಗೆ ಎಟುಕುವ ಹಾಗೆ ಇರ್ತದೆ. ಈಗ ಇದೇನಾಗ್ತಾ ಇದೆ ಅಂದ್ರೆ ಒಂದು ರೀತಿ ಲಕ್ಸುರಿ ಟೂರಿಸಂಗೆ ತುಂಬಾ ಪ್ರಾಮಿನೆನ್ಸ್ ಕೊಡ್ತಾ ಇದೆ. ಈ ಲಕ್ಸುರಿ ಟೂರಿಸಂ ನ ಪ್ರಾಬ್ಲಮ್ ಏನಂದ್ರೆ, ನೀವು ಅನೇಕ ಚಟುವಟಿಕೆಗಳನ್ನು ನೀವು ಕಾಡಲ್ಲಿ ನಿಲ್ಲಿಸ್ತೀರಿ, ಯಾಕಂದ್ರೆ ಪ್ರಾಣಿಗಳು ಸಂಖ್ಯೆ ಜಾಸ್ತಿ ಆಗ್ಬೇಕಾದ್ರೆ ದನ ಮೇಯಿಸೋದು ಮರ ಕಡಿಯೋದು ನಿಲ್ಲಿಸ್ಬೇಕು. ಬಟ್ ಅಲ್ಲಿ ಒಳಗೆ ಹೋಗಿ ಪ್ರಾಣಿಗಳನ್ನ ನೋಡೋದು ಕೇವಲ ದುಡ್ಡಿರುವವ್ರಿಗೆ ಮಾತ್ರ ಕೈಗೆಟುಕುವಂತದ್ದಾದ್ರೆ ಹಾಗೆ ಜನಸಾಮಾನ್ಯರಲ್ಲಿ ಒಂದು ಇದು ನಮ್ಗಿಲ್ಲ, ನಮ್ಗೆ ನೋಡ್ಲಿಕ್ಕಿಲ್ಲ, ಯಾರಿಗೂ ಪ್ರಾಣಿ ನೋಡ್ಲಿಕ್ಕೆ ನಮ್ಮನ್ನು ಕರ್ಪ್ ಮಾಡ್ತದೆ. ಇದು ಬಹಳ ಡೇಂಜರಸ್ ಟೆಂಡೆನ್ಸ್, ಯಾಕಂದ್ರೆ ರೇಟ್ಸ್ ಇವತ್ತು ಎಲ್ಲ ಜಾಸ್ತಿ ಮಾಡ್ತಿರೋದು ನೋಡಿದ್ರೆ ಜನಸಾಮಾನ್ಯರ ಕೈಗೆಟುಕು ಆಗಿರ್ಬೇಕು ಅಲ್ಲ. ಈಗ ಜನಸಾಮಾನ್ಯ ಅಂದ್ರು ಸಿನಿಮಾಕ್ಕೆ ಟೆಸ್ಟ್ ಮ್ಯಾಚಿಗೆ ಹೋಗ್ತಾರೆ. ನಾನು ಹೇಳೋದು ಆಫ್ರಿಕನ್ ಮಾಡೆಲ್ ಆ ಲಕ್ಸುರಿ ಟೂರಿಸಂ ಮೇಲೆ ಜಾಸ್ತಿ ಎಂಫೆಸಿಸ್ ಕೊಡೋದು ತಪ್ಪು. ಎರಡನೇದಾಗಿ ವನ್ಯಜೀವಿಗಳು ಇರಬೇಕು ಅನ್ನೋದು ಒಂದು ಲಾಬಿ ಅವರು ಯಾರು ವೈಲ್ಡ್ ಲೈಫ್ ಟೂರಿಸಂ, ಹೆಚ್ಚಿನವರಿಗೆ ಪ್ರಾಣಿಗಳೇ ಬೇಡ, ಈಗ ಸಂರಕ್ಷಣೆ ಬೇಕು ಅನ್ನೋರೊಂದು ಇವರೊಂದು. ಆಫ್ರಿಕಾದಲ್ಲೆಲ್ಲ ಏನ್ ಮಾಡಿದ್ದಾರೆ ಅಂದ್ರೆ ಮಾರ್ಜಿನಲ್ ಕೃಷಿಯಲ್ಲಿ ಲಾಭ ಇಲ್ಲದಲ್ಲಿ, ಯಾಕಂದ್ರೆ ಕೊನೆಗೆ ಅದು ರೂಪಾಯಿ ಹಣೆ ಪೈ ಲೆಕ್ಕ. ಈಗ ಕ್ರೂಗರ್ ನ್ಯಾಷನಲ್ ಪಾರ್ಕ್ ಅಂತ ಇದೆ, ಅದು 30,000 ಸ್ಕ್ವೇರ್ ಕಿಲೋಮೀಟರ್, ಅಲ್ಲಿ ಒಳಗಡೆ ರೇಟ್ಸ್ ಕಮ್ಮಿ ಇದೆ, ಸಾರ್ವಜನಿಕರೆಲ್ಲ ಹೋಗ್ತಾರೆ ಅಂದ್ರೆ ಇವತ್ತಿಗೂ ತೀರಾ ಬಡವರಲ್ಲ, ಅಟ್ಲೀಸ್ಟ್ ಮಧ್ಯಮ ವರ್ಗದವರು ಹೋಗಿ ಪ್ರಾಣಿಗಳು. ಅದರ ಹೊರಗಡೆ ಪ್ರೈವೇಟ್ ರಿಸರ್ವ್ಸ್ ಅಂತ ಇದೆ, 15,000 ಚದರ ಸ್ಕ್ವೇರ್ ಕಿಲೋಮೀಟರ್, ಅದರ ಸುತ್ತ ಇದೆ, ಅಲ್ಲಿ ಜಾಸ್ತಿ ಚಾರ್ಜ್ ಮಾಡ್ತಾರೆ ರೇಟ್ಸ್. ಆದ್ರೆ ಅಲ್ಲಿ ಏನಿತ್ತು, ಮೊದಲು ಕೃಷಿ ಮಾಡ್ತಿದ್ರು, ಅಂದ್ರೆ ರೈನ್ಫಾಲ್ ತುಂಬಾ ಕಮ್ಮಿ, ಕೃಷಿ ಲಾಭ ಆಗ್ಲಿಲ್ಲ ಅನ್ಸಿದ್ರು. ಈ ಕ್ರೂಗರ್ ಪಾರ್ಕ್ ಇರೋದ್ರಿಂದ ಈ ಪ್ರಾಣಿಗಳು ಹೋಗ್ಲಿಕ್ಕೆ ಶುರು, ಅಲ್ಲಿ ಕಾಡು ಪ್ರಾಣಿಗಳು ಸಾಕಷ್ಟು ಇದ್ದು ಆ ಪ್ರಾಣಿಗಳನ್ನು ಹೊಡೆದು ಬೇಟೆ ಆಡಿ ಗೇಮ್ ರ್ಯಾಂಚಿಂಗ್ ಅಂತ. ಯಾಕಂದ್ರೆ ದನವು ಬದುಕದಷ್ಟು ರಫ್ ಟೆರೇನ್ ಅಲ್ಲಿ, ಅಲ್ಲಿ ಆ ಆಂಟಿಲೋಪ್ಸ್ ಬದುಕ್ತವೆ. ಅದ್ರ ನೆಕ್ಸ್ಟ್ ಸ್ಟೇಜ್ ಏನಾಯ್ತಂದ್ರೆ ಅದನ್ನು ಶಿಕಾರಿ ಮಾಡ್ಲಿಕ್ಕೆ ಬರುವವರಿಗೋಸ್ಕರ ಮ್ಯಾನೇಜ್ ಮಾಡಿ. ಅದ್ರ ನೆಕ್ಸ್ಟ್ ಸ್ಟೇಜ್ ಏನಾಯ್ತಂದ್ರೆ ಓಕೆ ಆ ಹರ್ಬಿವೋರ್ಸ್ ಬೇಡ, ಬರೀ ಸಿಂಹಗಳನ್ನು ಮಾತ್ರ ಶಿಕಾರಿ ಮಾಡಿ, ಅದರಲ್ಲಿ ನಮ್ಗೆ ಜಾಸ್ತಿ ಇನ್ಕಮ್ ಬರ್ತದೆ ಅಂತ. ಈಗೇನಾಗಿದೆ ಅಂದ್ರೆ ಈ ಫೋಟೋಗ್ರಫಿ ಟೂರಿಸಂಗೆ ಹೋಗುವವರಿಗೆ ಅಲ್ಲಿ ಶಿಕಾರಿ ಬೇಡ, ಅವ್ರಿಗೆ ಪ್ರಾಣಿಗಳನ್ನು ಹಾಗೆ ಈಸ್ಟ್ ಮತ್ತೆ ಸೌತ್ ಆಫ್ರಿಕಾದಲ್ಲಿ ಎಕ್ಸ್ಟೆನ್ಸಿವ್ ಏರಿಯಾ ಯಾವ್ದು ಮೊದಲು ಕೃಷಿಯಲ್ಲಿತ್ತು ಅದು ಇವತ್ತು ವನ್ಯಜೀವಿಗಳಿಗೆ ಪರಿವರ್ತನೆ ಆಗಿದೆ. ಅದು ಉಳಿಸ್ಬೇಕು ಅಂತ ಯಾರು ಅಂದಲ್ಲ, ಕಮರ್ಷಿಯಲ್ ಮೋಟಿವ್ ಕಮರ್ಷಿಯಲ್, ನೀವು ಕಾಫಿ ಬೆಳಿತೀರಿ ಏಲಕ್ಕಿ ಬೆಳಿತೀರಿ ಅದೇ ರೀತಿ ಕಮರ್ಷಿಯಲ್ ಪರ್ಪಸ್ಗೆ ಅವರು ವೈಲ್ಡ್ ಲೈಫ್ ಟೂರಿಸಂ ಮಾಡಿ ಅದರಿಂದ ಕೃಷಿಗಿಂತ ಜಾಸ್ತಿ ಇನ್ಕಮ್ ಬರೋದ್ರಿಂದ ಅದು ಮಾಡ್ತಾ ಇದ್ದಾರೆ. ಸೊ ಅನೇಕ ರೀತಿ ನಾವು ಸಾಧ್ಯತೆಗಳು ಉಂಟು ನಮ್ಮಲ್ಲಿ ಸಾಧ್ಯ ಮಾಡೋದು, ನಾವು ಯೋಚನೆ ಮಾಡ್ತಾ ಇಲ್ಲ. ಆದ್ರೆ ನೀವು ಹೇಳಿದ ಒಂದು ಮಾತ್ರ ಅದನ್ನು ಬರೀ ಜನಸಾಮಾನ್ಯರಿಗೆ ಅದು ಕೈಗೆಟುಕದ ಹಾಗೆ ಮಾಡಿದ್ರೆ ಮಾತ್ರ ಅದಕ್ಕೆ ಪಬ್ಲಿಕ್ ಸಪೋರ್ಟ್ ಇರುತ್ತೆ. ಪ್ರಶ್ನೆ, ಕೇರಳ ಕಡೆ ಕೆಲವೊಂದು ದನದ ವ್ಯಾಪಾರಿಗಳು ಈ ಕಾಡಂಚಿನ ಗ್ರಾಮದವರಿಗೆ ದನಗಳನ್ನು ಕೊಟ್ಟು ಆ ಥರ ವ್ಯಾಪಾರ ಸ್ಟಾರ್ಟ್ ಮಾಡಿದ್ದಾರೆ, ಇದನ್ನೆಲ್ಲ ಟ್ಯಾಕಲ್ ಮಾಡೋದು ಹೇಗೆ ಅಂತ ಅಲ್ಲ. ಇದೆಲ್ಲ ಅನೇಕ ಲಾ ಎನ್ಫೋರ್ಸ್ಮೆಂಟ್ ಪ್ರಾಬ್ಲಮ್ ಇದೆ. ಇದರಲ್ಲಿ ಅತಿ ಮುಖ್ಯ ಏನಂದ್ರೆ ಈ ಹುಲಿಯಂತ ಪ್ರಾಣಿ ನೀವು ಸಂಖ್ಯೆ ವೃದ್ಧಿ ಆದಾಗ ಅವುಗಳ ರಿಪ್ರೊಡಕ್ಷನ್ ಹೇಗಂದ್ರೆ ಒಂದು ಹುಲಿ ಹೆಣ್ಣು ಹುಲಿ ಒಂದು ಅದರ ಟೆರಿಟರಿಯಲ್ಲಿ 7-8 ವರ್ಷ ಇರೋದ್ರೊಳಗೆ 15 ಮರಿ ಹಾಕ್ತದೆ. ಸೊ ಅವುಗಳ ನೈಸರ್ಗಿಕ ಪ್ರೊಡಕ್ಟಿವಿಟಿ ಎಷ್ಟಿದೆ ಅಂದ್ರೆ ಅವು ಒಂದು ಸರ್ಪ್ಲಸ್ ಪಾಪ್ಯುಲೇಷನ್ ಬರ್ತದೆ. ಈಗ ಕರ್ನಾಟಕದಲ್ಲಿ ನಾನು ಹೇಳಿದೆ 350 ಎಷ್ಟೋ ಹುಲಿಗಳಿದೆ, ಖಂಡಿತ ಒಂದು 50-60-100 ಹೊಸ ಹುಲಿಗಳು ಆ್ಯಡ್ ಆಗ್ತಾ ಇದೆ ವರ್ಷಕ್ಕೆ, ಖಂಡಿತ ಅದು ಎಲ್ಲಿ ಹೋಗ್ಬೇಕು. ಅನೇಕ ಕಾದಾಡ್ಕೊಂಡು ಸಾಯ್ತವೆ, ಮರಿಗಳು ಹೊಟ್ಟೆಗಿಲ್ಲದೆ ಸಾಯ್ತದೆ, ಆದರೂ ಕೆಲವು ಈ ಜನಸಂದಣಿ ಇರುವಲ್ಲಿ ಬರ್ತದೆ, ಜನಸಂದಣಿಯಿಂದ ಯಾರನ್ನೋ ಕೊಲ್ತದೆ, ಏನೋ ಆಗ್ತದೆ. ಅಂತ ಸಂದರ್ಭದಲ್ಲಿ ನಾವು ಹುಲಿ ಉಳಿಸ್ಬೇಕು ಅಂತ ಹೇಳಿ ನೀವು ನಿಂತರೆ ಆ ಒಂದು ಹುಲಿಯನ್ನು ಉಳಿಸಿ ಅದನ್ನು ಡಾರ್ಟ್ ಮಾಡಿ ಅದು ಮಾಡಿ ಇದು ಮಾಡಿ ಅಷ್ಟರಲ್ಲಿ ಅದು ಇನ್ನೂ 4 ಜನರನ್ನು ಕೊಲ್ತದೆ. ಈಗ ಆಗ್ತಾ ಉಂಟು ತಮಿಳ್ನಾಡಿನಲ್ಲಿ, ನಿನ್ನೆಯಿಂದ ಇಡೀ ಗೆರಾವ್ ಕುಡ್ಲೂರ್ನಲ್ಲೆಲ್ಲ ಒಂದು ಹುಲಿ ಒಂದು ಹೆಂಗ್ಸನ್ನು ಒಬ್ನಂತಕೊಂಡು ತಿಂದಿತ್ತು, ನೆಕ್ಸ್ಟ್ ಅದು ಇನ್ನೊಬ್ಬಳನ್ನು ಹಿಡಿಯಿತು. ನಿನ್ನೆ ಸಂಜೆ ಕಾಫಿ ಟೀ ಪಿಕ್ ಮಾಡ್ತಿದ್ರು ಕಾಡೊಳಗೆ, ಅದನ್ನು ಹೋಗಿ ಗುಂಡು ಹಾಕೋದು ಬಿಟ್ಟು ಇವರು ಡಾರ್ಟ್ ಮಾಡ್ಲಿಕ್ಕೆ ಹೋದ್ರು, ತಪ್ಪಿಸ್ಕೊಂಡು ಹೋಯ್ತು. ಈಗ ನಾಳೆ ಇನ್ನೊಬ್ಬರನ್ನು ಕೊಲ್ತದೆ. ಇದರಿಂದ ಏನಾಗ್ತದೆ ಅಂದ್ರೆ ಹುಲಿ ಸಂರಕ್ಷಣೆ, ನಿಸರ್ಗ ಸಂರಕ್ಷಣೆ ಎಲ್ಲದಕ್ಕೂ ಒಂದು ವ್ಯಾಪಕ ವಿರೋಧ ಬಂದ್ಬಿಡ್ತು. ನಮ್ಗೆ ನಮ್ಗೆ ಆ ಇಮೋಷನ್ ಬೇಸ್ಡ್ ಮಾಡಬಾರ್ದು.
ವರ್ಷಕ್ಕೆ 50-100 ಹುಲಿ ಆ್ಯಡ್ ಆಗಿ ಸಾಯ್ತಿರುವಾಗ ನೀವು ಆ ಒಂದು ಹುಲಿ ಉಳಿಸ್ಲಿಕ್ಕೆ ಹೋಗಿ ಇಡೀ ಹುಲಿ ಸಮೂಹಕ್ಕೆ ಜನರ ವಿರೋಧ ಬರುವ ಹಾಗೆ ಮಾಡ್ತಾರೆ ನಾವು. ಅದು ಅತಿ ಮುಖ್ಯವಾದ ಪ್ರಶ್ನೆ ಇವತ್ತು. ಇದನ್ನು ಯಾರು ಅರ್ಥ ಮಾಡ್ಕೊಳ್ಳೋದಿಲ್ಲ. ನಾವು ಎಷ್ಟು ಹೇಳಿದ್ರು ಇಲ್ಲ ಅಲ್ಲೆಲ್ಲ ಅದನ್ನು ಹಿಡಿಬೋದಿತ್ತು. ಟ್ರ್ಯಾಂಕ್ಯುಲೈಸ್ ಮಾಡಿದವರಿಗೆ ಗೊತ್ತದೆ ಏನಂದ್ರೆ ಆ ದಡ್ಡಾಟ 10 ಫೀಟ್ ಹೋಗುದಿಲ್ಲ, ಬುಷಸ್ ಇರ್ತದೆ, ಕತ್ಲೆಯಲ್ಲಿ ಹೊಡಿಲಿಕ್ಕೆ ಆಗುದಿಲ್ಲ. ಇವ್ರು ಯಾರೋ ವೆಟ್ನ ಡಾಕ್ಟರ್ ಇಟ್ಕೊಂಡು ಡಾಕ್ ಮಾಡ್ತೇನೆ ಅಂದ್ರೆ ಅದು ಅದು ಒಂದ್ಸಲ ಅದು ಮನುಷ್ಯ ಅದೇನಂದ್ರೆ ಮುಂದೆ ಜನರಿಗೆ ಹೆದರ್ತದೆ. ನಾನು ರೇಡಿಯೋ ಟ್ರ್ಯಾಕಿಂಗ್ ಮಾಡುವಾಗ್ಲೂ ಅಷ್ಟೇ, ಕಾರಿಂದ ಹಿಡಿದ್ರೆ ಓಡ್ತಿತ್ತದು, ಕಾರಿಗೆ ರೂಢಿ ಆಗಿತ್ತು. ಆ ಮನುಷ್ಯರ ಹೆದರಿಕೆ ಹೋದ ಕೂಡಲೇ ಅದು ಕಡವೆ ಜಿಂಕೆ ತರ ನಿಮ್ಮನ್ನು ಒಂದು ಪ್ರೇ ಅಂತ ನೋಡ್ತದೆ. ಆ ವರ್ತನೆ ಬಂದ ಕೂಡಲೇ ಅದಕ್ಕೆ ಗುಂಡ ಬೇರೆ ದಾರಿ ಇಲ್ಲ. ಯಾಕಂದ್ರೆ ಅದನ್ನ ನೀವೇನ್ ಮಾಡ್ಲಿಕ್ಕೆ ಆಗೋದು, ಅದನ್ನ ಹಿಡಿದಿಕ್ಕೆ ಹೋಗೋದು ಅದೇ ಹಿಡಿಯೋ ಚಾನ್ಸ್ ಬಹಳ ಕಮ್ಮಿ. ಅಷ್ಟೊಳಗೆ ಅದು ಇನ್ನೊಬ್ಬರನ್ನು ಕೊಂದ್ರೆ ಸೊ ಆ ಅಬರೆಂಟ್ ಬಿಹೇವಿಯರ್ ಅದು ನಾರ್ಮಲ್ ಬಿಹೇವಿಯರ್ ಅಲ್ಲ, ಅದು ಮನುಷ್ಯರಿಗಿದ್ದ ಹೆದರಿಕೆ ಕಳ್ಕೊಂಡು ಈ ರೀತಿ ವರ್ತಿಸ್ತದೆ. ಆ ಹೆದರಿಕೆ ಕಳೆದ ಹುಲಿಯನ್ನು ನೀವು ಉಳಿಸ್ತೇನೆ ಅಂತ ಹೋಗ್ತಾರೆ. ನಿಮ್ಗೆ ಬೇಕಾಗಿರೋದು ಆ ಒಟ್ಟು ಸಮೂಹ 400 ಹುಲಿ. ಆ ಒಂದು ಹುಲಿಯ ನಾರ್ತ್ ಕರ್ನಾಟಕದಲ್ಲಿ ಇಲ್ಲಿ ಸೌತ್ನಿಂದ ಹುಲಿಯನ್ನ ಹಿಡಿದು ಅಲ್ಲಿ ಬಿಟ್ಟದ್ರಿಂದ ಅಧ್ಯಯನದ ಕೊರತೆ ಇತ್ತೆ, ಅದು ಅಧ್ಯಯನವನ್ನು ನಾವು ಬಳಸ್ಕೊಳ್ಳಿಲ್ವೆ, ನಿಜವಾದ ಕಾರಣ ಏನಾಗಿತ್ತು ಅಲ್ಲಿ? ನಿಜವಾದ ಕಾರಣ ಇದು ಇಲ್ಲಿಂತಲ್ಲ, ಒಂದು ರೀತಿ ವ್ಯಾಪಕವಾಗಿ ನಾನು ನೋಡ್ತಾ ಇದ್ದೇನೆ. ಈ ಒಂದು ಕಡೆಯಿಂದ ಈಗ ನೀವು ನಿಮ್ ಈಗ ಕಾನೂನು ಪ್ರಕಾರ ಒಬ್ರು ಅಧಿಕಾರಿ ಇದ್ದಾರೆ, ಅವರಿಗೆ ಕಾನೂನು ಪ್ರಕಾರ 100% ಇದಿದೆ, ಪವರ್ ಇದೆ. ಆ ಸಿಚುವೇಶನ್ ನಲ್ಲಿ ಏನ್ ಮಾಡ್ಬೇಕು, ಹುಲಿಗೆ ಗುಂಡು ಹೊಡಿಬೇಕಾ, ಅದನ್ನು ಕ್ಯಾಪ್ಚರ್ ಮಾಡ್ಲಿಕ್ಕೆ ನೋಡ್ಬೇಕಾ, ಅಥವಾ ಏನು ಮಾಡಬಾರ್ದ, ಅದು ಅವ್ರಿಗೆ ಪವರ್ ಉಂಟು. ಇವತ್ತೇನಾಗ್ತದೆ, 150 ಕಡೆಗಳಿಂದ ಒತ್ತಡ ಬರ್ತದೆ, ಅದಕ್ಕೆ ಗುಂಡು ಹೊಡಿ ಅಂದ್ರೆ ಆನಿಮಲ್ ವೆಲ್ಫೇರ್ ನವರು ಹೋಗಿ ಸ್ಟ್ರೈಕ್ ಮಾಡ್ತಾರೆ, ಓ ಅದನ್ನ ಹಿಡಿಬೇಕಿತ್ತು, ತಕೊಂಡು ಹೋಗ್ಬೇಕಿತ್ತು. ಇನ್ನು ಅದನ್ನು ಟ್ರ್ಯಾಂಕ್ಯುಲೈಸ್ ಮಾಡಿ ಅಂತ ಇದೊಂದು ಮಧ್ಯ ದಾರಿ ಹುಡುಕಿದ ಹಾಗೆ ಅದನ್ನು ಮಾಡ್ತಾರೆ. ಬಟ್ ಆ ಟ್ರ್ಯಾಂಕ್ಯುಲೈಸ್ ಮಾಡುವುದು ಅಷ್ಟು ಸುಲಭ ಅಲ್ಲ. ಯಾವುದೋ ಒಂದು ದನ ಹಿಡಿಯಿತು, ಏನಾಯ್ತು, ಮತ್ತೆ ಎರಡನೇದಾಗಿ ಎಲ್ಲಿ ಬಿಡ್ಬೇಕು, ಅದು ಅತಿ ದೊಡ್ಡ ಪ್ರಶ್ನೆ. ಈಗೇನಂದ್ರೆ ನಾವು ಈ ಬಾರ್ನ್ ಫ್ರೀ ಪ್ರತಿಯೊಂದು ನೋಡಿದ್ರು ಇಲ್ಲಿಂದ ಹಿಡಿದು ರೆಸ್ಕ್ಯೂ ಮಾಡಿ ಅದನ್ನ ಬಿಟ್ಟು ಬಿಡೋದು, ಆಮೇಲೆ ಅದು ನಗ್ನಗ್ತಾ ಚೆನ್ನಾಗಿರ್ತದೆ ಅಂತ. ಇದರಂತ ಮುಟ್ರಾಳತನ ಏನಿಲ್ಲ, ಯಾಕಂದ್ರೆ ಇದೆಲ್ಲ ಟೆರಿಟರಿ ಇರುವ ಪ್ರಾಣಿಗಳು. ನೀವು ಇಲ್ಲಿಂದ ತಕೊಂಡೋಗಿ ಇನ್ನೊಂದು ಕಡೆ ಬಿಟ್ಟರೆ ಸಹ ಅಲ್ಲಿರುವ ಪ್ರಾಣಿಯನ್ನು ಅದು ಕೊಂದು ಆಕ್ಯುಪೈ ಮಾಡ್ತದೆ, ಅಥವಾ ಇದನ್ನು ಅದು ಕೊಲ್ತದೆ. ನಿಮ್ಗೆ ಅದನ್ನು ಏನಾಯ್ತು ಅಂತ ನಿಮ್ಗೆ ಗೊತ್ತಿಲ್ಲ ಅಲ್ಲ, ವಾರಕ್ಕೆ 3-4 ಸಲ ಹಿಡಿದು ತಗೊಂಡೋಗಿ ಬಿಡ್ತಾರೆ. ಬಿಟ್ಟ ಪ್ರಾಣಿ ಏನಾಯ್ತು ಅಥವಾ ಅಲ್ಲಿ ಇದ್ದ ಪ್ರಾಣಿ ಏನಾಯ್ತು ಅಂತ ನಾವು ನೋಡ್ತಾ ಇದ್ದೀವಿ. ಇದು ಪರಿಹಾರ ಅಲ್ಲ. ಆಕ್ಚುಲಿ ಅದು ಬಿಟ್ಟಾಗ ಅದಕ್ಕೆ ಇನ್ನೂ ಸ್ಟ್ರೆಸ್ ಆಗ್ತದೆ, ಹೊರಗಡೆ ಬರ್ಲಿಕ್ಕೆ ನೋಡ್ತದೆ, ಇನ್ನೂ ಡ್ಯಾಮೇಜ್ ಜಾಸ್ತಿ ಆಗ್ತದೆ. ಸೊ ಇದು ಯಾಕೆ ಮಾಡ್ತಾರೆ ಅವರು? ಒಂದನೇದಾಗಿ ನಮ್ಮ ಒತ್ತಡ, ಸಾರ್ವಜನಿಕರ ಒತ್ತಡ, ಗುಂಡೋಡಿಬೇಡಿ, ತಗೊಂಡೋಗಿ ಕಾಡಿಗೆ ಬಿಡಿ. ಈಗ ನಿಮ್ಮ ಮನೆಗೆ ಯಾರೋ ಒಬ್ಬನ ತಂದು ನಿಮ್ಮ ಡ್ರಾಯಿಂಗ್ ರೂಮ್ನಲ್ಲಿ ಬಿಟ್ಟೋದ್ರೆ ನಿಮ್ಮ ಪರಿಸ್ಥಿತಿ ಏನು, ಅವನ ಪರಿಸ್ಥಿತಿ? ನಾವು ವೈಜ್ಞಾನಿಕವಾಗಿ ಯೋಚಿಸುವುದಿಲ್ಲ. ಅವರಿಗೆ ಅಧಿಕಾರ ಉಂಟು. ಎರಡನೇದಾಗಿ ನೀವು ಹೇಳುವ ಪಾಯಿಂಟ್ ಉಂಟು, ಸ್ವಲ್ಪ ಮಟ್ಟಿಗೆ ಕೊರತೆ ಇರ್ತದೆ, ತಿಳುವಳಿಕೆ ಕೊರತೆ ಇರ್ತದೆ. ಈ ಟೆರಿಟೋರಿಯಾಲಿಟಿ ಅಲ್ಲಿ ಬಿಟ್ಟರೆ ಏನಾಗಬೇಕದು, ಅದರಿಂದ ಏನಾಗ್ತದೆ ಅನ್ನೋದು. ಎರಡನೇದಾಗಿ ಒತ್ತಡಗಳಿರ್ತದೆ. ಒಂದು ಕಡೆಯಿಂದ ನನ್ನಂತವ್ರು ಹೇಳ್ತಾರೆ ಗುಂಡು ಹೊಡೆದ್ಬಿಡಿ, ಅದು ಮನುಷ್ಯರನ್ನ ಹಿಡಿದ್ರೆ ಅದಕ್ಕೆ ಗುಂಡು ಹೊಡೆದ್ಬಿಡಿ, ಅದನ್ನು ಟ್ರ್ಯಾಂಕ್ಲೈಸ್ ಮಾಡ್ಲಿಕ್ಕೆಲ್ಲ ಹೋಗ್ಬೇಡಿ, ಯಾಕಂದ್ರೆ ಅಷ್ಟರೊಳಗೆ ಅದು ಇನ್ನೊಬ್ಬನನ್ನು ಹಿಡಿದ್ರೆ ನಿಮ್ಗೆ ಸಮಸ್ಯೆ. ಇದರಲ್ಲಿ ನೆಟ್ ರಿಸಲ್ಟ್ ಆಗೋದು ಏನಂದ್ರೆ ಆ ಜನ ಆ ತಳಮಟ್ಟದ ಅರಣ್ಯ ಇಲಾಖೆಯ ನೌಕರರ ಪರಿಪಾಠ ಹೇಳಲಿಕ್ಕೆ ಸಾಧ್ಯ. ಅವರು ಏಟು ತಿಂತಾರೆ ಪೊಲೀಸರು. ಅವರಿಗೆ ನಾಳೆ ಯಾವ ಅಥಾರಿಟಿ ಇರ್ತದೆ? ಒಬ್ಬ ಮರ ಕಡಿಯುವನನ್ನ ಬೇಟೆಯವನನ್ನು ಹೋದ್ರೆ ಅವನ ಆ ಕಾಕಿಗಿರುವ ಮರ್ಯಾದೆ ಇರುತ್ತೆ. ಈಗ ಕೇರಳದಲ್ಲಿ ಆಗ್ತಾ ಹೋಗ್ತದೆ. ನಾವು ಇದನ್ನು ಬಹಳ ಸೈಂಟಿಫಿಕ್ ಆಗಿ ನೋಡಬೇಕು. ತಿಳುವಳಿಕೆ ಕೊರತೆಯು ಸ್ವಲ್ಪ ಮಟ್ಟಿಗೆ ಇದೆ, ಆದ್ರೆ ಇಟ್ಸ್ ಎ ಡೀಪರ್ ಪ್ರಾಬ್ಲಮ್. ನಾವು ಅವರನ್ನು ಇಕ್ಕಟ್ಟಿನಲ್ಲಿ ಹಾಕ್ತೇವೆ, ಬಿಡಿಬೇಕು ಅಂತ ಹೇಳ್ತೀರಿ, ಇನ್ನೊಬ್ರು ಬಿಡಿ ಅಂತೀರಿ, ಎಲ್ಲಿ ಬಿಡೋದು? ಆಕ್ಚುಲಿ ಬಿಡುವ ಚಾನ್ಸಸ್ ಬಹಳ ಕಮ್ಮಿ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಪ್ರೇ ಇರ್ಬೇಕು, ಸಫಿಷಿಯಂಟ್ ಪ್ರೇ ಇರ್ಬೇಕು. ಸೆಕೆಂಡ್, ಅಲ್ಲಿ ಟೈಗರ್ಸ್ ಇರಬಾರ್ದು ಅಥವಾ ಬಹಳ ಕಮ್ಮಿ ಸಂಖ್ಯೆಯಲ್ಲಿ ಇರ್ಬೋದು. ಪನ್ನಾ ಅಂತ ಒಂದು ಕಡೆ ರಿಲೀಸ್ ಮಾಡಿದ್ರು, ಅಲ್ಲಿ ಹುಲಿಗಳನ್ನೆಲ್ಲ ಬೇಟೆ ಆಗಿಬಿಟ್ರು, ಕಳ್ಳ ಬೇಟೆ, ಟೋಟಲ್ ನೆಗ್ಲಿಜೆನ್ಸ್. ಬಟ್ ಪ್ರೇ ಎಲ್ಲ ಹಾಗೆ ಅಲ್ಲಿ ಬಿಟ್ಟರು, ಅಲ್ಲಿ ಅಭಿವೃದ್ಧಿ ಆಗ್ತಾ ಇತ್ತು. ನಾವು ಒಂದು ಹುಲಿ ಆ ಥರ ಇಲ್ಲಿ ಇವರು ಬಿಡ್ತೇವೆ ಅಂದ್ರು, ನಾನು ಬಿಡ್ತೇವೆ ಅನ್ನೋ ಯೋಜನೆ ಬಿಡಬೇಡಿ ಅನ್ನೋ. ಆದರೆ ಒಂದು ಕೇಸ್ನಲ್ಲಿ ಭದ್ರಾದಲ್ಲಿ ಎಲ್ಲಿ ಬಿಡ್ಬೋದು ಅಂತ ಕೇಳಿ ನೀವು ಬಿಡಬೇಡಿ ಅಂತ ಹೇಳಬೇಡಿ, ನಾನು ಭದ್ರಾದಲ್ಲಿ ಬಿಡಿ, ಅಲ್ಲಿ ಟೈಗರ್ ಡೆನ್ಸಿಟಿ ಇನ್ನೂ 2.5 ಇದೆ ಅಷ್ಟೇ,
ಸ್ಪ್ರೇ ಜಾಸ್ತಿ ಆಗಿದೆ, ನಮ್ಮ ಹತ್ರ ಡೇಟಾ ಉಂಟು, ಅಲ್ಲಿ ಬಿಡಿ, ಅದು ಬದುಕ್ತದೆ, ಸಾಧ್ಯ ಇದ್ರೆ ಅಲ್ಲಿ ಇನ್ನೆಲ್ಲಿ ಬಿಡ್ಬೇಡ, ಅದಕ್ಕೆ 3 ತಿಂಗಳು ಬದುಕಿದ್ದ ಅಲ್ಲಿ ಬಿಟ್ಟು. ನೀವು ಆ ಸ್ಪ್ರೇ ಇಲ್ಲದಲ್ಲಿ ಬಿಡೋದು, ಇನ್ನೊಂದು ಹುಲಿ ಇರುವಲ್ಲಿ ಬಿಡೋದು, ಏನು ಪ್ರಯೋಜನ? ಬಿ ಆರ್ ಟಿ ಟೈಗರ್ ರಿಸರ್ವ್ ನಲ್ಲಿ ಅಲ್ಲಿರ್ತಕ್ಕಂಥ ಹ್ಯಾಬಿಟೇಟ್ ಅಂದರೆ ಹುಲಿಗಳಿಗೂ ಆಗಲಿ ಅಥವಾ ಅಲ್ಲಿ ಅಲ್ಲಿ ಸಂರಕ್ಷಣೆ ಬಗ್ಗೆ ಆಗಲಿ, ಯಾಕಂದರೆ ನೀವು ಗ್ರಾಫಲ್ ತೋರಿಸಿದ್ವಿ ಮತ್ತು ಅದು ಹುಲಿಗಳ ಸಂಖ್ಯೆ ಜಾಸ್ತಿ ಇತ್ತು, 2013 ಅಷ್ಟೇ ಅಲ್ಲಿ 0 ಆಗಿದೆ ಅಂತ ಗ್ರಾಫಲ್ ತೋರಿಸಿದ್ವಿ. ಅದಕ್ಕೆ ಏನು ಸಮಸ್ಯೆ ಇರ್ಬೋದು ಅಂತ ಒಂದು ಬಿ ಆರ್ ಟಿಯಲ್ಲಿ 0 ಆಗಿಲ್ಲ, ಬಿ ಆರ್ ಟಿಯಲ್ಲಿ ಅಲ್ಲ, ಅದು ಈಗ ಗ್ರಾಫ್ ಇಲ್ಲಿ ಬರುವಾಗ ಏನೇನಾಗಿದೆ, ಬಿ ಆರ್ ಟಿಯಲ್ಲಿ ನಾನು ಇವತ್ತು ಸಮಸ್ಯೆ ಹೇಳ್ತಾ ಇಲ್ಲ, ಮುಂದಕ್ಕೆ ಸಮಸ್ಯೆ ಹೇಳ್ತಾ ಇದ್ದೆ. ನೀವು ಎಲ್ಲ ಅಭಿವೃದ್ಧಿಯನ್ನು ಒಳಗೆ ಮಾಡಿ ಅಲ್ಲಿ ಒಂದು ರೀತಿ ಬೇರೆ ಒಂದು ಎಕ್ಸ್ಪೆರಿಮೆಂಟ್ ನಡೀತಾ ಇತ್ತು. ನಾನು ಆಕ್ಚುಲಿ ಜಯರಾಮ್ ರಮೇಶ್ ಅವರಿಗೆ ಪದೇ ಪದೇ ಲೆಟ್ರ್ ಬರ್ತದೆ, ಅದೊಂದು ಟೈಗರ್ ರಿಸರ್ವ್ ಅಂತ ಮಾಡಬೇಡಿ, ಅಲ್ಲಿ ಮಾಡ್ತಿರುವ ಮಾಡೆಲ್ ಆಫ್ ಕನ್ಸರ್ವೇಷನ್ ಬೇರೆ, ಹಾರ್ವೆಸ್ಟಿಂಗ್ ಫಾರೆಸ್ಟ್ ಪ್ರಾಡಕ್ಟ್ ಅದು ಇದು ಏನೋ ಟ್ರೈ ಮಾಡ್ತಾರೆ, ಅದನ್ನು ಟೈಗರ್ ರಿಸರ್ವ್ ಮಾಡಬೇಡಿ ಅಂತ ನಾನು ಬರ್ದೆ, ಅವರು ಕೇಳಲಿಲ್ಲ, ಮಾಡಿದ್ರು. ನಾನು ಡಾಕ್ಟರ್ ಸುದರ್ಶನ್ ಇಬ್ಬರು ಬರ್ತೇವೆ ಅವರಿಗೆ, ಇದನ್ನು ಟೈಗರ್ ರಿಸರ್ವ್ ಮಾಡಬೇಡಿ. ಸರ್, ಕಮಿಂಗ್ ಟು ದಿ ಪ್ಯಾಕೇಜ್ ಪಾರ್ಟ್ ಆಫ್ ಇಟ್, ಐ ಡೋಂಟ್ ನೋ, ಯು ಆರ್ ಅವೇರ್ ಆಫ್ ದ ಲೇಟೆಸ್ಟ್ ಡೆವಲಪ್ಮೆಂಟ್ಸ್, ಬಟ್ ವಾಟ್ ದ ಗನ್ಸ್ ವಿ ಹ್ಯಾವ್ ಲೇಟೆಸ್ಟ್ ಕೆನ್ ಡೈ ಅಪ್ ಟು 150 ಮೀಟರ್ಸ್, ಪ್ರಾಬ್ಲಿ ವೆನ್ ಯು ಸ್ಟಾರ್ಟೆಡ್ ಡೂಯಿಂಗ್ ಮೋರ್ ಟು 10 ಮೀಟರ್ಸ್, ಸೊ ಇಟ್ಸ್ ವೆರಿ ರಾಂಗ್ ಟು ಸೇ ದಟ್ ಯು ಡೋಂಟ್ ಹ್ಯಾವ್ ಸ್ಪೆಷಲೈಸೇಷನ್ ಟು ಡಾರ್ಟ್ ಇಟ್ ಆರ್ ರೆಸ್ಕ್ಯೂ ಇಟ್. ಐ ಡೂ ಕಂಪ್ಲೀಟ್ ಅಗ್ರಿ ವಿತ್ ಟು ದಟ್ ಇಸ್ ಅ ಪ್ರೆಷರ್ ಫ್ರಮ್ ದ ಥಿಂಗ್, ಬಟ್ ವಿ ಹ್ಯಾವ್ ಟು ಸ್ಟ್ರೈಕ್ ಎ ಬ್ಯಾಲೆನ್ಸ್ ವೇರ್ ವಿ ಕನ್ಸರ್ವ್ ದಿ ಅನಿಮಲ್ ಆರ್ ದ ಪೀಪಲ್, ದಟ್ ಇನ್ ದ ಕೇಸ್. ಸೊ ದ ಇಂಟಿಸಿ ಗೈಡೆನ್ಸ್ ಬ್ರೇನ್ ಬೈ ಪೀಪಲ್ ಲೈಕ್ ಯು ಮೇಕ್ಸ್ ಅಸ್ ಫಿಕ್ಸ್ ದಟ್ ಮೂಮೆಂಟ್ ಆಫ್ ಟೈಮ್ ವಾಟ್ ಟು ಡೂ, ಬಿಕಾಸ್ ಯು ಟೆಲ್ ಶೂಟ್ ಇಟ್, ಓಕೆ ವಿಲ್ ಶೂಟ್ ಇಟ್, ಬಟ್ ಅಗೇನ್ ದ ಪೀಪಲ್ ಟೆಲ್ ಹೌ ಯು ಶಾಟ್ ದಟ್ ಅನಿಮಲ್ ಪರ್ಟಿಕ್ಯುಲರ್ಲಿ, ಫಸ್ಟ್ ಐಡೆಂಟಿಫೈ ಅನಿಮಲ್ ಬಿಕಾಸ್ ದಟ್ ಟೈಮ್ಸ್ ವೆನ್ ವಿ ಹ್ಯಾವ್ 2 tigers ಆನ್ ಸೇಮ್ ಟೆರಿಟರಿ, ಸೊ ವಿತೌಟ್ ಕ್ಯಾಮರಾ ಟ್ರ್ಯಾಪ್, ವಿತೌಟ್ ಅನಲೈಸಿಂಗ್ ದ ಸೇಮ್ ಟೈಗರ್, ವಿ ಕ್ಯಾನ್ ಶೂಟ್ ಇಟ್. I okay, I get your point. Yeah. First of all, in that dense cover, there is no way you can shoot 100 meters. The cover in which these animals hide, it's starting at 100 meters in that cover is an impossibility. Secondly, what I am saying is, trying to save that one animal, if you leave, I've seen it happen repeatedly. People are getting killed by these animals which could have been shot, and if you had shot, you would not have undermined the authority of the forest department the way. The standard operating procedure of the NTCA, all of us were consulted, some general principles are read, but there's a very clear Wildlife Protection Act, very clearly says the chief wildlife warden has the authority. The problem is we have to give them correct technical advice. Because the people who get beaten up are veterinarians like you or the forest staff and the resistance to conservation. Today if we go and declare, we have tried to declare 2 Nyaya tiger reserves, flatly refused by politicians because of this animosity we have built up. To me that animosity is the bigger problem than that one individual tiger. Let's say you take a tiger inside. There are 3 types of tigers. One is an old, infirm animal, injured animal. These animals never adjust to captivity. There was one that lived up to 18 years after an amputated leg. How much resource you're wasting? Why are you doing it? And how many, if there are 50 tigers being added to the population, let's say 25 come out every year, are you going to go on building more zoos? What is the investment in maintaining a tiger in captivity versus that money spent to relocate a family or doing something else? I think we have to view it objectively, not from an animal welfare perspective. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಬಗ್ಗೆ ಯಾವ ರೀತಿಯ ಕ್ರಮಗಳು ನಡೀತಿದೆ, ಅಂದರೆ ಅದರ ಪೂರಕವಾಗಿ ಏನು ನಿಮ್ಮ ಏನು ಕಾಳಜಿ ಇದೆ, ಅದ್ರ ಪೂರಕವಾಗಿ ಸರ್ಕಾರಗಳು ಸ್ಪಂದಿಸ್ತಿದ್ದವ, ವಿಶ್ವಸಂಸ್ಥೆ ಅಥವಾ ಅದು ಸಂಬಂಧಪಟ್ಟಂತ ಸಂಸ್ಥೆಗಳು ಸ್ಪಂದಿಸ್ತಿದ್ದವ, ಮತ್ತೆ ನಮ್ಮ ಭಾರತದಲ್ಲೂ ಸಹ ನಮ್ಮ ಸರ್ಕಾರ ಏನು ಇದಕ್ಕೆ ಪೂರಕವಾಗಿ ಸ್ಪಂದಿಸಿ ಅದರ ನಿಟ್ಟಿನಲ್ಲಿ ಕ್ರಮಗಳು ಕೈಗೊಳ್ಳುತ್ತಿದೆ ಅಂತ ಅನಿಸ್ತಿದೆ? ಈ ರೀತಿ ಬಹಳ ದೊಡ್ಡ ಪ್ರಶ್ನೆ. ನಾನು ಸಂಕ್ಷಿಪ್ತವಾಗಿ ಹೇಳೋದಾದರೆ, ಹೆಚ್ಚು ಕಡಿಮೆ 1970s ಕಾನೂನೇ ಇರಲಿಲ್ಲ ಇದನ್ನೆಲ್ಲ ಉಳಿಸ್ಲಿಕ್ಕೆ. ಇವತ್ತು ಚೀನಾ ದೇಶದಲ್ಲಿ ಸಹ ಒಬ್ಬನನ್ನು ಪ್ಯಾಂಡಾ ಪ್ರಾಣಿಯನ್ನು ಕೊಂದರೆ ಗಲ್ಲಿಗೆ ಹಾಕ್ತಾರೆ. ಒಂದು ರೀತಿ ಕಾನೂನು ಪ್ರಕಾರ ಸಂರಕ್ಷಣೆಗೆ ಎಲ್ಲ ಕಡೆ ಒತ್ತು ಬಂದಿದೆ. ಕನ್ವೆನ್ಷನ್ಸ್ ಇದೆ, ನೀವು ಹೇಳಿದಾಗ ಇಂಟರ್ನ್ಯಾಷನಲ್ ಕನ್ವೆನ್ಷನ್ಸ್ ಅದೆಲ್ಲ ಇದೆ. ಆಚರಣೆ ಇಂಪ್ಲಿಮೆಂಟೇಷನ್ ಪ್ರೊಟೆಕ್ಷನ್ ನೋಡಿದರೆ,
ಆಫ್ರಿಕಾದಲ್ಲಿ ಮೊದಲಿಂದ ಒಂದು ಟ್ರೆಡಿಷನ್ ಆಫ್ ಪ್ರೊಟೆಕ್ಷನ್ ಉಂಟು, ಅಲ್ಲಿ ಒಳ್ಳೆ ಪ್ರೊಟೆಕ್ಟೆಡ್ ಪಾರ್ಕ್ಸ್ ಎಲ್ಲ ಇದೆ. ಆದರೆ ಈಗ ಅವರಿಗೆ ಸಿಕ್ಕಾಪಟ್ಟೆ ಒತ್ತಡ ಬರ್ತಾ ಇದೆ ಚೀನಾದಿಂದ. ಏಷ್ಯಾ ಖಂಡದಲ್ಲಿ ಖಂಡಿತ ಭಾರತದಲ್ಲಿದ್ದಷ್ಟು ಉತ್ತಮ ಮಟ್ಟದಲ್ಲಿ ಒಂದು ರೀತಿಯ ಫಾರೆಸ್ಟ್ ಡಿಪಾರ್ಟ್ಮೆಂಟು, ಗಸ್ತು, ಪೆಟ್ರೋಲಿಂಗು, ಪ್ರೊಟೆಕ್ಷನ್ನು ಭಾರತದಲ್ಲಿ ಬೇರೆ ಎಲ್ಲ ದೇಶಕ್ಕಿಂತ ಚೆನ್ನಾಗಿದೆ ಏಷ್ಯಾದ ಮಟ್ಟಿಗೆ ಹೇಳೋದು. ಈಗ ತಾವು ಹುಲಿಗಳ ಸಂಖ್ಯೆ ಹೆಚ್ಚಳದ ಬಗ್ಗೆ ಮತ್ತು ಹುಲಿ ಸಂರಕ್ಷಣೆ ಬಗ್ಗೆ ಹೆಚ್ಚು ಕ್ರಮಗಳನ್ನು ತೆಗೆದುಕೊಂಡಿದೆ. ನೀವೀಗ ಹಿಂದಿನ ಒಂದು ಪ್ರಶ್ನೆಯಲ್ಲಿ ಹೇಳಿದಾಗೇನೆ ಹುಲಿಗಳಿಗೆ ಬೇಕಾದ ಆಹಾರ ವ್ಯವಸ್ಥೆ ಏನಿದೆ ಅವು ಕೂಡ ಬೆಳೀಲೇಬೇಕಾಗ್ತಕ್ಕಂತೆ. ಅಂದರೆ ಇದು ಎಲ್ಲವೂ ಕೂಡ ಒಂದು ಎಕೋಸಿಸ್ಟಮ್ನ ಭಾಗವಾಗಿ ಎಲ್ಲವೂ ಕೂಡ ಪೂರಕವಾಗಿ ಬೆಳೆಯಬೇಕಾಗ್ತದೆ. ಹಾಗಿದ್ರೆ ಈ ಹುಲಿಗಳ ಸಂಖ್ಯೆ ಹೆಚ್ಚಳಕ್ಕೆ ತಕ್ಕಂತೆ ಈ ಪ್ರದೇಶದಲ್ಲಿ ಜೀವ ವೈವಿಧ್ಯ ಅಷ್ಟು ಮಟ್ಟಿಗೆ ಬೆಳೆದಿದೆ ಅಂತ ಅನ್ಸುತ್ತಾ? ಇದ್ರ ಬಗ್ಗೆ ಏನು ಡೇಟಾ ಇದೆ ಅಂತ ನಾನು ಡೇಟಾ ಪ್ರಕಾರ ಏನಂದ್ರೆ ಒಂದು ಹುಲಿ 50 ಪ್ರಾಣಿಗಳನ್ನು ತಿಂತದೆ ಬದುಕಲಿಕ್ಕೆ ವರ್ಷಕ್ಕೆ. ಅಂದ್ರೆ ವಾರಕ್ಕೊಂದು ಕಿಲ್ ಮಾಡ್ತದ್ದು 50 ಪ್ರಾಣಿ ಅದಕ್ಕೆ ವರ್ಷಕ್ಕೆ ಸಿಗ್ಬೇಕಾದ್ರೆ ಬಂಡವಾಳವಾಗಿ 500 ಪ್ರಾಣಿ ಬೇಕಾಗ್ತದೆ. ಸೊ ಒಂದು ಹುಲಿ ಇರಬೇಕಾದ್ರೆ 500 ಬಲಿ ಪ್ರಾಣಿ ಬೇಕು. ಆದರೆ ನೀವು ಆ ಬಲಿ ಪ್ರಾಣಿ ಸಂಖ್ಯೆ ಜಾಸ್ತಿ ಮಾಡದೆ ಹುಲಿಯನ್ನು ಬಿಡೋದು ಪ್ರಯೋಜನ ಇಲ್ಲ, ಹುಲಿಯನ್ನು ತರೋದು ಪ್ರಯೋಜನ ಇಲ್ಲ. ಸೊ ಅದು ಫಸ್ಟ್ ಸ್ಟೆಪ್. ನೀವು ಹೇಳಿದ್ರಲ್ಲ ಆಹಾರ ಆಗುವ ಪ್ರಾಣಿಗಳು ಉಂಟಲ್ಲ ಅವುಗಳ ಸಂಖ್ಯೆ ಜಾಸ್ತಿ ಮಾಡೋದು ಪ್ರಥಮ ಹೆಜ್ಜೆ, ಹುಲಿ ನೆಕ್ಸ್ಟ್ ಸ್ಟೆಪ್. Not in the same place. That's the point. See, everybody is saying they should go hand in hand. They are conflating conservation with development, trying to do everything everywhere, and that doesn't work. That's my point. Okay. Just a small suggestion, and I just on a personal level, I want to know how is the whole man-animal conflict as such treatable? Is it even treatable or It is treatable. It depends on the animal species, depends on the context, but there are two broad approaches. One is to prevent it totally. The relocation that I am talking about, that eliminates the conflict. So inside of parks, I think that's the solution. But when you come to the edges, you can put barriers for certain species. You can grow crops that are not attractive to animals. You can have devices that scare animals. And sometimes you have to kill animals. So there is a set of different. It depends on the species. ಸರ್, ಎಲ್ಲರೂ ಅರಣ್ಯೀಕರಣದ ಬಗ್ಗೆ ಮಾತಾಡ್ತಿದ್ದರು, ಅರಣ್ಯಗಳಿಂದ ಉಳಿಸಿಕೆ ಹೆಚ್ಚಿಸಬಹುದು ಅಂತ. ಆದರೆ ಅರಣ್ಯ ಪ್ರಮಾಣ ಹೆಚ್ಚಕ್ಕಿದ್ದಕ್ಕೆ ಅರಣ್ಯದ ಸ್ವರೂಪಗಳ ಬಗ್ಗೆ ಮಾತಾಡಬೇಕಾಗುತ್ತೆ. ಇವಾಗ ರಿಸರ್ವ್ ಫಾರೆಸ್ಟ್ ಅವರು ರಿಸರ್ವ್ ಮಾಡ್ತಾ ಇದ್ದಾರೆ ಕಾಡುಗಳನ್ನ ಅಂತ ಹೇಳ್ತಾರೆ. ಆದರೆ ವಾಸ್ತವವಾಗಿ ಅವರು ರಿಸರ್ವ್ ಫಾರೆಸ್ಟ್ನಲ್ಲಿ ತಂದಿರ್ತಾರೆ ಅಕೇಶ್ಯ ಮತ್ತು ನೀಲಗಿರಿಗಳನ್ನ. ನಮ್ಮ ಊರುಗಳಲ್ಲಿ ನಾವು ತುಂಬ ನೋಡ್ಬೋದು ಆ ಅಕೇಶ್ಯಗಳನ್ನ ನೆಡ್ತಾ ಇದ್ದಾರೆ, ಅದಕ್ಕೆ ನಾವು ಕಾಡಿನ ಮರಗಳನ್ನ ಕಡಿದು ಅದಕ್ಕೆ ತಂತಿ ಬೇಲಿ ಮಾಡ್ತಾ ಇದ್ದಾರೆ. ಈ ತಂದ್ರಿಂದ ಎಷ್ಟು ಮಟ್ಟಿಗೆ ಅರಣ್ಯ ಬೆಳೆಯಕ್ಕೆ ಸಾಧ್ಯ ಅಂತ ಒಂದು ಪ್ರಶ್ನೆ. ಯಾಕಂದ್ರೆ ಅಕೇಶ್ಯದಿಂದ ಯಾವುದೇ ಪ್ರಯೋಜನ ಇಲ್ಲ, ಅದಕ್ಕಿಂತ ಅನಾಹುತಗಳ ಜಾಸ್ತಿ ಅಂತ ಸಾಮಾನ್ಯ ಕೆಲವರಿಗೆ ಗೊತ್ತಿರುವಂಥದ್ದು. ಅದು ತುಂಬ ಆಳವಾಗಿ ಬೇರುಗಳನ್ನ ಹೋಗುತ್ತೆ, ಅಂತರ್ಜಲವನ್ನ ತುಂಬ ಇದು ಮಾಡುತ್ತೆ, ಮತ್ತು ಮುಖ್ಯವಾಗಿ ಹೊರಗಡೆ ನೋಡೋದಾದ್ರೆ ಅದರಲ್ಲೊಂದು ಹಕ್ಕಿಗಳು ಕೂಡು ಕಟ್ಟಕ್ಕೆ ಸಹಿತ ಜಾಗ ಇರಲ್ಲ ಅದು ಆ ಕೊಂಬೆಗಳ ಮಧ್ಯದಲ್ಲಿ. ಸೊ ಈ ಥರದ ಅರಣ್ಯದಲ್ಲಿ ಪ್ರಾಣಿಗಳು ಬದುಕೋದು ತುಂಬ ಕಷ್ಟ. ನಮ್ಮ ಹಿರಿಯರೆಲ್ಲ ಹೇಳ್ತಾ ಇದ್ರು, ನಮ್ಮ ಮನೆ ಹತ್ರ ಹುಲಿಗಳು ಬರ್ತಾ ಇದ್ವು, ಪಟ್ಟಿಗೆಲ್ಲ ಬರ್ತಾ ಇದ್ವು, ದನಗಳಿಗೆ ಏನು ಮಾಡ್ತಾ ಇರಲಿಲ್ಲ ಅಂತ. ಆ ಥರ ಕಥೆಗಳನ್ನ ಕೇಳಿದ್ದೇವೆ, ಎಷ್ಟು ಮಟ್ಟಿಗೆ ಗೊತ್ತಿಲ್ಲ. ಅವಾಗ ತಿನ್ನಕ್ಕೆ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಇತ್ತು ಏನು ಗೊತ್ತಿಲ್ಲ ಯುವಕ. ಇದನ್ನ ಆದ್ರೆ ನೀವು ಹೇಳಿದಂಗೆ ಹೊರಗಡೆಯಿಂದ ತಂದು ಬಿಡ್ತಾ ಇದ್ದಾರೆ. ವರದಿ ಆಗ್ತದೆ ನಿಮ್ಗೆ ಇಷ್ಟು 4-5 ಜಾನುವಾರುಗಳನ್ನ ತಿನ್ನೋದು ವರದಿ ಆಗುತ್ತೆ ಅಂತ ಹೇಳ್ತೇವೆ. ಕಳೆದ ಒಂದು 2-3 ವರ್ಷಗಳಲ್ಲಿ ನಮ್ಮಲ್ಲಿ ಹುಲಿಗಳ ಸಂಖ್ಯೆ ಜಾಸ್ತಿ ಆಗಿದೆ, ಹುಲಿ ತಂದು ಬಿಟ್ಟಿರೋ ಹುಲಿಗಳು. ಒಂದು 10-12 ನಮ್ಮ ಮನೆಯಲ್ಲಿಯೇ ಜಾನುವಾರುಗಳು ಹೋಗಿದೆ, 3-4 ಅಲ್ಲ ಯಾಕಂದ್ರೆ ನಮ್ಮಲ್ಲಿ ನಾವು ಅದನ್ನ ಹಿಂದೀಚೆ ನೋಡಿದಾಗ 1-2 ಹುಲಿಗಳು ನಾವು ನೋಡಿದ್ದೀವಿ. ಅದರಿಂದ ಈಚೆಗೆ ಹುಲಿ ಸಂಖ್ಯೆ ಜಾಸ್ತಿ ಅಂತ ನೋಡ್ದಾರಿದ್ದಾರೆ, 2-3 ನೋಡಿದ್ದೀವಿ ಅಂತ. ಸೊ ಅವಾಗಿಂದ ಅಂದ್ರೆ ವರದಿ ಆಗಿರೋದು ಮೇಲೆ ವರದಿ ಆಗಿರೋ ಪ್ರಮಾಣ ಕೂಡ ಜಾಸ್ತಿ ಇದೆ ಅಂತ. ನೀವು ಎಲ್ಲಿ ವಿಚಾರ ಹೇಳ್ತಿರೋದು? ತೀರ್ಥಹಳ್ಳಿ ಸರ್, ಅದು ಎನರ್ಪುರ ಬಾರ್ಡರ್ ಬರುತ್ತೆ ಅಲ್ಲಿ. ಅಲ್ಲಿ ಭದ್ರಾ ಅಭಯಾರಣ್ಯದಲ್ಲಿ ಸ್ವಲ್ಪ ಹುಲಿಗಳು ಜಾಸ್ತಿ ಆಗಿದೆ, ಅದರ ಬೌಂಡ್ರಿಯಲ್ಲಿ ಇರೋದ್ರಿಂದ ಒಂದೊಂದ್ಸಲ ಕಾಣೋದು ಜಾಸ್ತಿ ಆಗಿದೆ. ನೀವು ಹೇಳೋದ್ ಸರಿ, ಅದು ಒಳ್ಳೆ ಫಾರೆಸ್ಟ್ ಇದ್ದದನ್ನು ಕಡಿದು ಈ ರೀತಿ ಮರಗಳನ್ನು ಹಾಕೋ ತಪ್ಪು. ಏನು ಬರದೇ ಇದ್ದಲ್ಲಿ ಯಾವ್ದು ಬರ್ತದೋ ಅದನ್ನು ಹಾಕ್ಬೇಕು. ಇಷ್ಟೊತ್ತು ಮಾತಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟ ಉಪಕರಣ ಧನ್ಯವಾದಗಳು.
ಮತ್ತು ಇವತ್ತು ನಿಮ್ಮ ಜೊತೆ ಸೇರಿಕೊಂಡ ಶೇಖರ್ ಪ್ರಸಾದ್ ಗಾರಿಗೂ ಧನ್ಯವಾದಗಳು, ಕರ್ನಾಟಕ ವಾರ್ತಾ ಮತ್ತು ಪ್ರಚಾರ ಇಲಾಖೆಗೆ ಮತ್ತು ಅದರ ಸಿಬ್ಬಂದಿಗೆ, ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಸಿಬ್ಬಂದಿಗೆ, ಅದರ ಕಾರ್ಯದರ್ಶಿಗಳಿಗೆ ಮತ್ತು ಅಧ್ಯಕ್ಷರಿಗೆ ಸಂಜೆ ಫೌಂಡೇಶನ್ ಪರವಾಗಿ ಧನ್ಯವಾದಗಳು. ಇಲ್ಲಿಗೆ ಕಾರ್ಯಕ್ರಮ ಮಾಡುತ್ತೆ.